ನನ್ಗೆ 29 ವರ್ಷ. ಓಕೆ, ನಿಮ್ಗೆ 29 ವರ್ಷ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಒಂದೂವರೆ ವರ್ಷ ಆಯ್ತು ಗುರುಜಿ. ನಾನು ಒಂದೂವರೆ ವರ್ಷ ಒಂದೂವರೆ ವರ್ಷದಿಂದಾನು ನೋಡ್ತಾನೆ ಇದ್ದೀನಿ. ಹಿಂಗೆ ಫೋನಲ್ಲಿ ಫೇಸ್ಬುಕ್ ಅಲ್ಲಿ ನೋಡುವಾಗ ನಿಮ್ದು ಕಾರ್ಯಕ್ರಮ ಬರ್ತಿತ್ತು. ಅವಾಗ ಒಂದು ನೋಡ್ದೆ, ಮತ್ತೆ ಮತ್ತೆ ನೋಡ್ಬೇಕು ನೋಡ್ಬೇಕಂತ ತುಂಬಾ ಫುಲ್ ಎಲ್ಲಾ ಎಪಿಸೋಡು ನೋಡಿದೀನಿ ಇಲ್ಲಿವರೆಗೂ ಬಂದಿರೋದು. ಒಂದೂವರೆ ವರ್ಷದಿಂದ ಬೇಜಾರಾಗಿಲ್ವ ನಿಮ್ಗೆ ಅಂತ? ಬೇಜಾರಾಗಿಲ್ಲ, ಅದ್ ನಮ್ಮನೇಲಿ ಅದನ್ನೇ ಜಗಳ ಆಗ್ತಿರ್ತಾರೆ. ಅದೇನ್ ಕಾರ್ಯಕ್ರಮ ಕೇಳ್ತಾ ಇರ್ತೀಯ, ಹಿಂಗೆ ಮಾಡಕ್ ಕೆಲ್ಸ ಇರಕಲ್ವ ಅಂತ. ಯಾವಾಗ್ಲೂ ನಿಮ್ ಕಾರ್ಯಕ್ರಮ ನೋಡ್ಕೊಂಡೆ ನಾನ್ ಜೀವನ ನಡೆಸ್ತಾ ಇದ್ದೀನಿ ಒಂದೂವರೆ ವರ್ಷದಿಂದನೇ. ಪಾಪ, ತುಂಬಾ ಹೆಣ್ಮಕ್ಳು ಕತೆ ಕೇಳಿರ್ತೀರ ಹಂಗಾದ್ರೆ. ತುಂಬಾ ಕೇಳ್ಕೊಂಡಿದ್ದೀನಿ, ಅದ್ರಲ್ಲೂ ನಂದು ಒಂದ್ ಅನ್ಕೊಂಡಿದ್ದೀನಿ. ಅವ್ರೆಲ್ಲಾರ ಕಥೆಲೂ ನಂದು ಒಂದ್ ಕತೆ, ಅದೇ ತರ ಸೇಮ್ ಕತೆಗಳು ನಂದು. ಅಂದ್ರೆ ಒಂದಂತೂ ಸ್ಪಷ್ಟ, ಈ ಕಷ್ಟ ಅನ್ನೋದು ನನಗ್ ಮಾತ್ರ ಬಂದಿಲ್ಲ ಅಂತ. ಹೌದು, ಖಂಡಿತ ನಾನ್ ಯಾವಾಗ್ಲೂ ಕಾಯ್ಬೇಕು. ಹೌದು, ಎಲ್ಲಾರ ತರನು ನಂದು ಒಂದು ಸೇಮ್. ನಮ್ಮಅಮ್ಮ ನಮ್ದ್ ರಿಲೇಷನ್ ಅಲ್ಲಿ ಯಾರಿಗೂ ಈ ತರ ನೋವು ಬಂದಿಲ್ಲ, ಬಟ್ ನನ್ನ ಹಣೆ ಬರ ಚೆನ್ನಾಗಿಲ್ಲ ಅನ್ಕೋತೀನಿ. ಹೌದು ಗುರುಜಿ, ನನ್ ಎಂತ ಸಮಸ್ಯೆಗಳು ಬಂದ್ರೆ ಫೇಸ್ ಮಾಡ್ಕೊಂಡೆ ಬಂದಿದ್ದೀನಿ ಗುರುಜಿ. ಇದುವರೆಗೂ ಸೋಲದ್ ಸೋತಿದ್ದೀನಿ, ಪ್ರತಿ ಸಲ ಸೋತಿದ್ದೀನಿ. ಆ ಸೋಲನ್ನು ನನ್ ಗೆಲ್ಬೋದು, ನೆಕ್ಸ್ಟ್ ಇನ್ನೊಂದ್ ಮಾಡ್ತೀನಿ ಅದನ್ನ ಗೆಲ್ತೀನಿ ಅನ್ನೋ ಏನೋ ಒಂದ್ ಛಲ ನನ್ ಮನ್ಸಲ್ಲಿ. ಇವತ್ತು ನನ್ ಸಲದಿಂದನೇ ಬದುಕ್ತಾ ಇದ್ದೀನಿ, ಬಟ್ ನನ್ನ ಅಕ್ಕಪಕ್ಕದೇ ನನ್ ಗಂಡನೇ ನನ್ನ ಬದುಕಕ್ ಬಿಡ್ತಾ ಇಲ್ಲ. ನನ್ ಯಾವ ತರದಲ್ಲಿ ಬದುಕ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಫಸ್ಟ್ ನನ್ನ ಸ್ಟೋರಿ ಹೇಳ್ತೀನಿ ಗುರುಜಿ. ನಾನು ಹೇಳ್ತಾಯಿ, ನಂದೊಂದ್ ಬಡ ಕುಟುಂಬ ಅಂದ್ರೆ ತೀರಾ ಬಡ ಕುಟುಂಬ. ನಮ್ಮ ಅಜ್ಜಿ ತಪ್ಪು ಸಪೋರ್ಟ್ ಮಾಡ್ಲಿಲ್ಲ, ಯಾರು ಸಪೋರ್ಟ್ ಮಾಡ್ಲಿಲ್ಲ. ನಮ್ಮ ಅಮ್ಮ ಅಂದ್ರೆ ನಮ್ಮ ಅಪ್ಪಗ್ ಮಾತಾಡ್ಲಿಲ್ಲ, ಮಾತು ಕೊಡ್ತಿರ್ಲಿಲ್ಲ ಅಂತೆ. ಚಿಕ್ಕಯ್ಯ ತಿಂಗಳು ಮೂಗ ಅಂತೆ ಅಂತವ್ರಿಗೆ ನಮ್ಮ ಅಜ್ಜಿಯವರು ನಮ್ಮ ಅಮ್ಮನ್ ಸಾಕ್ ಮಗಳ ತರ ಸಾಕೊಂಡಿದ್ರಂತೆ. ಅಂದ್ರೆ ನಮ್ಮ ಅಜ್ಜಿ ನಮ್ಮ ಅಮ್ಮಂಗ ಅಪ್ಪ ಅಮ್ಮ ಎಲ್ಲರೂ ಇದ್ರು. ನಮ್ಮಅಮ್ಮ ಕಪ್ಪುಗಿದ್ದಾರೆ ಅನ್ನೋ ಕಾರಣಕ್ಕೆ ನಮ್ಮ ತಾತ ನಮ್ಮಅಮ್ಮನ ಕುರಿ ಕಾಯಕ್ಕೆ ಅಂದ್ರೆ ಒಂಥರ ಏನೋ ಕಳಪೆಯಾಗಿ ನೋಡೋದು, ಬರೀ ಹೆಣ್ಮಕ್ಳ ಇಟ್ಟಿದ್ದಾರೆ ಅದ್ರಲ್ಲಿ ಕಪ್ಪುಗಿದ್ದಾಳೆ ಇವಳು ಅಂತ ನಮ್ಮ ಅಮ್ಮನ ಒಂಥರ ಏನೋ ಬೇರೆ ಸಪ್ರೇಟ್ ತರ ನೋಡಕ್ ಹಿಡಿದ್ರಂತೆ. ಅವಾಗ ನಮ್ಮಅಮ್ಮ ನಮ್ಮ ಅಜ್ಜಿ ಅವ್ರ ಅಜ್ಜಿಯವ್ರ ಮನೆಗೆ ಹೋಗಿ ಸೇರ್ಕೊಂಡು ಅವರೇ ಸಾಕೊಂಡು ನಮ್ಮ ಅಮ್ಮನ ಅವರೇ ಮದುವೆ ಮಾಡಿದ್ದಂತೆ ನಮ್ಮ ಅಮ್ಮಯಿಂದ. ನಮ್ಮ ಅಪ್ಪಂಗ್ ಮಾತಾಡ್ತಿರ್ಲಿಲ್ಲ ಅಂತೆ. ನಮ್ಮ ಅಮ್ಮನ್ ಕೇಳಿ ಹೇಳಿ ನೋಡಿ ಮಾಡೋ ಶಕ್ತಿ ನಮ್ಮ ಅಜ್ಜಿಯವ್ರಿಗೆ ಇರ್ಲಿಲ್ಲ ಅನ್ಸುತ್ತೆ, ನಮ್ಮ ಮುತ್ತಜ್ಜಿಯವ್ರಿಗೆ. ಅವಾಗ ನಮ್ಮಅಮ್ಮ ಇವ್ರ ಜೊತೆ ಮದ್ವೆ ಆಯ್ತು, ಇಂಥವ್ ಜೊತೆ ಹೆಂಗಪ್ಪ ಬಾಳಣ ಅಂತ ಅನ್ಕೊಂಡು ಹೆಂಗೋ ಕಷ್ಟ ಪಟ್ಕೊಂಡು ಜೀವನ ಮಾಡ್ತಿತ್ತಂತೆ. ನಡುವೆ ಅಲ್ಲಿ ತೋರ್ಸೋರ್ಗ ಮನೆ ಇತ್ತಂತೆ ಅವ್ರದು, ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅಪ್ಪನ ಅಪ್ಪ ಅಮ್ಮ ಅಲ್ಲಿದ್ರಂತೆ. ಅಲ್ಲಿ ಇಲ್ಲಿದ್ರೆ ಮಕ್ಳು ಓದ್ಸಕ್ಕಾಗಲ್ಲ, ಸಾಕಾಗಲ್ಲ, ಬೆಳ್ಸಕ್ಕಾಗಲ್ಲ. ಒಂದ್ ಕರೆಂಟ್ ಇಲ್ಲ, ನೀರ್ ಇಲ್ಲ, ರೋಡ್ ಇಲ್ಲ, ಯಾವ್ದು ವ್ಯವಸ್ಥೆ ಇಲ್ಲ, ಕಾಡೊಳಗ್ ಮಕ್ಳು ಕಟ್ಕೊಂಡು ಇರಕ್ ಆಗಲ್ಲ ನನ್ಗೆ ಅಂತ ಹೇಳ್ಬಿಟ್ಟು ಮನೆ ಕಟ್ಟಿರೋ ಕಡೆ ಒಂದ್ ಊರು ಅಂತಿತ್ತು. ಅಲ್ಲಿಗೆ ಬಂದ್ಬಿಟ್ಟು ಒಂದ್ ಸುಮಾರಿಗೊಂದು ಮನೆ ಒಂದ್ಮೇಲೆ ಅನ್ನೋ ತರ ಒಂದ್ ಮಣ್ಣಿನ ಮನೆ ಮಾಡ್ಕೊಂಡು ಸ್ವಲ್ಪ ಅಂಚು ಗಿಂಚು ಮುಚ್ಕೊಂಡು ಎಲ್ಲ ಜೀವನ ಮಾಡ್ತಾ ಇತ್ತು ನಮ್ ತಾಯಿ. ನಮ್ಮಅಪ್ಪ ಸಪೋರ್ಟ್ ಇಲ್ಲ ಒಂದು ದಿನಾನು, ಒಂದು ದಿನಾನು ನಮ್ಮಅಪ್ಪ ನಮ್ಮನ್ ನೋಡ್ಕೊಂಡಿರೋ ನೆನಪೇ ಇಲ್ಲ ನಮ್ಗೆ. ಹಂಗಿರುವಾಗ ನಮ್ಮ ಅಮ್ಮನೇ ನಮ್ಮನ್ನ ಸಾಕಿದ್ದು ಓದ್ತಿದ್ದು, ನನ್ನನ್ನು ಸೆಕೆಂಡ್ ಕ್ಲಾಸ್ ತನಕ ಓದ್ತಿದ್ರು, ನನ್ನ ತಮ್ಮ ನೈಟ್ ಓದ್ತಿದ್ರು. ನಾವಿಬ್ರೆ ಮಕ್ಳು ನಮ್ಮ ಅಮ್ಮಂಗೆ, ನಮ್ಮಿಬ್ರು ಮಕ್ಳನ್ನು ತನ್ನ ಕಣ್ಗಳ ತರ ಕಾಪಾಡ್ಕೊಂಡ್ ಬಂತು ನಮ್ಮಅಮ್ಮ. ಆಮೇಲೆ ಹಿಂಗೆ ಅಂದ್ರೆ ಪಕ್ಕದೂರು, ನಮ್ಮೂರಿಂದ ಪಕ್ಕದೂರು, ಅವರಿಗೆ ಅವರು ನಮ್ಮ ಅಪ್ಪನ ಕಡೆ ಹಿಂದಿನ ರಿಲೇಷನ್ ಅಂತೆ. ನಮ್ಮ ಅಮ್ಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ವಿಚಾರ. ಅವರು ನನ್ನ ಸಖತ್ ಇಷ್ಟಪಡ್ತಿದ್ರಂತೆ. ಆ ವಿಚಾರನ ನಮ್ಮ ಅಮ್ಮನ ಜೊತೆ ಮಾತಾಡಿದ್ರು. ಅವರು ಮಾತಾಡಿದ್ಮೇಲೆ ಇಲ್ಲ ಅಪ್ಪ ಒಂದೂರಿಗೆಲ್ಲ ಹಾಗೆ ಇರುವ ನಿಮಿಷ ಹೇಳುವ. ಹಂಗಿರುವಾಗ ಅವರು ಸಖತ್ ಇಷ್ಟ ಪಡ್ತಿದ್ರಂತೆ. ನಮ್ಮಅಮ್ಮ ಬೇಡ ಕಣಪ್ಪ ಒಂದೂರಲ್ಲಿ ಮಾಡೋದ್ ಬೇಡ, ನೀನೇ ಎಲ್ಲಾದ್ರೂ ಒಳ್ಳೆ ಸಂಬಂಧ ನೋಡು ನನ್ನ ಮಗಳನ್ನ ಮದುವೆ ಮಾಡಕ್ಕೆ. ನಂಗೆ ಅವಾಗಿನ್ನ 17 ವರ್ಷ ತುಂಬಿತ್ತು, ಪಿ ಯು ಸಿ ಮುಗಿಸಿದ್ದೆ. ಪಿ ಯು ಸಿ ಮುಗಿಸಿ 1 ವರ್ಷ ಮನೇಲೇ ಇದ್ದೆ. ಹಂಗಿರುವಾಗ ಡಿಗ್ರಿಗೆ ಹೋಗ್ಬೇಕು, ನಾನು ಚೆನ್ನಾಗಿ ಓದ್ತಿದ್ದೆ. ನಮ್ ತಾಲೂಕಿಗೆ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಅಂತೂ ಫುಲ್ ಪಾಸ್ತಿದ್ದೆ ನಾನು, ಫುಲ್ ಟಾಪರ್. ನಮ್ ತಾಲೂಕಿಗೆ ನನ್ ಟಾಪರ್ ಇದ್ದೆ. ಅವಾಗ ಶಾಸಕರೆಲ್ಲ ಕರ್ದು ನಾನು ಸನ್ಮಾನ ಎಲ್ಲ ಮಾಡಿದ್ದೆ ಕನ್ನಡ ರಾಜ್ಯೋತ್ಸವ ದಿನ. ನನ್ ತಾತ ಗೊತ್ತಿದ್ದವಳು ನಮ್ಮಅಮ್ಮ ಬೇಡ ಡಿಗ್ರಿಗೆಲ್ಲ ಹೋಗೋದ್ ಬೇಡ ಅಂದ್ರೆ, ನಮ್ಮಅಮ್ಮ ಅನ್ಎಜುಕೇಟೆಡ್, ಡಿಗ್ರಿಗೆ ಹೋಗಕ್ಕೆ ಕಳ್ಸಕ್ ಆಗ್ತಣವ, ಮನೇಲಿ ಗಂಡಸ್ರ ಅನ್ನೋ ದಿಕ್ಕಿರಕಲ್ಲ, ಹೊರಗಡೆ ಹೆಣ್ಮಕ್ಳು ಯಾವ ತರ ನೋಡ್ತಾರೆ ಅಂತ ಗೊತ್ತಿಲ್ಲ, ಇವತ್ತಿನ ಪ್ರಪಂಚ ಸರಿ ಇಲ್ಲ, ಸಾಕಷ್ಟು ಓದಿದ್ಯಾ, ಇದನ್ನ ನಿನ್ ಜೀವನ ಕಟ್ಕತಿ ಅನ್ನೋ ದುಮ್ಕೆ ನನ್ಗೈತೆ ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡ್ತಿದ್ರು. ನಾನು ಒಂದ್ ವಾರ ಊಟ ಎಲ್ಲ ಬಿಟ್ಟೆ,
ಕಾಲೇಜಿಗೆ ಹೋಗ್ಲೇಬೇಕು, ಡೆಸ್ಪಾಟ್ ಆಗಿರೋ ನನ್ನ ಫ್ರೆಂಡ್ಸ್ಗಳೆಲ್ಲ ಕಾಲೇಜಿಗೆ ಹೋಗ್ತಾರೆ, ನನ್ನ ಶಾಸ್ತ್ರಿ ಇವನ್ನ ನನ್ನ ಕಳಿಸ್ತಾ ಇಲ್ವಲ್ಲ ನೀವು ಅಂತೇಳಿ ಎಲ್ಲ ತುಂಬಾ ಹಠ ಮಾಡ್ದೆ. ಕಳಿಸ್ತಿಲ್ಲ ಆದ್ರೂ ಅಮ್ಮ ಕಳಿಸ್ತಿಲ್ಲ ನನ್ನ ಹಲೋ. ಆಮೇಲೆ ಅದಾದ್ಮೇಲೆ ಅವ್ರು ಹೇಳಿದ್ವಲ್ಲ ನಮ್ಗೆ ಹಳೆ ರಿಲೇಶನ್ ಆಗ್ಬೇಕಿತ್ತಂತ ಅಂತ ಅವ್ರ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ರು. ಮದ್ವೆ ಫಿಕ್ಸ್ ಮಾಡಿ ಒಂದ್ ತಿಂಗಳಿಗೆ ಎಂಗೇಜ್ಮೆಂಟ್ ಕಳೆದ ಒಂದ್ ತಿಂಗಳಿಗೆ ಮದ್ವೆ ಆಯ್ತು. ಅದಕ್ಕಿಂತ ಮುಂಚೆ ನಮ್ಮ ಮನೆಯವ್ರ ಅಮ್ಮ ಇದ್ದವರು ಅವಳು ನನ್ನ ಮನೆ ಸೆಟ್ಟೆ ಮಾಡ್ಕೊಂಡ್ರೆ ನನ್ ಸೀಮೆಣ್ಣು ಇಟ್ಕೊಂಡು ಸತ್ತೋಯ್ತೀನಿ, ವಿಷ ಕುಡಿದು ಸತ್ತೋಯ್ತೀನಿ ಅಂತ ಎಲ್ಲ ಮಾತಾಡಿದ್ರಂತೆ. ಈ ವಿಚಾರಗಳು ನಮ್ಮ ಅಮ್ಮಂಗಾಗ್ಲಿ ನಮ್ಗಾಗ್ಲಿ ಗೊತ್ತಾಗ್ಲಿಲ್ಲ, ಗೊತ್ತಿಲ್ಲ, ಈ ವಿಚಾರ ತಿಳಿಲಿಲ್ಲ ನಮ್ಗೆ. ತನ್ ಕೊನೆಗೆ ನಮ್ಮ ಅತ್ತೆ ಅವ್ರಿಗೆ ಇಷ್ಟ ಇರ್ಲಿಲ್ಲ, ಅವ್ರಿಗೆ ಅವ್ರ ನಾತಿ ಮಗಳನ್ನ ತಂದ್ಕೊಂಬೇಕು ನನ್ ಮಗಳಿಗೆ ಅನ್ನೋದು ಅವ್ರ ಆಸೆ ಇತ್ತು. ಇವರು ನನ್ನನ್ನು ಇಷ್ಟಪಡ್ತಿದ್ರು. ನನ್ಗ ನಿಮ್ಗೆ ಇಷ್ಟನಾ ಕಷ್ಟನಾ ಅಂತ ಯಾರು ನನ್ನ ಕೇಳಲೇ ಇಲ್ಲ. ನಮ್ಮ ಅಮ್ಮನ ಇಷ್ಟನೇ ನನ್ನ ಇಷ್ಟ, ನಮ್ಮಮ್ಮ ಹೆಂಗ್ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಬಂದೆ ನಾನು. ಆಮೇಲೆ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಮದ್ವೆ 3 ತಿಂಗಳಿಗೆ ನಮ್ಮ ಅತ್ತೆ ಜಗಳ ತೆಗೆದ್ಬಿಟ್ರು, ನನ್ ಮನೇಲಿ ಇರ್ಬೇಡಿ, ನೀವು ಬಟ್ಟೆ ತುಂಬಿಕೊಂಡು ದಾಟಿ ಹಂಗೆ ಹಿಂಗೆ ಅಂತ ದೊಡ್ಡ ದೊಡ್ಡದಾಗ ಜಗಳ ಆಡೋದು, ಬೇರೆ ಅಡಿಗೆ ಮಾಡ್ತಾರೆ. ನಮ್ಮ ಯಜಮಾನ್ರ ಅಮ್ಮ ನಿಮ್ಮತ್ತೆ ನಮ್ಮತ್ತೆ ಫುಲ್ ದೊಡ್ಡದಾಗ ಜಗಳ ಸ್ಟಾರ್ಟ್ ಮಾಡ್ಬಿಟ್ರು, ಬೇರೆ ಅಡಿಗೆ ಮಾಡ್ಕೊಂಡು ಊಟ ಮಾಡೋರು. ನಮ್ಮ ಮಾವ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ರು, ನಮ್ಮ ಮಾವ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು, ಎಲ್ಲ ಹೇಳೋದು ಕೇಳೋದು ಎಲ್ಲ ಚೆನ್ನಾಗಿ ಸೋಷಿಯಲ್ ಆಗಿರೋರು. ನಮ್ಮ ಮಾವ ನನ್ನ ಗಂಡ ಎಲ್ಲರೂ ಚೆನ್ನಾಗಿರೋರು, ನಮ್ಮ ಅತ್ತೆ ಮಾತ್ರ ಆ ತರ ಆಡೋರು. ಪರವಾಗಿಲ್ಲ ಇರು ಜೀವ ಹಂಗ ಆಡಕ್ಕೆ, ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋರು. ನಾನು ಅವ್ರಂಗ ಆಡ್ದಾಗೆಲ್ಲ ಹತ್ಕೊಂಡ್ ಸುತ್ತಾಗ್ಬಿಡಿವೆ, ಊಟ ಮಾಡ್ತಿರ್ಲಿಲ್ಲ, ನಿದ್ದೆ ಮಾಡ್ತಿರ್ಲಿಲ್ಲ, ಹತ್ಕೊಂಡ್ ಸುತ್ತಾಳಿವೆ. ಅವಾಗ ಸ್ವಲ್ಪ ದಿನ ಹೋಗ ಅಮ್ಮನ ಜೊತೆ ಇದ್ದರೋದು, ನಿಂಗ ಅಮ್ಮನ ಜೊತೆನೆ ಇದ್ದು ಇದ್ದು ಇಲ್ಲಿ ಅಡ್ಜಸ್ಟ್ ಆಗ ಕಷ್ಟ ಆಗ್ತಿರ್ಬೋದು. ಹೋಗಿದ್ದ ಅಂತ ಬಿಡೋರು, ಕರ್ಕೊಂಡ್ ಬರೋರು, ಹಿಂಗೆ ಜೀವನ ನಡೀತಿತ್ತು. ಮಗಳು ಹುಟ್ಟಿದ್ಲು, ಅವನ್ ಪಾಪು ಆಯ್ತು, ಅವಳದು ಆರೈಕೆ ಎಲ್ಲ ಆಯ್ತು, ಅಮ್ಮನ ಮನೆಯಲ್ಲೇ ಎಲ್ಲ ನಡೀತು, ಚೆನ್ನಾಗೇ ಇದ್ವಿ. ಹಿಂಗೆ ಇರುವಾಗ ಅವಳಿಗೆ 3 ವರ್ಷದ ಮೇಲೆ 8 ತಿಂಗಳಾಗಿತ್ತು ಕರೆಕ್ಟ್ ಆಗ. ಅವಾಗ ಅಡ್ಮಿಷನ್ ಮಾಡ್ತಿದ್ದೆ ಎಲ್ ಕೆ ಜಿಗೆ, ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ ಆಗ್ಬಿಡ್ತು ನನ್ ಗಂಡಂಗೆ. ಅಪ್ಪ ಅದೇ ಲಾಸ್ಟ್, ಅವ್ರು ನನ್ ನೋಡಕ್ಕೆ ಆಗ್ಲಿಲ್ಲ. ಮತ್ತೆ ಹಬ್ಬಕ್ ಹೋಗ್ಬರ್ತೀವಿ, ಅವ್ರ ಅತ್ತೆ ಮನೆ ಹಬ್ಬ ಇತ್ತು, ಹಬ್ಬಕ್ ಹೋಗ್ಬರಂತ ಅಂತ ನನ್ನನ್ನು ಕರೆದ್ರು. ನಾನ್ ಬರಲ್ಲ, ಅವ್ಳು ಸ್ಕೂಲ್ ಹೋಗಿದ್ದಾಳೆ, ಅವ್ಳು ಬಂದ್ರೆ ಅವಳು ನಿಲ್ಸ್ಕೊಳಕ್ಕೆ ಗಾಡಿಯಿಂದ. ಆಮೇಲೆ ಅಮ್ಮರ ಮನೆಗೆ ಹೋಗ್ತೀನಿ, 2 ದಿನ ರಜೆ ಇರುತ್ತಲ್ಲ ಅವಳಿಗೆ, ಶನಿವಾರ ಹಂಗಾಗಿದ್ದು, ಶನಿವಾರ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದು ಅವಳ ನಮ್ಮನ ಮನೆ ಕರ್ಕೊಂಡು ಹೋಗ್ತೀನಿ, ನೀವು ನಿಮ್ಮ ಅಕ್ಕನ ಮನೆ 1 ದಿನ ಇದ್ಬಿಟ್ಟೆ ಬನ್ನಿ, ಏನು ಕೆಲಸ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೋದ್ರು. ಶನಿವಾರ ಆಗತ್ತು, ಆಗಸ್ಟ್ 4 ತಾರೀಕು ಅವ್ರ ಅತ್ತೆ ಮನೆಗೆ ಹಬ್ಬಕ್ಕೆ ಹೋದ್ರು. ನಾನು ಪಾಪನ್ ಕರ್ಕೊಂಡು ಅಮ್ಮನ ಮನೆಗೆ ಹೋದೆ, ಅವರು ಇರಲಿಲ್ಲ ಅಂತೇಳಿ, ನಾನು ಒಬ್ಳೇ ಇರ್ಬೇಕಲ್ಲ ಅಂತ. ಇವತ್ತು ನೈಟ್ 2 ಗಂಟೆ ರಾತ್ರಿ ಫೋನ್ ಬಂತು, ನನ್ನ ಹತ್ರ ಫೋನ್ ಇರಲಿಲ್ಲ, ನಮ್ಮ ಪಕ್ಕದ ಮನೆಗೆ ಫೋನ್ ಬಂತು, ನಮ್ಮ ಅತ್ತೆ ಮನೆಗೆ. ಅಂದ್ರೆ ನಮ್ಮ ಅಪ್ಪನ ತಂಗಿನ ನಮ್ಮ ಮನೆ ಪಕ್ಕದ ಮನೆಗೆ ಕೊಟ್ಟಿರೋದು. ನಮ್ಮ ಅತ್ತೆ ಮಗಳು ಫೋನ್ ತಗೊಂಡ್ಬಂದ್ರು, ಹಿಂಗ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಹೇಳಿಲ್ಲ ಅವರು. ಬೈಕ್ ನಾಳೆಗ್ ಬಿದ್ದೈತಂತೆ, ಬೈಕ್ ಹೊಡ್ತು ಬಂದ್ ಬೇರೆ ಅಂತೆ, ನಿಮ್ ಗಂಡ ಹಿಂದೆ ಕೂತಿದ್ರಂತೆ, ಊರುಕ್ತಾರಂತೆ, ಸಿಕ್ಕಿಲ್ಲಂತೆ ನೀರೊಳಗೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತಂದ್ ಅಷ್ಟ್ ಫೋನ್ ಹೇಳಿದ್ರು. ಏನು ಆಗಿರೋದಲ್ವ, ಏನು ಆಗಿರೋದಲ್ವ ಅಂತ ಇರೋ ಬರ ದೇವ್ರಿಗೆಲ್ಲ ಕೈ ಮುಕ್ಕೊಂಡಿದ್ದೀನಿ ದೇವ್ರು. ಬೆಳಗ್ಗೆ ಆಯ್ತು, ಹಂಗ ತರಿಸ್ತು, ಯಾರು ಕರ್ಕೊಂಡು ಹೋಗೋರಿಲ್ಲ ನನ್ನ ಪಾಟಿಗೆ. ಅಮ್ಮ ನಾನು ನನ್ ಮಗಳು 3 ಜನ ಲೇಡೀಸ್ ಇದ್ದಿದ್ದು ಮನೇಲಿ, ಗಾಡಿಗ ವ್ಯವಸ್ಥೆ ಇಲ್ಲ, ಊರಲ್ಲಿ ಯಾರನ್ ಕೇಳುದು, ಯಾರನ್ ಬಿಡೋದು, ಯಾರು ಸಪೋರ್ಟ್ ಮಾಡಲ್ಲ, ಸಚಿನ್ ಜೊತೆ ಯಾರು ನಮ್ ಜೊತೆ ಬರ್ತಾರೆ. ಸಮಯದಲ್ಲಿ ಫೋನ್ ಮಾಡಿ ಹೇಳಿದ್ಯಾರಬ್ಬ, ಅವ್ರ ಜೊತೆ ಇದ್ದವ್ರು ಯಾರೋ ಫೋನ್ ಮಾಡಿ ನಮ್ಮ ಅತ್ತೆ ಮನೆಗೆ ಹೇಳಿದ್ದಾರೆ. ಅಂದ್ರೆ ನಮ್ಮ ಅತ್ತೆನ ತಂಗಿ ಮನೆಗೆ. ನಮ್ಮ ಮನೇಲಿ ಫೋನ್ ಇರ್ಲಿಲ್ಲ, ಆಗ ಅಮ್ಮನ ಫೋನ್ ಡೆಡ್ ಆಗಿತ್ತು, ನನ್ನ ಹತ್ರ ಫೋನ್ ಇಟ್ಕೊಂಡಿಲ್ಲ ನಾನು. ಅತ್ತೆ ಮಗಳು ಬಂದ್ಬಿಟ್ಟು 2 ಗಂಟೆ ಅವ್ರಿಗೆ ಮುಂಚೆನೆ ವಿಷಯ ಗೊತ್ತಾಯ್ತು, ಇವ್ಳು ಎಲ್ಲಿ ಎದುರುತ್ತಾಳೋ ಅಂತೇಳಿ ಹೇಳಿಲ್ಲ ನನ್ಗೆ. 2 ಗಂಟೆ ರಾತ್ರಿ ಫೋನ್ ಬಂದವ್ರೆ ಮನೆಗೆ ಬಂದು ಹೇಳವ್ರೆ. ನಾವ್ ಅವತ್ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ, ಏನೋ ಒಂಥರ ಮನ್ಸಿಗೆ ಸಮಾಧಾನನೇ ಇಲ್ಲ, ಒಂಥರ ತಳಮಳ ಅಂತದ್ದು, ಏನೇನೋ ಯೋಚನೆಗಳು ಹಂಗೆಲ್ಲ ಆಗ್ತಿತ್ತು. ನಿದ್ದೆನೆ ಮಾಡಿಲ್ಲ ಅವತ್ತೆಲ್ಲ. 2 ಗಂಟೆಗೆ ಬಂದು ಆಂಟಿ ಹಂಗಂದ್ರು ನಮ್ಮ ಅತ್ತೆ ಮಗಳು. ಆಮೇಲೆ ನಾವು ಹೋಗೋ ಅಷ್ಟು ಬೆಳಗ್ಗೆ ಆಯ್ತು, 6:30 ಆಯ್ತು. ಅಲ್ಲಿ ನಾಲೆ ಅಂದ್ರೆ ಫುಲ್ ನಾಲೆ, ಅದು ದೊಡ್ಡ ನಾಲೆ. ಆ ನಾಲೆಗೆ ಬೈಕ್ ಸೀದಾ ಲೆಫ್ಟ್ ಅಲ್ಲಿ ಹೋಗ್ಬೇಕಾದ ಬೈಕ್ ಅಲ್ಲಿ ಬೈಕಿಗೆ ಕೂತ್ಕೋರೆ. ಅಂದ್ರೆ ಇವ್ರು ಹಿಂದೆ ಕೂತಿದ್ರು, ಇವ್ರು ಡ್ರೈವಿಂಗೇ ಮಾಡಿಲ್ಲ,
ಮುಂದೆ ಕೂತಿದ್ದಾನ ಬೇರೆಯವನು, ಅವ್ರ ಅತ್ತೆ ಮಗ ಅವನು. ಅದಾದ್ಮೇಲೆ ಅವನು ಬೈಕ್ ನ ನಾಲೆಗೆ ತಿರ್ಗಿ ಅದು ಹೋಯ್ತು ನಾಲೆ ಒಳಗೆ ಪಾಟಲೆ ಡೆಪ್ಪಾಗವ್ರೆ. ಅವನು ಸೋಪನ್ ಕಟ್ಟೆ ಮೇಲೆ ಇಡ್ಕೊಂಡ್ ಮೇಲ್ ಬಂದು ಅವನ್ ಎಲ್ಲರಿಗೂ ತಿಳ್ಸಿರೋದು ವಿಚಾರಣ. ಡೆತ್ ಆಗಿರೋದು ನಮ್ಮನೆಯವ್ರೆ ಡೆತ್ ಆಗವ್ರೆ, ಬಟ್ ಗಾಡಿ ಓಡಿಸ್ತಿದ್ದವ್ರು ಅವ್ರು ಚೆನ್ನಾಗಿದ್ದಾರೆ, ಅವ್ರಿಗೇನು ಆಗಿಲ್ಲ. ನನ್ ಗಂಡನೇ ತೀರ್ಕೊಂಡವ್ರೆ. ದೇವ್ರಂತ ಮನುಷ್ಯ ಅವರು ದೇವ್ರ ಒಂದ್ ಕಡೆ ಅವ್ರೊಂದ್ ಕಡೆ ತೂಕ ಹಾಕಿದ್ರೆ ಇವ್ರಿ ಮೇಲೆ ಬರ್ತಿದ್ರು ಅಂತ ಮನುಷ್ಯ ತಿಂತವ್ರು. ಆಮೇಲೆ ಅದೆಲ್ಲ ಆಯ್ತು, ಒಂದು ಸ್ಟೇಷನ್ ಕಂಪ್ಲೇಂಟ್ ಅಂತ ಎಲ್ಲ ಮಾಡಿದ್ವಿ. ಬಟ್ ಅವಾಗಿನ ಸಿಚುವೇಶನ್ ಗೆ ಗಾಡಿ ಇನ್ಶೂರೆನ್ಸ್ ಇಲ್ಲ ಅನ್ನೋ ವಿಚಾರ ಯಾರಿಗೂ ಗೊತ್ತಿರ್ಲಿಲ್ಲ. ಬಟ್ ಗಾಡಿ ಅವನಿಗೆ ಗೊತ್ತಿತ್ತೇನೋ, ನಮಗೆ ಹೇಳಿಲ್ಲ ಅವನು. ಐತೆ ಇನ್ಶೂರೆನ್ಸ್ ಐತೆ ಅಂತಾನೆ ಹೇಳ್ದ. ಅವಾಗ ನನಗಿನ್ನ 23 ವರ್ಷ ಏಜ್, 3.5 ವರ್ಷದ ಮಗಳು ಇದ್ಲು ನನ್ ಜೊತೆಲಿ. ಆ ದುಃಖ ಯಾವ ಹೆಣ್ಮಕ್ಳಿಗೂ ಬೇಡ. ಕಾರ್ಯ ಎಲ್ಲ ಮುಗ್ತಿದ್ವಿ, ಕೊನೆಗೆ ಗೊತ್ತಾಯ್ತು ಇನ್ಶೂರೆನ್ಸ್ ಇಲ್ಲ ಗಾಡಿಲಿ ಅಂತ. ಅಲ್ಲಿ ಆಸ್ತಿನೂ ಇರ್ಲಿಲ್ಲ, ಎಂಥದ್ದು ಇರ್ಲಿಲ್ಲ. ಅವನ ಮೇಲೆ ನಂಬಿಕೆಗೋಸ್ಕರ ಚೆನ್ನಾಗಿ ಸಾಕತ್ತಾನೆ ನನ್ ಮಗನ ಹತ್ರದಲ್ಲಿ ಇರ್ತಾಳೆ ನನ್ ಮಗಳು. ಆಮೇಲೆ ಒಂದೇ ಒಂದು ಉದ್ದೇಶಕ್ಕೆ ನಮ್ಮ ಅಮ್ಮ ಅವ್ರಿಗೆ ಮಾಡಿದ್ರು, ನಮ್ಮ ಯಾವ್ದಿರಲ್ಲ ವಿರೋಧಿಗಳು ಅಂತ ಹಳ್ಳಿಗೆ ತಗೋ ಕೊಟ್ಟಿದ್ದೀರ ಅಷ್ಟು ಚೆನ್ನಾಗಿರೋ ಹುಡುಗಿನ. ನಾನು ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀನಿ ಗುರುಗಳು, ಇವತ್ತಿಗೆ ಅಷ್ಟು ಚೆನ್ನಾಗಿರೋ ಹುಡುಗಿನ ಅಂತ ಹಳ್ಳಿಗೆ ತಗೊಂಡು ಕೊಡ್ತಿದ್ದೀರಲ್ಲ, ನಿಮಗೆ ಗೊತ್ತಾಗ್ತದ. ನಮ್ಮ ಯಾವ್ದಿರೆಲ್ಲರ ನಮ್ಮ ಅಮ್ಮನ್ಗೆ ವಿರೋಧ ಕಟ್ಕೊಂಡ್ರು, ನಾವು ನೋಡ್ ಮಾಡ್ತೀವಿ, ಬೇಡ ದುಡುಕ್ಬೇಡ ಅಂತ ಮಾಡ್ಬೇಡ, ಮನೆ ಹತ್ರ ಜಮೀನಿಲ್ಲ ಆಸ್ತಿ ಇಲ್ಲ ಏನು ಇಲ್ಲ, ಒಬ್ನೇ ಮಗ ಬೇಡ ಬೇಡ ಅಂತ ಎಲ್ಲ ಎಷ್ಟೆಲ್ಲ ಹೇಳಿದ್ರು. ಇಲ್ಲ ನನ್ ಮಗನ್ ಚೆನ್ನಾಗಿ ನೋಡ್ಕೊತಾನೆ ಅವನು, ಅವ್ನು ಸಾಕ ಧೈರ್ಯ ಕೆಪಾಸಿಟಿ ಅವನಿಗೆ ಐತೆ. ಇವತ್ತು ಗುರುಗಳು ಅವನ್ ಅವ್ರ ಬಗ್ಗೆ ಯಾರು ಕೆಟ್ಟ ಒಂದ್ ಮಾತು ಕೂಡ ಮಾತಾಡಲ್ಲ, ಅವ್ನು ಎಷ್ಟು ಒಳ್ಳೆ ಮನುಷ್ಯ ಅಂತಾನೆ. ಇವತ್ತು ಅವ್ರಿಗೆ ಅಷ್ಟು ಸತ್ತೋಗಿ ಇಷ್ಟು ವರ್ಷ ಆದ್ರೂ ಅವ್ರಿಗೆ ಬೆಲೆ ಗೌರವಾಯ್ತು ನಮ್ಮ ಊರಲ್ಲಿ ಅವ್ರಿಗೆ ಅಂತ ವಿಷ್ಣುವ್ರು. ಅದೆಲ್ಲ ನಡೀತು, ಅದೆಲ್ಲ ಆಯ್ತು. ಮೊದ್ಲೇ ನಮ್ಮ ಅತ್ತೆಗೂ ನನಗೂ ಆಗ್ತಾ ಇರ್ಲಿಲ್ಲ, ನಮ್ಮ ಅತ್ತೆ ಇಷ್ಟ ಬೇರೆವನ್ನ ತಂದ್ಕೊಂಡ ತಂದ್ಕೊಂಡ ಅಂತ ಮೊದ್ಲೇ ಹೆಂಗೆಲ್ಲ ಮಾಡ್ತಿದ್ರು. ತನಗಿಲ್ಲ ಅಮ್ಮ, ನನ್ ಮಗನು ಸತ್ತೋದ್ಮೇಲೆ ನಿನ್ಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ, ನಿನ್ ಬರೀ ನೀನ್ ನೋಡ್ಕೊಂಡು ಅಂತ ಅಂದ್ಬಿಟ್ರು ನಮ್ಮ ಅತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ಹೇಳಿಲ್ಲ, ಬಟ್ ಬಾ ಅಂತಾನು ನಮ್ ಜೊತೆ ಇರುವಂತಾನು ಅವ್ರು ಈಗ ಮಾಡ್ಲಿಲ್ಲ, ನೀನ್ ಸಪೋರ್ಟ್ ಮಾಡ್ಲಿಲ್ಲ. ಅಂದ್ರೆ ಮೊಮ್ಮಗಳು ಮೊಮ್ಮಗನ ವಿಚಾರ ಮೊಮ್ಮಗಳ ವಿಚಾರದಲ್ಲಿ ಏನು ಭಾವನೆ ಇರ್ಲಿಲ್ವಾ ಅವ್ರಿಗೆ? ಇಲ್ಲ ಇಲ್ಲ ಇಲ್ಲ, ಮೊಮ್ಮಗಳು ಅನ್ನೋ ಭಾವನೆ ಅವಾಗ್ಲೂ ಇರ್ಲಿಲ್ಲ, ಇವಾಗ್ಲೂ ಇಲ್ಲ ಅವ್ರಿಗೆ. ಆಸ್ತಿ ಆಡುವು ಎಂತದೂ ಇಲ್ಲ, ಬರೀ ಕೂಲಿ ಮಾಡ್ಕೊಂತಾರ ಅವ್ರ. ಅಂದ್ರೆ ಅವ್ರು ವ್ಯವಸಾಯ ವ್ಯವಹಾರ ಮಾಡ್ತಿದ್ರು, ಆತರ ಸೌದೆ ವ್ಯಾಪಾರ ಅದು ಇದು ಅಂತ ಮಾಡೋರು. ಸ್ವಂತ ಟ್ಯಾಕ್ಟರ್ ಮಾಡ್ಕೊಂಡಿದ್ರು, ಅಂದ್ರೆ ಬೇರೆಯವ್ರ ಹೆಸರು ತಗೊಂಡಿದ್ರು ಟ್ಯಾಕ್ಟರ್. ಇಲ್ಲ ನಮ್ದು ಜಮೀನ್ ಇರ್ಲಿಲ್ಲ, ಶೂರಿಟಿ ಕೊಡ್ಬೇಕಲ್ಲ ಬೇರೆಯವ್ರದ್ದು, ಹಂಗಾಗಿ ಬೇರೆಯವ್ರ ಹೆಸರಲ್ಲಿ ಟ್ಯಾಕ್ಟರ್ ತಗೊಂಡಿದ್ರು. ಅದೆಲ್ಲ ಕೊನೆಗೆ ನಮ್ದೆ ಟ್ಯಾಕ್ಟ್ರಿ, ನಿಮ್ದೇನೈತಿ ದಾಖಲೆ ತಗೋಬಂದ್ ನೀನ್ ತಗೋಬೋ ನಿಂದಾದ್ರೆ ಅಂತ ಉಲ್ಟಾ ಬಿದ್ರು. ಸರಿ ಅದೆಲ್ಲ ಆಯ್ತು, ಅವ್ರ ಕಡೆಯಿಂದ ನಮ್ಗೆ 1 ರೂಪಾಯಿಂದ ನನ್ ಮಗಳಿಗೆ ಒಂದ್ ಬಿಸ್ಕೆಟ್ ಸಹ ಅವ್ರ ಕಡೆ ಅವ್ರ ನಿನ್ ಅಪ್ಪನ ದುಡ್ಡಿನ ತಗೊಳವ ಅಂತ ತಂದು ಕೂಡ ಇದೇ ಇರ್ಲಿಲ್ಲ. ಅಷ್ಟು ಮಟ್ಟಿಗೆ ಆಯ್ತು. ನಮ್ಮ ಅತ್ತೆ ಮಾವನು ನಮ್ಮ ಮಾವ ಅಷ್ಟೊತ್ತಿಗೆ ತೀರ್ಕೊಂಡಾಗಿತ್ತು, ನನ್ ಗಂಡ ತೀರ್ಕೊಂಡಿಕ್ಕ ಮುಂಚೆನೆ 3 ತಿಂಗಳು ತೀರ್ಕೊಂಡಾಗಿತ್ತು ನಮ್ಮ ಮಾವ. ನನ್ನ ಅತ್ತೆ ಒಬ್ರೆ ಇದ್ದಿದ್ದು, ಒಂದ್ ಹಂಚಿನ ಮನೆ ಇತ್ತು, ಪರವಾಗಿಲ್ಲ ಅದ್ರಲ್ಲೇ ಹೆಂಗು ಜೀವನ ಮಾಡ್ತೀವಿ. ಬಟ್ ನಮ್ಮ ಅತ್ತೆ ನಮ್ಗೆ ಅವಕಾಶ ಕೊಡ್ಲಿಲ್ಲ. ಎಲ್ಲ ಆಯ್ತು. ಆಮೇಲೆ ಅಮ್ಮ ತಮ್ಮ ಇದ್ದವರು ಏನು ಒಕ್ಕಲ ಬಾ ನಾವ್ ಇದೀವಿ ನಾವ್ ಸಾಕತ್ತೀವಿ ಬಾ, ಅವತ್ತು ಹತ್ತಿರ್ಬೇಕು ಇವತ್ ನನ್ ಮನೆ ಹಿಡಿಯಕ್ಕಲ್ಲ ಅನ್ನಕ್ಕಲ್ಲ ಬಾ ನಾನು ಸಾಕ್ತೀನಿ ಅಂತ ನಮ್ಮಅಮ್ಮ. ನಮ್ಮಅಮ್ಮಗೋಸ್ಕರ ಧೈರ್ಯ ಮಾಡ್ತೀನಿ, ನನ್ ಮಗ್ನ ಕರ್ಕೊಂಡ್ ಅಂತ ಅವ್ರ ಮನೆಗ್ ಬಂದ್ಬಿಟ್ಟೆ. ಅಂದ್ರೆ ನನ್ ತಮ್ಮನ್ ಕರ್ಕೊಂಡ್ ಬಂದ ಹತ್ರನೇ ನಮ್ಮೂರ್ಗೂ ನನ್ ಗಂಡನ್ ಮನೆಗೂ ನಿಮ್ ತವ್ರ ಮನೆಗೂ ಒಂದ್ 2 ಕಿಲೋಮೀಟರ್ ಅಷ್ಟೇ. ಕರ್ಕೊಂಡ್ ಬಂದ, ಊರಲ್ಲೇ ಇದ್ದೆ. ಇನ್ನೂ ನಿಮ್ಗೆ ಏಜ್ ಐತೆ ಓದು, ಜನರಲ್ ನಾಲೆಡ್ಜ್ ಬುಕ್ ಕೊಡೋದು, ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರಿ ಅಂತ ಸಪೋರ್ಟ್ ಮಾಡಕ್ಕೆ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದ. ಕೊನೆಗೆ ಅಲ್ಲೇ ನಾಷ್ಟಾ ಸೇರಿ ಕೆಲ್ಸ ಅಂತ ಅಂದ್ರೆ RITA ಸೇರ್ಕೊಂಡೆ, ಕೆಲ್ಸ ಮಾಡ್ತಿದ್ದೆ. 2 ವರ್ಷ ಕೆಲ್ಸನೂ ಮಾಡ್ದೆ ಅಲ್ಲಿ. ಡೈಲಿ ಸಂಬಳ ಕೊಡ್ತಿದ್ರು ಅಲ್ಲಿ, ಡೈಲಿ 200, 300, 500, 1000 ಈ ತರ ಕೊಡ್ತಿದ್ರು. ಅದ್ರಲ್ಲಿ ಖರ್ಚಿಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡು ಉಳಿದಿದ್ದೆಲ್ಲ ಸೇವ್ ಮಾಡ್ಕೊಂಡು. ಸ್ವಲ್ಪ ಜೋರು ಮಾತಾಡುವ ಕೇಳಿಸ್ತಾ ಇಲ್ಲ. ಮಗಳು ಫೀಸ್ ಸ್ಕೂಲ್ ಎಲ್ಲ ನೋಡ್ಕೊಂಡು ಅಮ್ಮನ ಜೊತೆ ಅಮ್ಮನ ಮನೇಲೆ ಇದ್ದೆ. ಆಮೇಲೆ ಫಸ್ಟ್ ಕೋವಿಡ್ ಬಂತಲ್ಲ,
2020 ಫಸ್ಟ್ ಕೋವಿಡ್ ಬಂದಾಗ ಅಂದ್ರೆ ಈ ತರ ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡೋರೆಲ್ಲಾನು ತೆಗ್ದಾಕ್ಬಿಟ್ರು ಅಲ್ಲಿ ಗೌರ್ಮೆಂಟ್ ಆಫೀಸ್ ಗಳಲ್ಲೆಲ್ಲ. ಅವಾಗ ಬೇರೆ ವಿಧಿ ಇಲ್ಲದೆ ಮನೇಲೆ ಉಳ್ಕೊಳಕ್ತಾ ಇತ್ತು, ಮತ್ತೆ ಎಲ್ಲೂ ಹೊರಗಡೆ ಹೋಗಂಗಿರ್ಲಿಲ್ಲ. ನಮ್ಮವರು ಮನೆ ಕೆಲಸ ಸ್ಟಾರ್ಟ್ ಮಾಡ್ತಿದ್ರು, ಮನೆ ಕಟ್ಟಕ್ ಶುರು ಮಾಡ್ಕೊಂಡಿದ್ರು. ಅವಾಗ ಅಂಚಿನ ಮನೆ ಕಟ್ಟಿತ್ತಲ್ಲ ಅಮ್ಮ, ಅದೇ ಮನೇಲಿ 2 ವರ್ಷ ಇದ್ವಿ. ಆಮೇಲೆ ಕೋವಿಡ್ ಬಂತ 2020 ಅವಾಗ ಮನೆ ಕಟ್ತಾ ಇದ್ವಿ. ಮನೆ ಕೆಲಸ ಮಾಡ್ಕೊಂಡಕ್ಕೆ ಹಿಂಗೆ ಕೋವಿಡ್ ಏನ್ ಹಿಂಗೆ ಇರಲ್ಲ, ಬೇರೆ ಏನಾದ್ರು ಕೆಲಸ ಹುಡ್ತಾನ ಅಂತ ಹೇಳ್ಕೊಂಡು ಮಗ್ಳನ್ನ ನೋಡ್ಕೊಂಡು ಮನೇಲೆ ಇದ್ವಿ. ತಮ್ಮನೂ ಕೆಲ್ಸ ಬಿಟ್ಟು, ಅವನು ಬೆಂಗಳೂರಲ್ಲಿ ಕೆಲ್ಸ ಮಾಡ್ತಿದ್ದ, ಅದು ಕೆಲ್ಸ ಬಿಟ್ಟು ಮನೆಗೆ ಬಂದು ಸೇರ್ಕೊಂಡ ಅವನು ಮನೇಲೆ ಇದ್ವಿ. 4 ಜನನು ಮನೆ ಕೆಲ್ಸ ಆಲ್ಮೋಸ್ಟ್ ಅರ್ಧ ಮುಗಿಯಕ್ ಬಂದಿತ್ತು. ಆ ಟೈಮಲ್ಲಿ ನನ್ನ ತಮ್ಮ ಇದ್ದವನು ಇವ್ರಿಗಿನ್ನ ಕೆಜು ಹಿಂಗೆ ಇಟ್ಕೊಂಡ್ರು ಸರಿಯಾಗಲ್ಲ, ನಾನು ನಾಳೆ ದಿನ ಹಿಂಗೆ ಇರ್ತೀನಿ ಅಂತ ಹೇಳಕ್ ಬರಲ್ಲ, ನಾನು ಮದ್ವೆ ಮುಂಗಿ ಅಂತ ಆಗ್ಬೇಕು. ಇವ್ಳು ಅಕ್ಕನೆ ಗಂಡ ಸತ್ ಮನೆಗ್ ಬಂದ್ ಸೇರ್ಕೊಂಡವಳೆ ಅಂತ ನಮ್ಗೂ ಯಾರು ಇದ ಮಾಡಕಲ್ಲ, ಹುಡುಗಿನ ಚಿಕ್ಕೇಜು ಮದ್ವೆ ಮಾಡಣ ಅಂತೇಳಿ ತೀರ್ಮಾನ ಮಾಡ್ಕೊಂಡ. ಅಮ್ಮಂಗ ಹೇಳ್ದ, ಮನೇಲಿ ನನ್ ಜೊತೆನೆ ಮಾತಾಡ್ದ, ನಾನ್ ಇಲ್ಲ ಅಪ್ಪ ಜೀವನ ಅಂತ ಇದ್ರೆ ನಾನು ಅವ್ರ ನೆನ್ಪಲ್ಲೇ ಜೀವನ ಮಾಡ್ತೀನಿ, ಹೊರತು ನಾನು ಇನ್ನೊಂದು ಮದ್ವೆ ಅಂತ ಆಗಲ್ಲ, ನನ್ ಈ ಮಗ್ಳಿದ್ದಾಳೆ ನನ್ಗ ಅವಳೆ ಪ್ರಪಂಚ, ಇಷ್ಟು ವರ್ಷ ಅವ್ರ ನಮ್ ಜೊತೆ ಇದ್ರಲ್ಲ ಅದೇ ನೆನ್ಪು ಸಾಕು ನನಗೆ, ನನ್ ಮದ್ವೆ ಆಗಲ್ಲ ಅಂತಂದ್ ಕಡ ಖಂಡಿತ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ ಅವ್ರು. ಅಲ್ಲಿ ಇಲ್ಲಿ ಸಂಬಂಧಗಳ ಕರ್ಕೊಂಡ್ ಬರ್ತಾನೆ ಇರೋರು ಬರೋರು, ಅವ್ರು ಕೇಳ್ತಿದ್ದು ಸಂಬಂಧಗಳು ಸೇಮ್ ಈ ತರ. ಇವಾಗ ಇಲ್ಲಿ ಗಂಡ ಸತ್ತೋಗಿದ್ದಾನಲ್ವಾ, ಆ ತರ ಅವ್ರಿಗೂ ಹೆಂಡತಿ ಬಿಟ್ಟೋಗಿರೋರು, ಹೆಂಡತಿ ಸತ್ತೋಗಿರೋರು ಈ ತರ ಸೆಕೆಂಡ್ ಮ್ಯಾರೇಜ್ ಇರೋರೇ ಹಾಗೆ. ಅಂತವ್ರಾದ್ರೆ ನಮ್ಮ ಅಕ್ಕನ ಚೆನ್ನಾಗ್ ನೋಡ್ಕೋತಾರೆ, ಅವ್ರಿಗೂ ಏನಾದ್ರು ಒಂದು ಮೈನಸ್ ಪಾಯಿಂಟ್ ಇರುತ್ತೆ, ಆಗ ಇವಳು ದೂರ ಇದ್ದಿರಕ್ಕಲ್ಲ, ಇವಳು ಚೆನ್ನಾಗ್ ನೋಡ್ಕೋತಾರೆ ಅನ್ನೋ ಉದ್ದೇಶಕ್ಕೆ ಆ ತರ ಸಂಬಂಧಗಳನ್ನೇ ಕರ್ಕೊಂಡ್ ಬರ್ತಿರೋನು. ಯಾಕೆ ಸರಿ ಹೋಗ್ತಿರ್ಲಿಲ್ಲ, ಒಂದ್ ತುಂಬಾ ತುಂಬಾ ಸಂಬಂಧಗಳು ಬಂದ್ವು. ಅದೆಲ್ಲ ಆದ್ಮೇಲೆ ಕೊನೆಗೆ ದೂರ ಅಲ್ಲಿ ನಮ್ಮೂರಿಂದ ಈ ಊರಿಗೆ ಒಂದ್ 70 ಕಿಲೋಮೀಟರ್ ಆಗುತ್ತೆ, ಅಷ್ಟು ದೂರದಿಂದ ಒಂದ್ ಸಂಬಂಧ ಕರ್ಕೊಂಡ್ ಬಂದ್ರು ಬ್ರೋಕರ್ ಅವರು. ಕರ್ಕೊಂಡ್ ಬಂದ್ರು, ನಂಗೆ ಇಷ್ಟ ಆಗ್ಲಿಲ್ಲ ಸಂಬಂಧ, ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಯ್ತು, ಆಸ್ತಿ ಐತೆ ಮನೆ ಐತೆ, ಏನಾದ್ರು ಅವ್ಳದು ಅಂತ ಇರುತ್ತೆ, ಜೀವನ ಮಾಡ್ಕೊಂಡು ಹೋಗ್ತಾಳೆ, ಮಗನ್ ನಾವ್ ಸಾಕೋಣ, ಅವ್ಳ ಜೊತೆ ಕಳ್ಸೋದ್ ಬೇಡ, ಅವ್ರಿಗೆ ತಪ್ಪು ಮಾಡೋಣ ಅಂತ ತೀರ್ಮಾನಕ್ ಬಂದ್ರು. ಮನೇಲಿ ಇಲ್ಲಿಗೂ ಬಂದು ನೋಡ್ಕೊಂಡು ಹೋದ್ರು, ಆಸ್ತಿ ಹೊಲ ಮನೆ ಎಲ್ಲ ನೋಡಿದ್ರು, ಅವ್ರಿಗೆ ಇಷ್ಟ ಆಯ್ತು, ನಮ್ ತಮ್ಮಂಗ್ ಇಷ್ಟ ಆಯ್ತು. ಅವ್ ಬಂದು ಮನೆಗ್ ಬಂದಂಗ ಅಂದ, ಹಿಂಗೈತೆ ಅಂತ. ಅದಕ್ ನಾನ್ ಹೇಳ್ದೆ, ಆಸ್ತಿ ಮನೆ ಇರ್ಬೋದು, ಅವ್ರ ಕಾಸ್ತಿರೋ ಅವ್ರ ಅಕ್ಕಿರ್ ಸಂಪಾದನೆ ಮಾಡಿರೋದ್ ಇರ್ಬೋದು, ಬಟ್ ಆ ಮನುಷ್ಯನ್ ನೋಡಿದ್ರೆ ಆತರ ಕಾಣಿಸಲ್ಲ, ಸುಡ್ದು ಸುಡ್ದು ಸಾಯಂತರ ಇದನ್ನೇ. ಅವನು ಮದ್ವೆಯಾಗಿ 3 ದಿನಕ್ಕೆ ಈ ಜೀವನ ಹಾಳು ಮಾಡ್ಕೊಂಡಿದ್ದೀನಿ, ಮತ್ತೆ 3 ದಿನಕ್ಕೆ ಆ ಜೀವನ ಹಾಳು ಮಾಡ್ಕೊಳ್ಳಕ್ಕೆ ಹಿಂಗೆ ಇದ್ರೆ ಏನು, ನಾನ್ ಆಗಲ್ಲ, ಎಲ್ಲ ಕೆಲ್ಸ ನೋಡು, ಎಲ್ಲಾದ್ರೂ ಕೆಲ್ಸ ಮಾಡ್ಕೊಂಡು ನನ್ ಮಗ್ಳ ತಕೊಂಡು ಇರ್ತೀನಿ ಬಾಡಿಗೆ ಮನೆ ಮಾಡ್ಕೊಂಡು, ನಿನ್ಗಂತೂ ಹೊರೆಯಾಗಿರಲ್ಲ ನಾನು ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ನನ್ಗೆ ನಾನು ಯಾವಾಗ್ಲೂ ಅವ್ರ ಹತ್ರ 1 ರೂಪಾಯಿನು ನಾನು ಇವತ್ತಿನವರೆಗೂ ಬೇಡಲ್ಲ ನಮ್ ತವ್ರ ಮನೆ ಹತ್ರ, ನಾನು ತುಂಬಾ ಸ್ವಾಭಿಮಾನಿ, ನಾನು ಇದ್ರೆ ತಿಂತೀನಿ ಇಲ್ಲಾಂದ್ರೆ ಅಷ್ಟೋ ಮನೆ ತಂದ್ರೆ ಪರವಾಗಿಲ್ಲ, ಇನ್ನೊಬ್ರ ಹತ್ರ ಬೇಡ ಬುದ್ಧಿನೂ ನನ್ ನಮ್ಮಮ್ಮ ಕಲ್ತಿಲ್ಲ ನನ್ಗೆ ಅಷ್ಟೆಲ್ಲ ಹೇಳಿದ್ರು. ನನ್ ತಮ್ಮ, ಇಲ್ಲ ನೀನ್ ನಿಂದೆ ಈ ತರ ಬಾಳು, ಅವನು ಇನ್ನೇನು ಹ್ಯಾಂಡ್ಸಮ್ ಆಗಿರೋ ಹುಡುಗನ್ ತರ್ಬೇಕಾ ನಿನ್ಗೆ, ಏನು ಹಾಕಲ್ಲ ಚೆನ್ನಾಗವ್ರೆ ಮನೆ ಕಡೆಯ, ಅವ್ನ ಹೆಂಗ ಅಂತಂದ್ರೇನು ಪರವಾಗಿಲ್ಲ, ಅಷ್ಟು ಮನೆ ಐತಲ್ಲ ಜೀವನ ಮಾಡ್ಬೋದು ಅಂತ ಹೇಳಿ ಅವ್ರ ಮನೆಯವ್ರು ಯಾರು ಬರ್ಲಿಲ್ಲ ಗುರುಜಿ. ಅಂದ್ರೆ ಇವನ್ ಕ್ಯಾರೆಕ್ಟರ್ ಸರಿ ಇಲ್ಲ, ಇವನು ಮೊದಲೇ ಹೆಂಡತಿ ಬಿಟ್ಟೋಗಿದ್ಲು, 3 ತಿಂಗಳಾಗಿತ್ತಂತೆ ಮದ್ವೆ, 6 ತಿಂಗಳಾಯ್ತಂತೆ ಮದ್ವೆ ಆಗಿ, ಅವ್ರ 3 ತಿಂಗಳ ಅಷ್ಟೇ ಅಂತ ಇಲ್ಲಿದ್ದು ಬಿಟ್ಟೋಗಿದ್ವಂತೆ. ಈ ವಿಚಾರ ಎಲ್ಲ ಹೇಳಿದ್ದಾರೆ, ಬಟ್ ನಾನ್ ಕುಡಿತೀನಿ, ನಾನ್ ಇಕ್ಸ್ಪೀಟ್ ಆಡ್ತೀನಿ, ನನ್ನ ಕೆಚ್ಚಾಲ್ದಾಗ ಏನು ಹೇಳಿಲ್ಲ ಅವ್ರು. ಅವ್ರ ಕಾಲ್ಗಳ ನನ್ ತಮ್ಮನ ಹತ್ರ ನಮ್ ಜೊತೆ ಯಾರ ಹತ್ರನು ಮಾತಾಡಿಲ್ಲ, ನಾನ್ ತುಂಬಾ ಒಳ್ಳೇನು, ನಾನ್ ಚೆನ್ನಾಗ್ ಸಾಕತೀನಿ ಅಂತಾನೆ ಹೇಳಿದ್ರು. ಆಮೇಲೆ ಆಯ್ತಪ್ಪ, ನಿನ್ ಅಣ್ಣ ಇಬ್ರು ಅಕ್ಕಂದಿರು ಎಲ್ಲ ಇದಾರಲ್ಲ, ಅವ್ರೆಲ್ಲಾರನು ಕರ್ಕೊಂಡ ಅವ್ರಿಗೆಲ್ಲ ಹೇಳಿ ಕೇಳಿ ಅವ್ರು ಎಲ್ಲ ಇರ್ಬೇಕು, ಬಂದು ಅವ್ರಲ್ಲ ಆ ಮನೆ ಸಂಸಾರ ಮಾಡ್ಬೇಕು, ಹೊರ್ತು ನೀನ್ ಬಂದು ನಮ್ಮನೆ ಸಂಸಾರ ಮಾಡಕ್ ಆಗ್ತಲ್ಲ ಅಂತ ಹೇಳಿದ್ರು. ಇಲ್ಲ ನನ್ನ ಅಣ್ಣ ಅಪ್ಪ ಅವರೆಲ್ಲವ ಕೊರೋನಾ ಇವಾಗ ಅವ್ರಿಗೆ ಅವ್ರ ಅಲ್ಲ ಅವರು ಲಾಕ್ಡೌನ್ ಆಯ್ತೆ ಬೆಂಗಳೂರಲ್ಲಿ, ಅವರೇ ಬರಕ್ಕಾಗಲ್ಲ, ಅವ್ರೆಲ್ಲ ಬರಕ್ಕಾಗಲ್ಲ ಅಂತ ಅವರೆಲ್ಲ, ನಿಮ್ ತಾಯಿನೇ ಕರ್ಕೊಂಡ್ಬನ್ನಿ, ನಿಮ್ ತಾಯಿ ಜೊತೆ ಮಾತಾಡೋಣ, ಅವ್ರು ನಿಮ್ ತಾಯಿ ಏನ್ ಹೇಳ್ತಾರೆ ಅದ್ರಂತೆ ನಡ್ಕೊಳಕ್ಕಾಗುತ್ತೆ. ಇಲ್ಲ ಅಮ್ಮಂಗ್ ಹುಷಾರಿಲ್ಲ, ತುಂಬಾ ತಲೆನೋವು, ತುಂಬಾ ಸುಳ್ಳು ಗುರುಜಿ, ತುಂಬಾ ಸುಳ್ಳು, ಬಾಯಿ ಬಿಟ್ರೆ ಸುಳ್ಳು,
ಅಷ್ಟೊಂದ್ ಸುಳ್ಳಿನ ಕಂತೆ ಅದು ಸತ್ಯ ಅನ್ನೋ ತರ ತಲೆ ಮೇಲೆ ಹೊಡೆದಂಗ ಹೇಳೋರು. ನಿಜವಾಗ್ಲೂ ನನ್ ತಮ್ಮ ಅಮಾಯಕ ಅಂತ ಹೇಳ್ಬೇಕು, ಇಲ್ಲ ನಾನು ತಳ್ಬೇಕು ಅಂತ ಮಾಡಿದ್ದು ಏನು ಅಂತಾನೆ ಗೊತ್ತಿಲ್ಲ. ಅಷ್ಟೊಂದು ನಂಬಿಟ್ಟ ಅಂದ್ರೆ ತುಂಬಾ ನಂಬಿಟ್ಟ ನಂಬಿ ಅವ್ರು ಯಾರು ಬರ್ಲಿಲ್ಲ ಗುರುಜಿ ಅವ್ರ ಕಡೆಯವರು, ಅಂದ್ರೆ ಬೇರೆಯವ್ರು ಬಂದ್ರು. ಬೇರೆಯವ್ರು ಅಂದ್ರೆ ಅವ್ರ ಅಣ್ಣ ತಮ್ಮಂದಿರು ಬೇರೆಯವರು, ಅಂದ್ರೆ ಸ್ವಂತ ಅಣ್ಣ ತಮ್ಮಂದಿರಲ್ಲ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು ಇರ್ತಾರಲ್ಲ ಆ ತರ ಅಣ್ಣ ತಮ್ಮಂದಿರು ಬಂದ್ರು ಮದ್ವೆಗೆ. ಅಲ್ಲೊಂದು ದೇವಸ್ಥಾನದಲ್ಲಿ ಮದ್ವೆ ಆಯ್ತು. ಇಲ್ಲಿ ಬಂದ್ರೆ ಯಾರಿಗೂ ಇಷ್ಟ ಇಲ್ಲ, ಈತ ಮದ್ವೆ ಆಗದೆ ಇಷ್ಟ ಇಲ್ಲ, ಫಸ್ಟ್ ಹೆಂಡತಿ ತಾರ್ತಾರ್ ತಡಿನಾರ್ದೆ ಹೋಗವಳೆ ಅನ್ನೋದೇ ಅನ್ನೋದಿತ್ತು. ಬೇರೆ ಹೆಣ್ಮಕ್ಳು ತಂದು ಯಾಕೆ ಜೀವನ ಹಾಳು ಮಾಡ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿತ್ತು. ಅವ್ನು ಏನಾದ್ರೂ ಮಾಡ್ಕೊಳ್ಳಿ, ನಾವ್ ಅವ್ನ ಸುದ್ದಿಗೆ ಹೋಗೋದ್ ಬೇಡ ಅನ್ನೋ ತೀರ್ಮಾನದಲ್ಲಿ ಅವ್ರ ಯಾರು ಇವ್ರ ಮದ್ವೆ ಆಗ್ಲಿ ಇವ್ರಿಗೆ ಏನ್ ಕಷ್ಟ ಏನೋ ಸುಖ ಏನೋ ಯಾವ್ದಕ್ಕೂ ಇವ್ರ ತಲೆ ಕೆಡ್ಸ್ಕೊಂಡ್ ಅವ್ರ ಮನೆ ಕಡೆಯವ್ರು ಯಾರು ಅಂತಾನೆ ಬರ್ಲಿಲ್ಲ. ಟಾರ್ಚರ್ ಕೊಟ್ಟಿದ್ದ ಅಂದ್ರೆ ಈತನಿಗೆ ಅಂತದ್ದೇನ್ ಟಾರ್ಚರ್ ಕೊಡೋ ಬುದ್ಧಿ ಇತ್ತು? ಹೌದು, ಏನ್ ಟಾರ್ಚರ್ ಕೊಟ್ಟು ಓಡಿಸಿರ್ಬೋದು ಅಂದಾಜು? ಅದು ಹೇಳ್ತೀನಿ ಮುಂದೆ ಹೇಳ್ತೀನಿ. ಅದಾಯ್ತು, ಮನೆಗೆ ಬಂದ್ರೆ ಅವ್ರ ಅಮ್ಮ ಒಂದ್ ರೂಮು, ಇವ್ರ ಒಂದ್ ರೂಮು, ನಾನ್ ಒಂದ್ ಕಡೆ. ಫುಲ್ ಭಯ ಸ್ಟಾರ್ಟ್ ಆಯ್ತು ನನ್ಗೆ, ಹೆಂಗಪ್ಪ ಈ ತರ ಯಾವ ತರ ಇವ್ರ ಮನೆ ಜೀವನ ಮಾಡದ್ ನಾನು ಏನು ಅನ್ನೋದೇ ಗೊತ್ತಾಯ್ತಿಲ್ವಲ್ಲ ಅಂತ ಅನ್ಕೊಳಿವೆ. ಆಮೇಲೆ ಇವ್ರು ಬಂದ ಮೇಲೆ ಸಮಾಧಾನ ಮಾಡ್ತಿದ್ರು, ಏ ಅಮ್ಮ ಹಂಗೆ ಬಿಡು, ಅದು ತಲೆನೋವು, ಅದಕ್ಕೆ ಹುಷಾರಿಲ್ಲ, ಅದು ಹಂಗೆ, ಅದು ಒಂದ್ ನಿನ್ನೆ ಸಾಕಾಗೈತೆ ನನಕ್ಕೆ, ಅದಕ್ಕೆ ಹಂಗೆ ಬಿಡು, ಅದಕ್ಕೆ ತಲೆನೋವು, ಅದಕ್ಕೆ ಹುಷಾರಿಲ್ಲ, ನೀನ್ ತಲೆ ಕೆಡಿಸ್ಕೋಬೇಡ, ಬಾ ಅಡುಗೆ ಮಾಡು, ತಿಂಡಿ ಮಾಡು, ಊಟ ಮಾಡು, ಹಿಂಗ್ ಮಾಡು, ಹಂಗ್ ಮಾಡು ಅಂತ ಅನ್ಕೊಂಡು ಓಡಾಡ್ಕೊಂಡು ಹಿಂಗೆ ದಿನ ಕಳೀತಾ ಇತ್ತು. ಒಂದ್ ರೂಪಾಯಿ ಕೆಲ್ಸ ಮಾಡ್ತಿರ್ಲಿಲ್ಲ, ಒಂದ್ ರೂಪಾಯಿ ದುಡಿಮೆ ಮಾಡ್ತಿರ್ಲಿಲ್ಲ, ಒಂದ್ ಯಾವ್ದಕ್ಕೂ ಇದಿಲ್ಲ. ಬೆಳಗ್ಗೆ ಹೋದ್ರೆ ತಿಂಡಿ ತಿನ್ಕೊಂಡು ಹೋದ್ರೆ ಮಧ್ಯಾಹ್ನ ಊಟಕ್ ಬರೋದು, ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋದ್ರೆ ರಾತ್ರಿ ಊಟಕ್ ಬರೋದು. ಎಲ್ಲಿಗೆ ಹೋಗ್ತೀರಾ? ಯಶವಂತಿ ವ್ಯಾಪಾರ ಐತೆ ಕಣ, ಅಲ್ಲಿಗೆ ಹೋಗ್ತೀನಿ. ಫೋನ್ ಮಾಡಿ, ಇರು ಬರ್ತಾ ಇದೀನಿ ಬರ್ತಾ ಇದೀನಿ, ಇಲ್ಲೇ ಇದೀನಿ ಕಣ, ವಾ ಇನ್ನೊಂದ್ 10 ನಿಮಿಷ ಇಲ್ಲೇ ಇದೀನಿ ನೋಡಿ, ಇಲ್ಲೇ ಗೇಟ್ ಹತ್ರ ಇದೀನಿ ಅಂತ ಬರೀ ಸುಳ್ಳು ಗುರುಜಿ, ಬರೀ ಸುಳ್ಳು. ಇಷ್ಟಾಡೋದು 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 ಸಂದು ಅದೇ ಕೆಲ್ಸ, ಹೊಲದಲ್ಲಿ ಮನೇಲಿ ಏನೈತಿ ಎಲ್ಲ ತಗೊಂಡೋಗೋದು ಇಷ್ಟಾಡೋದು. ಈ ವಿಚಾರನೇ ನನಗೆ ಗೊತ್ತಾಗ್ಲಿಲ್ಲ, ನನ್ ಈಗಿರೋ ಪಾಪು ನಾ 5 ತಿಂಗಳು ಪ್ರೆಗ್ನೆಂಟ್ ವರ್ಗು ಈ ವಿಚಾರನೇ ನನಗೆ ಗೊತ್ತಾಗ್ಲಿಲ್ಲ. ಈ ತರ ಇಷ್ಟಾಡ್ತಾನೆ ಕುಡಿತಾನೆ ಬಿಟ್ಟೆ ಇರಿ ಹೆಂಡತಿ ಬಿಟ್ಟೋಗಿದ್ದಾಳೆ ಅನ್ನೋ ವಿಚಾರನೇ ನನಗೆ ಗೊತ್ತಾಗ್ಲಿಲ್ಲ ಅಷ್ಟು ಸಾಲದು ಅಂತ. ಇಲ್ಲೇ ಹೆಂಗಸರು ಸವಾಸ ಬೇರೆ, ಇವನಿಗೆ ಹೆಂಗಸರು ಸವಾಸ ಮಾಡ್ಕೊಳ್ಳೋದು, ಇಷ್ಟಿಟ್ ಆಡೋದು, ಅವ್ರಿಗೆ ಕುತ್ಕೊಳ್ಳೋದು ದುಡ್ಡನ್ನ, ಹೂ ಮಾಡೋದು, ಮನೆ ಸೇರ್ದೆ ಇರೋದು, ಮನೆಗೆ ಏನು ಚಂದಾಗ್ ಸೇರೋದು ಕುಡಿ, ಆಮೇಲೆ ದುಡ್ಡೆಲ್ಲ ಖಾಲಿ ಆದ್ಮೇಲೆ ಕುಡ್ಕೊಂಡ್ ಅನ್ಕೊಬಿಡೋದು, 24 ಗಂಟೆ ಡ್ರಿಂಕ್ಸ್ ಅಲ್ಲೇ ಇರೋದು, 24 ಗಂಟೆ ಒಂದು ಹೋಗೋದು ಅಂಗಡಿಗಳ ಹತ್ರದಲ್ಲಿದ್ದಾವೆ, ಕುಡಿಯೋದು ಬರೋದು ಮಲ್ಕೊಳ್ಳೋದು, ಮತ್ತೆ ಅದು ಇಳಿದ ತಕ್ಷಣ ಹೋಗೋದು ಕುಡಿಯೋದು ಬಂದ್ ಮಲ್ಕೊಳ್ಳೋದು. ಇದೇ ಮಾಡ್ಕೊಂಡ್ ಬಂದ್ರು ಗುರುಜಿ 4 ವರ್ಷ ಆಯ್ತು ಬರ್ರಿ ಇದೇ. ಇದ್ರ ನಡುವೆ ಆ ಪಾಪು ಹುಟ್ಟು ಪ್ರೆಗ್ನೆಂಟ್, ಒಂದ್ ಪ್ರೆಗ್ನೆಂಟಿನ ಒಂದ್ ಆಸ್ಪತ್ರೆ ತೋರಿಸ್ಲಿಲ್ಲ, ಒಂದ್ ಏನು ಇಲ್ಲ, ದನ ಕರಗಳು ಸರ್ಗ ದನಗಳು ಸರ ಊಟಿಸ್ಕೊಳ್ಳ ಆ ರೀತಿ ನನ್ ಪರಿಸ್ಥಿತಿ. ನಿಮ್ ಮಗಳು ನಿಮ್ ಜೊತೆನೆ ಇದ್ರ? ಇಲ್ಲ ಇಲ್ಲ ಇಲ್ಲ, ನನ್ ಮಗನ ನನ್ ಮಗ ನನ್ ಜೊತೆ ಕಪ್ಪ ಬರ್ತೀನಿ ಅನ್ನಿಸ್ತೇ, ಬೇಡ ಇವಾಗ ನಮ್ಮ ಅಮ್ಮ ಸುತ್ತಲೈತೆ, ನಮ್ಗೊಂದ್ ಪಾಪು ಆಗ್ಲಿ, ಅವಾಗ ಅವಳನ್ನು ನಮ್ ಜೊತೆ ಕರ್ಕ ಬಂದಿಟ್ಕೊಳ್ಳನ ಅಂತ ಈ ತರ ಆಸೆ ಹುಟ್ಟಿದ್ರು. ಅಯ್ಯೋ ನನ್ಗೆ ಇನ್ನೊಂದ್ ಪಾಪು ಆದ್ರೆ ನನ್ ಮಗನು ನನ್ ಜೊತೆಲಿ ಇರ್ತಾಳಲ್ವಾ ಅನ್ನೋ ಒಂದ್ ಖುಷಿಗೋಸ್ಕರನೇ ನಾನು ಇನ್ನೊಂದ್ ಮಗು ಮಾಡ್ಕೊಂಡೆ, ನನ್ ಮಗಳು ನನ್ ಜೊತೆಲಿ ಇರ್ತಾಳಲ್ಲ ಅನ್ನೋ ಉದ್ದೇಶಕ್ಕೆ ಅದನ್ನು ದೂರ ಮಾಡಿದ್ರು ಗುರುಜಿ ಅವರು. ಇದ್ದೆ ಬರೀ ಸುಳ್ಳು ಹೇಳೋದು ಸುಳ್ಳು ಹೇಳೋದು, ಇಸ್ಪಿಟ್ ಆಡೋದು, ಕುಡಿಯೋದು. 6 ತಿಂಗಳು ಚೆನ್ನಾಗಿದ್ರೆ ಇನ್ನ 6 ತಿಂಗಳು ಕುಡ್ದೇ ಜೀವನ, ಕುಡ್ಕೊಂಡೇ ಜೀವನ. ಮನೆಗೊಂದು ಏನು ತಂದಾಕಲ್ಲ, ಸತ್ತಿದ್ದೀರಾ ಬತ್ತಿದ್ದೀರಾ ಅಂತ ಕೇಳಲ್ಲ, ಏನಾಗಿದ್ದೀರಿ ಅಂತಾನೆ ನೋಡಲ್ಲ. ಅಷ್ಟು ಮಗು ಅದಿವಾಗಿರೋ ಸಣ್ಣ ಪಾಪನು ಸಹ ಹೆಂಗಿದ್ಯಪ್ಪ ಅಂತಾನು ನೋಡ್ಲಿಲ್ಲ, ಕುಡ್ಕೊಂಡೇ ಮಲ್ಕೊಳ್ಳದೆ. ಯಾವಾಗ್ಲೂ ಡಿಲ್ವರಿಗೆ ಹೋಗ್ಬೇಕು ಮಾರನೇ ದಿನ ಗುರುಜಿ, ಅವತ್ ನೈಟ್ ಪೇನ್ ಕಾಣಿಸ್ಕೊಂಡೈತು ನನ್ಗೆ, ಹಾಸ್ಪಿಟ್ಲಿ ಕರ್ಕೊಂಡ್ ಹೋಗೋದು ಯಾರು ಇಲ್ಲ ನನ್ನನ್ನ, ನಮ್ಮ ಅತ್ತೆ ಇವ್ನು ಕುಡ್ಕೊಂಡ್ ಹಿಂಗ್ ಆಡ್ತಾನೆ, ಇವಳು ಬೇರೆ ಮದ್ವೆ ಆಗೋನೆ, ಇವಳಿಗೆ ಯಾರು ನನ್ ಬಾಯ್ ಇವಳಿಗೆ ಯಾಕೆ ಊಟ ತಂದು ಹಾಕ್ಬೇಕು ನಾನು ಅಂತ ದೊಡ್ಡ ಮಗನ ಜೊತೆ ಬೆಂಗಳೂರು ಬಿದ್ದ್ಬಿಟ್ರು ಗುರುಜಿ ಅವರು. ನನ್ನ 5-6 ತಿಂಗಳು ಪ್ರೆಗ್ನೆಂಟ್ ಇದ್ದೆ ಅವಾಗ, ನಾನು ಮಗನ ಜೊತೆ ಬೆಂಗಳೂರಿಗೆ ಹೋಗ್ಬಿಟ್ರು, ನನ್ ನೋಡವ್ರೇ ದಿಕ್ಕಿಲ್ಲ,
ಇವ್ರ ಅಣ್ಣ ತಮ್ಮಂದಿರಂತೂ ಒಬ್ರು ಹೆಂಗಿದೀಯವ ಅಂತಾನೆ ನೋಡ್ತಿರ್ಲಿಲ್ಲ. ಮನೆ ಕಾಂಪೌಂಡ್ ಸುತ್ತ ಓಡ್ ಹಾಕೊಂಡು ಒಗೆನು ಗುರುಗೇನು ಕುಡ್ಕೊಂಡು ಎಣ್ಣೆ ಕುಡ್ಕೊಂಡು ಪ್ರಜ್ಞೆ ಅಂತ ಬಸ್ರಿ, ನಾಳೆ ಡಿಲಿವರಿಗೆ ಹೋಗ್ಬೇಕು, ಇವನಿಗೆ ಸೇವೆ ಮಾಡ್ಬೇಕು ಗುರುಜಿ. ನಾನು ನನ್ನ ರೆಸ್ಟ್ ಮಾಡಕ್ ಬಿಡ್ತಿರ್ಲಿಲ್ಲ, ಇವನ್ ಸೇವೆ ಮಾಡಿಸ್ಕೊಳ್ಳೋನು ನಮ್ ಕೈಲಿ. ನೈಟ್ ಎಲ್ಲ ನಿದ್ದೆ ಮಾಡಕ್ ಬಿಡ್ತಿರ್ಲಿಲ್ಲ, ಇವ್ ಏನೇನ್ ಕೇಳ್ತಾನ ಅದೆಲ್ಲ ಮಾಡ್ಕೊಂಡ್ ಕೊಡ್ಬೇಕು. ಸತ್ಯ 2 ಗಂಟೆ 3 ಗಂಟೆ ರಾತ್ರಿ 12 ಗಂಟೆ ರಾತ್ರಿ ಎಲ್ಲ ಜ್ಯೂಸ್ ಕೇಳಿದ್ರೆ ಜ್ಯೂಸ್, ಮಜ್ಜಿಗೆ ಕೇಳಿದ್ರೆ ಮಜ್ಜಿಗೆ, ಮುದ್ದೆ ಕೇಳಿದ್ರೆ ಮುದ್ದೆ, ಏನ್ ಕೇಳ್ತಾನೆ ಅದನ್ನ ಮಾಡ್ಕೊಂಡ್ ಕೊಡ್ಬೇಕು. ಇಲ್ಲ ಅಂತಂದ್ರೆ ಪ್ರೆಗ್ನೆಂಟ್ ಅಂತಾನು ನೋಡ್ತಿರ್ಲಿಲ್ಲ. ದಾದಾಗು ಆದಷ್ಟು ಹೊಡೆದ್ಬಿಡೋನು. ಅಯ್ಯಪ್ಪ, ಯಾರಾದ್ರೂ ಕಾಪ್ ಪಡಿ ಅಂದ್ರೆ ಯಾರೇ ಬಂದು ನೋಡ್ತಿರ್ಲಿಲ್ಲ ನನ್ನ. ಅಷ್ಟು ನಾವು ಒಂದ್ ಐತಿದೀವಿ. ಬಾತ್ರೂಮ್ ಸ್ನಾನಕ್ ಹೋದ್ರೆ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗ್ಬಿಡೋನು, ಎಲ್ಲೋ ಹೋಗ್ಬಿಡೋನು. ಅಂತರೋ ಹೊರಗೆ ಬಾತ್ರೂಮ್ ಅಲ್ಲೇ ಸ್ನಾನ ಮಾಡ್ಕೊಂಡು ಬಾತ್ರೂಮ್ ಅಲ್ಲೇ ಕಿತ್ಕೋಬೇಕು. ಯಾ ಹೆಣ್ಮಕ್ಳಿಗೂ ಬೇಡಪ್ಪ ಅನ್ಸುತ್ತೆ ಅಂತ ನಾವ್ ತಿಂತಿದ್ವಿ ಗುರುಜಿ. ನಮ್ ಇವತ್ತಿಗೂ ತಪ್ಪಿಲ್ಲ, ಅದೆಲ್ಲ ಒಟ್ಟಿ ಟಾರ್ಚರ್ ಕೊಟ್ಟಿಲ್ಲ. ಅದು ಸಾಲ್ದು ಅಂತ ಅವ್ರ ಅಮ್ಮ ನಾನ್ ಯಾಕೆ ನೋಡ್ಲಿ, ಆ ಮಗ ಕಟ್ಕೇನ್ ನನ್ಗೇನು, ಅವಳ ಕಟ್ಕೇನ್ ನನ್ಗೇನು, ಅವ್ಳ ಗಂಟ್ ಮುಂದೆ ಕಟ್ತಾ ಬಂದಿಲ್ಲಿ, ಅವಳ ಆ ಮನೆ ಹಾಳ್ ಮಾಡ್ ನನ್ ಮನೆ ಹಾಳ್ ಮಾಡಕ್ಕಂದಾಳೆ. ತಮ್ಮ ಮಗಂದಷ್ಟೊಂದು ತಪ್ಕೊಂಡಿದ್ರೆ ಮಗನ್ ಸಿದ್ಧ ಬುದ್ಧಿನೇ ಇಲ್ಲ ಗುರುಜಿ ಅವ್ರಿಗೆ. ನಮ್ ಮೇಲೆ ಬೆಡ್ ಪೋಸ್ಟ್ ಮಾತಾಡ್ತಾರೆ. ಅವ್ರ ಅಣ್ಣ ಹೇಳ್ತಾನೆ, ಬಾವ ನಿಮ್ ತಮ್ಮ ಹಿಂಗೆಲ್ಲ ಮಾಡ್ತಾರಲ್ಲ, ನಾನ್ ಏನ್ ತಪ್ಪು ಮಾಡಿದೀನಿ ಅಂತ ಹಿಂಗೆಲ್ಲ ಮಾಡ್ತಾರೆ ಅಂತ ಅಂದ್ರೆ, ಅವ್ನ ಇರೋದೇ ಹಂಗೆ ಕಣಮ್ಮ, ನೀನ್ ಇದ್ರೆ ಇರೋ, ಇಲ್ಲ ಅಂದ್ರೆ ದೈವಸ್ಥ ಹೋಗಮ್ಮ, ನೀನು ಇಲ್ಲೇನು ಆಸ್ತಿ ಮನೆ ಐತಿ ಅಂತ ಇದೀಯಾ ಅಂತ ಕೇಳ್ತಾನೆ ಅವ್ರ ಅಣ್ಣ. ಅವ್ರ ಅತ್ತಂಗಿಯರಂತೀವಿ ಇಬ್ರು ಇದಾರೆ, ಒಬ್ರ ಅಕ್ಕ ಒಬ್ಬ ತಂಗಿ, ಹೆಂಗಿದೀಯಮ್ಮ ಅಂತಾನು ಒಂದಿನೂ ಮಾತಾಡ್ತಾರ, ಒಂದಿನೂ ಕೇಳಲ್ಲ. ಹಿಂಗ್ ಹೇಳ್ತಾನೆ, ನೀನು ಅವ್ರ ಹತ್ರ ಮಾತಾಡ್ಕೊಂಡು ಅಂತ ಇವನ್ ಅಂತಾನೆ. ಇದ್ರೆಲ್ಲ ನಡುವೆ ನಾವ್ ಅತ್ತೆ ಯಪ್ಪ ಒಂದೊಂದ್ ಮಾತಂದ್ರೆ ಒಂದೊಂದ್ ಮಾತು ಬಿಟ್ಟಿಲ್ಲ. ಗಂಡ ಇಂಥವ್ನು, ಅತ್ತೆ ಇಂಥವ್ರು, ಈಗ ನಡುವೆ ನಾನು ಆ ಪಾಪನ್ ಕಟ್ಕೊಂಡು ಹೆಂಗಪ್ಪ ಜೀವನ ಮಾಡ್ಲಿ ಅಂತ ಈಗ ಒಂದ್ 2 ತಿಂಗಳಿಂದ ಇಲ್ಲ, ಇವ್ ಜೊತೆ ಜೀವನನೇ ಬೇಡ ನನ್ಗೆ. ಕುಡಿತಾನೆ, ಇಸ್ಪಿಟಾಡ್ತಾನೆ, ಕಳಿತಾನೆ, ಮನೆಗ್ ಒಂದ್ ಉಪ್ಪು ಸೊಪ್ಪು ತಂದಾಕಲ್ಲ, ನೋಡ್ಕೊಳಲ್ಲ, ಜೊತೆ ಬದುಕೇ ಬೇಡ ಅಂತ ಹೋದೆ ಸಿಟಿಗೆ. ಅಮ್ಮನ್ ಮನೇಲಿ ಮಗನ್ ಬಿಟ್ಟೆ ಸಿಕ್ಕವನ್ನ, ಮಗಳು ಅಲ್ಲೇ ಇದ್ದಾಳೆ ಅಮ್ಮನ ಮನೇಲೆ. ಇದುವರೆಗೂ ಒಂದಿನೂ ಕರ್ಕೊಂಡ್ ಬಂದಿಲ್ಲ ನನ್ ಮಗನ್ ನನ್ ಮನೆಗೆ, ಒಂದು ರಜದಲ್ಲೂ ಸಹ ಕರ್ಕೊಂಡ್ ಬರ್ಲಿಲ್ಲ ಅವನ್ನ. ಅವನನ್ನು ಅಲ್ಲೇ ಬಿಟ್ಟು ಕೆಲ್ಸಕ್ಕೆ ಹೋಗೋಣ, ಯಾವ್ದಾದ್ರು ಗಾರ್ಮೆಂಟ್ಸ್ ಆದ್ರೂ ಸರಿ ಕೆಲ್ಸ ಮಾಡ್ಕೊಂಡು ಮಕ್ಳಿಗೆ ದುಡ್ಡು ಕಳಿಸ್ಕೊಂಡು ಹಿಂಗ ಜೀವನ ಮಾಡೋಣ ಅಂತ ಸಿಟಿಗೆ ಹೋದೆ. ಸಿಟಿಲಿ ಕೆಲ್ಸ ಸೇರ್ಕೊಂಡೆ ಮಾಡ್ತಾ ಇದ್ದೆ. ಅಂದ್ರೆ ಈ ಮಗನು ನಿನ್ ತಾಯಿ ಮನೇಲೆ ಬಿಟ್ಟ? ತಾಯಿ ಮನೇಲೆ ಬಿಟ್ಟೆ, ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಕೆಲ್ಸಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡ್ ಹೋದೆ. ಹೋದ್ಮೇಲೆ ಇನ್ನೇನು, ನಾಳೆ ಇವತ್ತು ಹೋಗಿ ಪಿ ಜಿಲಿ ಉಳ್ಕೊಂಡಿದ್ದೀನಿ, ರೂಮ್ ಸಿಕ್ಕಿಲ್ಲ, ಫ್ರೆಂಡ್ಗಳು ಯಾರು ಇಲ್ಲ ನನ್ಗೆ, ನನ್ ಯಾರು ಕಾಣ್ತಿಲ್ಲ. ನಾನಾಯ್ತು, ನನ್ ಕೆಲ್ಸ ಆಯ್ತು, ನನ್ ಮನೆ ಆಯ್ತು, ನನ್ ಕಾಡಿಗೆ ನಾನು ಇರ್ತೀನಿ ಅಂತದ್ರಲ್ಲಿ ಪಿ ಜಿ ಹೋದೆ. ಒಂದ್ ವಾರ ಕೆಲ್ಸ ಹುಡ್ತಿದ್ದೀನಿ ಮನೆಗೂ ಸಿಟಿಗೆ ಒಪ್ಪಂಡ್ ಆನ್ ಮಾಡ್ಕೊಂಡು ಒಂದ್ ವಾರ ಕೆಲ್ಸ ಹುಡುಕ್ಕೆ ಎಲ್ಲ ಒಂದ್ ಕಡೆ ಒಂದ್ ಕೆಲ್ಸ ಅಂತ ಸಿಕ್ತು. ಮನೆ ಕುಳ್ಕೊಳಕ್ ಮನೆ ಸಿಗ್ಲಿಲ್ಲ, ಅಪ್ ಅಂಡ್ ಡೌನ್ ಮಾಡ್ಕೊಂಡ್ ಕೆಲ್ಸ ಮಾಡೋ ಅಂತ ಆಗ್ಲಿಲ್ಲ, ಟೈಮಿಂಗ್ಸ್ ಗೊತ್ತು, ಓಡಾಡಕ್ ಆಗ್ಲಿಲ್ಲ. ಪಿ ಜಿ ಹುಡುಕ್ತೆ, ಪಿ ಜಿಗೆ ಹೋಗಿ ಹುಡ್ಕೊಂಡೆ. ಅವತ್ತು ತಮ್ಮ ಫೋನ್ ಮಾಡಿ ಹೇಳ್ತಾನೆ, ಎಲ್ಲಿದ್ಯಾ ಅಂದ, ಹಿಂಗಿದೀನ್ ಕಣಕ ಬಂದೆ ಅಂತ ಅಂದೆ. ಹೇಳ್ತಾನೆ, ಯಾವನ್ ನೋಡ್ಕೊಂಡಿದೀಯ ಅಂತ ಹೋಗಿದೀಯ ನೀನು, ಯಾವನ್ ನೋಡ್ಕೊಂಡಿದೀಯಾ, ಆ ಮಕ್ಳನ್ನ ಅಲ್ಲಿ ಬಿಟ್ಬಿಟ್ಟು ಇರಮ್ಮ, ಆ ಹುಡ್ಗಿಗೇನು ಅಪ್ಪ ಇಲ್ಲ ಅಮ್ಮ ಇಲ್ಲ, ನೀನ್ ಇದ್ದು ಸತ್ತಂಗೆ ತಬ್ಲಿಯಾಗಿ ಬೆಳಿತೈತಿ, ಈ ಹುಡ್ಗ ಏನ್ ಕರ್ಮ ಮಾಡೈತಿ, ಆ ಹುಡ್ಗನ್ ಯಾಕೆ ಅವ್ರ ಅಪ್ಪನಿಂದ ದೂರ ಮಾಡಿದೀಯಾ, ಯಾವನ್ ನೋಡ್ಕೊಂಡಿದೀಯ ಅಂತ, ಬಿಟ್ಟೋಗಿದೀಯಾ, ಬಿಟ್ಟು ಬಂದಿದೀಯಾ ನೀನು ನನ್ ಮನೇಲಿ ಇರಕ್ ಹೋದ್ವು, ನೀನು ನಿನ್ ಮಗ ಆಗ್ಲಿ ನೀನೆಲ್ಲಾದ್ರೂ ಸತ್ತೋಗು, ಆ ಹುಡ್ಗನ್ ಕರ್ಕೊಂಡೋಗ ಅವ್ರ ಮನೆಗೆ ತಲ್ಪಿಸ್ಬಿಡು, ನನ್ ಮನೇಲಿ ಇರಕ್ ಹೋದ್ವು, ಅವ್ರ ಮಗು ನನ್ ಮನೇಲಿ ಇರಕ್ ಹೋದ್ವು, ಬಾಸ್ ನಿನ್ ನನ್ ಮನೆಯಿಂದ ಕಳ್ಸು ಫಸ್ಟ್ ಅಂತ ಹೇಳ್ಬಿಟ್ಟು ಅಮ್ಮಂಗೆ ನನ್ಗೆ ಎಲ್ಲಾರ್ಗು ಫುಲ್ ಬೈದ್ಬಿಟ್ಟ. ಅಮ್ಮ ತುಂಬಾ ನೋವಾಯ್ತು, ನನ್ ಯಾಕಾದ್ರೂ ಬರ್ತಿದ್ದೀನಪ್ಪ ಅನ್ನೋ ತರ ನೋವಾಯ್ತು. ಹತ್ತಿದೀನಿ ಹತ್ತಿದೀನಿ ಅಷ್ಟು ಹತ್ತಿದೀನಿ, ಏನಾದ್ರೂ ಅಂದ್ರೆ ಪರವಾಗಿಲ್ಲ, ಇವತ್ತಲ್ಲ ನಾಳೆ ಸರಿಯಾಗುತ್ತೆ, ನನ್ನ ಮಾಡ್ಕೊಳಕ್ಕಂತ ಏನ್ ಕಷ್ಟ ಆಗುತ್ತೆ, ನಿಮ್ ಮನೆ ಮಾಡ್ಕೊಳ್ಳೋಣ, ಆಮೇಲೆ ನನ್ ಮಗನ್ನ ಕರ್ಕೊಂಡು ನನ್ ಜೊತೆ ನಿಂತ್ಕೊಂಡು ಕೆಲ್ಸಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡ್ಕೊಂಡು ಒಂದ್ ತಿಂಗಳು ಕೆಲ್ಸ ಮಾಡ್ದೆ. ಆಮೇಲೆ ಅಮ್ಮ ಎಲ್ಲ ಬೇಡ ಕಣವ, ಎಷ್ಟ್ ದಿನ ಅಂತ ದುಡಿದ್ರು ಬರೀ ಇದೇ ಆಗುತ್ತೆ ಜೀವನ, ಬರೀ ಕೂಲಿ ಮಾಡ್ಕೊಂಡು ಕಂಡಾರ ಮನೇಲಿ ಕೂಲಿ ಮಾಡ್ಕೊಂಡು ಜೀವನ ಆಗುತ್ತೆ, ಅವ್ರ ಮನೇಲಿ ಅನ್ನರಿ ಆಸ್ತಿ ಮನೆ ಎಲ್ಲ ಐತಿ, ನಿನ್ ಮನೆ ಬಗ್ಗೆ 4 ಜನ ಕೂಲಿಗೆ ಬಿಡ್ತಿರಲ್ವಾ, ನೀನ್ ಇನ್ನೊಂದು ಹೋಗಿ ಕೂಲಿ ಮಾಡ್ಬೇಕಾ, ಬೇಡ ಹೋಗು ಅಲ್ಲೇ ಇರೋದ್ ನೀವು ಉಳಿಸ್ಕೊಂಡು ಹೋದ್ರೆ ಸಾಕು
ಆ ಹುಡ್ಗಂಗ್ ಯಾರ ಅದಿಕ್ತು, ಆ ಹುಡ್ಗಿಗಂತೂ ಅಪ್ಪ ಇಲ್ಲ. ಆ ಹುಡ್ಗ ಅಪ್ಪ ಅಂದ್ರೆ ಅಷ್ಟೊಂದು ಪ್ರಾಣ ಬಿಡುತ್ತೆ, ಆ ದೂರ ಬಿಡಿದ್ರೆ ಕರ್ಮ ನಮ್ಮನ್ ತಟ್ಟೆ ಬಿಡಲ್ಲ, ಕರ್ಕೊಂಡು ಹೋಗ್ ಫಸ್ಟ್ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅಮ್ಮನು ಹೇಳಿದ್ರು. ನನ್ನ ಅಮ್ಮನ ಮಾತಿಗೆ ಬೆಲೆ ಕೊಟ್ಕೊಂಡು ಮತ್ತೆ ಈತ ಕರೀಲೇ ಇಲ್ಲ, ಹೆಂಗಿದೀಯ ಮಗ ಹೆಂಗವ್ನೆ ಅಂತಾನು ಒಂದಿನೂ ಕೇಳಲಿಲ್ಲ. ಅಷ್ಟು ದಿನ ನಮ್ಮ ಅಮ್ಮನ ಮನೇಲಿ ಅವನನ್ನ ಬಿಟ್ಟು ನಾನು ಕೆಲಸ ಮಾಡ್ತಿದ್ರು, ಹೆಂಗಿದೀಯಾ ಅಂತಾನೆ ಕೇಳಲಿಲ್ಲ. ನಾನೇ ಬಂದೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನನ್ನ ಮಗನ್ ಕರ್ಕೊಂಡೆ, ಬಟ್ಟೆ ಎಲ್ಲ ತುಂಬಿಕೊಂಡೆ, ಒಂದ್ ತಿಂಗಳು ಸಂಬಳ ಇಸ್ಕೊಂಡೆ ಅಂದ್ರೆ 15 ದಿನ ಸಂಬಳ ಅಲ್ಲೇ ಬಿಟ್ಟೆ. ಬಿಟ್ಟೆ ಅಂದ್ರೆ ಅವ್ರ 15 ದಿನದ ಮಾತ್ರ ಕೊಟ್ಟಿದ್ದು. 15 ದಿನ ಸಂಬಳ ಇಸ್ಕೊಂಡೆ, ಮಗನ್ ಕರ್ಕೊಂಡೆ ಮನೆಗ್ ಬಂದೆ. ಮನೆಗ್ ಬಂದ್ರೆ ಯಪ್ಪ ಕುಡ್ಕೊಂಡು ಮನೆ ಎಲ್ಲ ಚೆಲ್ಲಾ ತಿನ್ನಿ, ನಮ್ಮ ಅತ್ತೆ ನನ್ ಮಗ ಹಿಂಗ ಆಗ್ತಾನಲ್ಲ ತಮ್ಮೇನಾದ್ರೂ ನೋಡ್ಕೊಳ್ಳೋಣ ಅನ್ನೋ ಉದ್ದೇಶ ಬಿಟ್ಟು ಅವ್ರಿಗಿಲ್ಲ, ಮೇಲ್ಗಡೆ ಒಂದ್ ಚಿಕ್ಕ ರೂಮ್ ಐತೆ ಬಾ ಯಾರಾದ್ರೂ ಗೆಸ್ಟ್ ಬಂದ್ರೆ ಉಳ್ಕೊಳಕ್ಕಿರ್ಲಿ ಅಂತ ಕೊಟ್ಟಿದ್ರು. ಆ ಗೆಸ್ಟ್ ರೂಮಿಗೆ ನಮ್ಮನ್ ಹಾಕಿದ್ರು. ಆಕೆ ಒಂದ್ ವರ್ಷ ಆಯ್ತು, ಒಂದ್ ವರ್ಷದಿಂದ ಈ ಮೇಲ್ಗಡೆ ರೂಮಲ್ಲೇ ಇದೀವಿ, ಅಲ್ಲಿದ್ದೀವಿ. ಆದ್ರೂ ನಮ್ಮ ಅತ್ತೆ ಏನು ಇಂತು ಅಂತ ನೋಡಲ್ಲ, ಯಾವತ್ತೂ ನೋಡಲ್ಲ, ಯಾವತ್ತೂ ನಮ್ಮ ನಾವಿದ್ದೀವಿ ಅನ್ನೋ ಇದ್ದೇ ಇಲ್ಲ ಅವ್ರಿಗೆ. ಅವ್ನ್ ಯಾರೋ ನಂಗೆ ಗೊತ್ತಿಲ್ಲ, ಅವಳು ಯಾರೋ ನನಗ್ ಗೊತ್ತಿಲ್ಲ, ಗತಿ ಹಿಂದೆ ಬಂದು ನನ್ ಮನೆ ಸೇರ್ಕೊಂಡವ್ಳೆ ಅನ್ನೋದು ಇವತ್ತಿಗೆ ಅವ್ರ ಬಾಯಲ್ಲಿರೋದು. ಹಿಂಗೆಲ್ಲ ಆಯ್ತು, ಮಗನ್ನು ಕರ್ಕೊಂಡ್ ಬಂದೆ, ಕರ್ಕೊಂಡ್ ಬಂದೆ ಇಲ್ಲೇ ಉಳ್ಕೊಂಡೆ, ಮತ್ತೆ ಪಾಪ ನೀವು ನೋಡ್ಕೊಳ್ಳಿ ನನ್ ಕೆಲ್ಸ ಕಂಟಿನ್ಯೂ ಮಾಡ್ತೀನಿ, ಅವ್ನು ತುಂಬಾ ನಿಮ್ಮನ್ ಬೇಕು ಬೇಕು ಅಂತ ತಪ್ಪ ಇದ ಮಾಡ್ತಾನೆ, ನಿದ್ದೆ ಮಾಡಲ್ಲ ಊಟ ಮಾಡಲ್ಲ ಎಲ್ಲ ತಪ್ಪ ಬೇಕು ಅಂತಾನೆ ಅಂತ ನಾನು ಉಪಾಯದಲ್ಲೇ ಮಾತಾಡ್ದೆ. ಇಲ್ಲ ಇಲ್ಲ ನೀನೇನು ಕೆಲ್ಸಕ್ಕೆ ಹೋಗೋದ್ ಬೇಡ, ನಮ್ ಗೌರವ ಹಾಳಾಗುತ್ತೆ, ನಮ್ ಮನೆತನ ಹಾಳಾಗುತ್ತಿಲ್ಲಿ, ಯಾರು ಆತರ ಕೆಲ್ಸಕ್ಕೆ ಹೋಗಿದ್ದಿಲ್ಲ ನಮ್ ಸೊಸೆರು ನಮ್ ಮನೇಲಿ, ನೀನೇನು ಕೆಲ್ಸಕ್ಕೆ ಹೋಗೋದ್ ಬೇಡ, ನಾನೇ ತಂದಾಕ್ತೀನಿ ಮಗನ್ ನೋಡ್ಕೊಂಡು ಮನೇಲಿ ಇರುವಂತಾದ್ರು. ನೀವ್ ಹಿಂಗೆ ಅಂತೀರಾ, ತಂದಾಕಲ್ಲ ಮಾಡಲ್ಲ ನೋಡಲ್ಲ, ನಾನು ಎಷ್ಟು ದಿನ ಅಂತ ಹಿಂಗೆ ಮಾಡಕ್ಕಾಗುತ್ತೆ, ಇಲ್ಲ ಇಲ್ಲ ನಾನ್ ತಂದಾಕ್ತೀನಿ ತಬ್ಬೇ ಅಂತ ಹೇಳ್ಬೋದು. ಅಷ್ಟೇ ಅಷ್ಟಿನ ತನಕ ಬಾ ಪಾಪ ನೋಡ್ಬೇಕು ಏನಾಗಿದ್ರಿ ಎಂತು ಅನ್ನ ಇದೇ ಇಲ್ಲ. ಹೋಗ್ ಬಂದ್ಮೇಲೆ ಹಂಗಂದ್ರು ಆಯ್ತಪ್ಪ ಅಷ್ಟಾರು ಹೇಳ್ತಿದ್ದೀರಾ ಅಂತ ಮನ್ಸಲ್ಲಿ ಅನ್ಕಂಡೆ ಉಳ್ಕಂಡೆ, ಕೆಲ್ಸಕ್ಕೆ ಹೋಗ್ಲಿಲ್ಲ. ಉಳ್ಕಂಡೆ ಮಗನ್ ನೋಡ್ಕಂಡೆ ಮನೇಲೇ ಇರುವೆ, ತೋಟದಲ್ಲಿ ಕೆಲಸ ಮಾಡಿವೆ, ಹೊಲದಲ್ಲಿ ಕೆಲಸ ಮಾಡಿವೆ, ಮನೇಲೇ ಇರುವೆ, ಏನ್ ಬೆಳೆ ಬರ್ಲಿ ಯಾವ ದುಡ್ಡು ಬರ್ಲಿ ಎಲ್ಲ ತಗೊಂಡು ಬಿಟ್ಬಿಟ್ಟಾಡದೆ, ಇವತ್ತಿದ್ದು ಬಿಟ್ಟಿಲ್ಲ ಇಟ್ಬಿಟ್ಟಾಡದೆ, ಕುಡಿಯೋದು ಇಟ್ಬಿಟ್ಟಾಡದು ಕುಡಿಯೋದು, ಅಲ್ಲಿ ಹೆಂಗಸು ಪ್ರವಾಸ ಮಾಡೋದು ಇದೇ ನಡೀತೈತೆ ಗುರುಜಿ. ನನ್ ಮುಂದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ, ಹೊರಗಡೆ ಕೆಲ್ಸಕ್ಕೆ ಹೋಗಕ್ಕೂ ಬಿಡಲ್ಲ ನನ್ನ, ಹೋಗಕ್ ಕೂಡ್ದು ನೀನು ಹೋಗಕ್ ಕೂಡ್ದು ಆಸೆ ಕಾಲ್ ತಗದ್ರಿ ನಿನ್ ಕಾಲ್ ಕತ್ತರಿಸ್ತೀನಿ, ನನ್ ಮನೆ ಸೇರ್ಸಲ್ಲ ನಿನ್ನ, ನನ್ ಮಗನ್ ನನ್ ಮನೇಲಿ ಬಿಟ್ಟು ಓಯ್ತಾ ಇರು ನೀನು, ಹಿಂಗೆ ಟಾರ್ಚರ್ ಮಾಡ್ತಾರೆ ಗುರುಜಿ. ಕುಡಿದ್ರಂತೂ ಮನೇಲಿ ಇರಕ್ ಆಗಲ್ಲ, ಅಷ್ಟೊಂದು ಸಾಕ್ತಾರೆ, ಮಧ್ಯರಾತ್ರಿನೆಲ್ಲ ಎದ್ದು ಹೊಡಿತಾರೆ, ಒದಿತಾರೆ, ಕಾಲಲ್ಲೆಲ್ಲ ಜಾಸ್ತಿ ಪ್ರೆಗ್ನೆಂಟ್ ಅಲ್ಲಿ ಕೊಟ್ಟಿರೋ ಮರ್ತಾನ ಯಾ ಹೆಣ್ಮಕ್ಳಿಗೂ ಬೇಡಪ್ಪ ಕೊಟ್ಟಿದಾರೆ ನನ್ಗೆ, ಯಾರ ಹತ್ರ ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ, ಕೊರೋನಾ ಟೈಮ್ ತವ್ರ ಮನೆಗೂ ಹೋಗಂಗಿಲ್ಲ, ಅಯ್ಯೋ ನನ್ ಮಕ್ಕ ಯಾರಿಗೂ ಬೇಡಪ್ಪ ಅಂತ ಅನ್ಸ್ಬಿಟ್ಟೈತೆ ಗುರುಜಿ. ಮುಂದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ನನ್ಗೆ. ಒಂದ್ ಕಡೆ ನನ್ ಮಗನ್ ಒಂದ್ ನೆಲೆ ಬೇಕು, ಇನ್ನೊಂದ್ ಕಡೆ ಇವ್ರುಗಳಿಂದ ಟಾರ್ಚರ್ ತಡ್ಕೊಳಕ್ ಆಗ್ತಿಲ್ಲ, ಯಾವ್ದು ಮಾಡ್ಬೇಕು ಯಾವ್ ಬಿಡ್ಬೇಕು ಅನ್ನೋದೇ ನನಗೆ ಗೊತ್ತಾಯ್ತಿಲ್ಲ ಗುರುಜಿ. ಇದಕ್ ನೀವೇ ಏನಾದ್ರೂ ಪರಿಹಾರ ಹೇಳ್ಬೇಕು ನನ್ಗೆ. ನಾಲ್ಕು ವರ್ಷದಿಂದ ನಾನು ಇದ್ದೇ ಬಂದೈತೆ, ಒಂದು ಚೂರು ಬದ್ಲಾಗೆ ಇಲ್ಲ. ಇಲ್ಲಿ ಇದಕ್ಕಿದ್ದಂಗೆ ನಿಮ್ ತಮ್ಮನಿಂದ ಆ ಮಟ್ಟಿಗೆ ಗಂಟಲಿಗೆ ಪ್ರಾಣ ತೆಗೆಯುವಂತಹ ಮಾತುಗಳು ಅಥವಾ ಯಾವನ್ನ ನೋಡ್ಕೊಂಡಿದೀಯಾ ಅನ್ನೋ ಮಟ್ಟಿಗೆ ಕಿವಿಗೆ ಕಾದಿರೋ ಸೀಸದ ಕಡ್ಡಿ ಹಾಕದಂತ ಕಠೋರ ಮಾತುಗಳು ಬರ್ಲಿಕ್ಕೆ ಏನ್ ಕಾರಣ? ಇಲ್ಲ ಗುರುಜಿ, ಅವಳು ಇಲ್ಲಿ ಇರ್ಬಾರ್ದು, ಅವ್ಳ ಗಂಡನ ಮನೇಲಿ ಬಾಳ್ಬೇಕು ಅನ್ನೋದು ಅವನ ಉದ್ದೇಶ. ಹಂಗೆಲ್ಲ ಕಠೋರವಾಗಿ ಮಾತಾಡಿದ್ರೆ ಅವ್ಳು ಹೋಗ್ತಾಳೆ. ನಾನೇ ಆಯ್ಕೆ ಮಾಡಿರೋ ಗಂಡು ಎಂತ ನೀಚ ಅಂತ ಅವನಿಗೆ ಅದರ ಅರಿವಿಲ್ವಾ? ಅರಿವೈತೆ, ನಾನು ಹೇಳಿದೀನಿ, ತೋರ್ಸಿದೀನಿ, ಬಂದವನೇ ಮಾತಾಡವನೇ ನೋಡವನೇ ಒಡ್ದವನೇ ಸಹ. ಯಾಕೋ ನೀನು ಹೆಣ್ಮಕ್ಳ ಜೊತೆ ಹುಟ್ಟಿ ಬೆಳೆದಿದ್ಯಾ, ಇಂತ ಕೆಲ್ಸ ಮಾಡ್ತೀಯಲ್ಲ, ಅಷ್ಟೆಲ್ಲ ನಂಬಿಸಿ ಮದ್ವೆ ಮಾಡ್ಕೊಂಡೆ, ಇವತ್ತಿ ನನ್ನ ಅಕ್ಕಂಗೆ ಏನ್ ದಿಕ್ಕಿಲ್ಲ ಅನ್ಕೊಂಡು ನಿಂಗೆಲ್ಲ ಟಾರ್ಚರ್ ಕೊಟ್ಟಿದ್ಯಲ್ಲ, ಆ ಪಾಪು ಏನ್ ಕರ್ಮ ಮಾಡಕ್ಕೆ, ಆ ಪಾಪು ಯಾಕೆ ಅಷ್ಟು ನಿಂತೆ ಕೊಡ್ತೀಯಾ ಅಂತೇಳಿ ಒಡ್ದವನಿ. ಒಡ್ದಿಕ್ಕೆ ಅವ್ರಣ್ಣ ಅಂತ ಮಾತಾಡಿದ್ದು, ಅಂದ್ರೆ ನಿನ್ನ ಅಂತಂದಿರೆಲ್ಲಾನು ಖರ್ಚು ಒಡಿಸ್ತೀಯಲ್ಲ ಅಂತ ತಪ್ಪು ನನ್ ತಮ್ಮ ಏನ್ ಮಾಡಿಲ್ಲ, ಅವ್ನ ಇರೋದೇ ಆ ತರ, ನಿನ್ನೆ ನೀನಿದ್ರೆ ಇರ್ಬೋದು, ಇಲ್ದಿದ್ರೆ ಡೈವರ್ಸ್ ಹೋಗ್ಬೋದು ಅಂತ ಅವ್ರಣ್ಣ ಹೇಳಾಯ್ತ ಮಾತಿಗೆ. ಬಂದ್ ಮಾತಾಡಿದ್ಕೆ ಅವ್ರಣ್ಣ ಮಾತಾಡಿದ್ರು, ಅಂದ್ರೆ ಇವ್ರದ್ದು ಎಷ್ಟೇ ತಪ್ಪಿದ್ರು ಬೇರೆಯವ್ರು ಯಾರು ಇವ್ರ ಬಗ್ಗೆ ಮಾತಾಡಂಗಿಲ್ಲ.
ಮನೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಇವ್ರ ಅಮ್ಮ ಆಗ್ಲಿ ಇವ್ರ ಅಪ್ಪ ಇಲ್ಲ, ಇಷ್ಟ 5 ಜನದಲ್ಲಿ ಯಾರು ಇವ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಅವ್ರ ಎಷ್ಟೇ ತಪ್ಪು ಮಾಡಿದ್ರೆ ಒಳ್ಳೆಯವ್ರೆ ಅಂತ ಮಾತಾಡ್ಬೇಕು, ಅವ್ರ ತಪ್ಪನ್ನು ಅವ್ರಿಗೆ ತೋರ್ಸಂಗಿಲ್ಲ. ಆತರ ಈ ಕಟ್ಕೊಂಡಿರೋ ಗಂಡ ಅಂತೂ ಹೇಗೆ ಹೆಜ್ಜೆ ಹೆಜ್ಜೆಗೆ ಅನುಮಾನ ಪಡದೆ ಆತರ ತಪ್ಪು ನಾನು ದೇವರನ್ನೇ ಮಾಡಿಲ್ಲ ಗುರುಜಿ, ನಾನು ಮಾಡೋದು ಇಲ್ಲ, ಸತ್ಯವಾದ ಮಾತಾಡಿ ಸತ್ಯವಾಗಿ ಹೇಳ್ತಾ ಇದ್ದೀನಿ. ದೇವಸ್ಥಾನ ಕರ್ಕೊಂಡು ಹೋಗೋರೆ ಏನಂತ ಸತ್ಯ ಮಾಡು, ನೀನ್ ಯಾರ ಜೊತೆ ಅಫೇರ್ ಇಲ್ಲ ಅಂತ ಸತ್ಯ ಮಾಡು ಅಂತ ಕೇಳೋರು. ಹೆಂಗ್ ನಡಿಯಪ್ಪ ಆಯ್ತು, ನೀನ್ ಈಗ ಮಾತಾಡ್ತಿದ್ಯಲ್ವಾ, ಈ ಮಾತಿ ಮುಂದೊಂದಿನ ನೀನ್ ಅದ್ರ ಪ್ರತಿಫಲ ಉಂಟಿಯಾ, ನೋಡಿ ನಾನು ಸತ್ಯ ಮಾಡ್ತೀನಿ, ನಾನ್ ತಪ್ಪು ಮಾಡಿಲ್ಲ ಇದುವರೆಗೂ, ಈಗಲೂ ಮಾಡ್ತಿಲ್ಲ, ಮುಂದೇನು ನಾನು ಮಾಡಲ್ಲ, ನಾನು ಇರೋವರೆಗೂ ನಾನ್ ಸತ್ಯವಾಗಿ ಬದುಕ್ತಾ ಇದ್ದೀನಿ, ಬದುಕ್ತೀನಿ ಅಂತಾನೆ ಹೇಳಿದೀನಿ. ಆದ್ರೂ ಅವ್ರು ಅದೇ ಮಾತಾಡೋದು, ನೀನೋ ಬದುಕ್ತೀಯ ಗುರು, ನಿನ್ ಮಾತು ನನ್ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಬಿಟ್ಟಿದ್ದೀನಿ ನಾನು ಇವರಿಗೆ. ಅವ್ರ ಮನೆಗೂ ಹೋಗಕ್ಕಾಗಲ್ಲ, ಕಷ್ಟ ಐತೆ ನನ್ನ ಹತ್ರ ಅಂತ ಹೋದ್ರೆ ಅಮ್ಮನ ಮಗನೂ ನೋಡ್ಕೊಂಡ್ ಬರ್ಬೇಕಷ್ಟೇ, 4 ದಿನ ಉಳ್ಕೊಂಡು ಅವೆಲ್ಲ ಇಲ್ಲ, ಹೋಗ್ಬೇಕು 2 ದಿನ ಇರ್ಬೇಕು ಬರ್ಬೇಕು. ಈಗ ನಿನ್ ತಮ್ಮನಿಗೆ ಮದ್ವೆ ಆಗಿದ್ಯಾ? ಇಲ್ಲ ಇಲ್ಲ, ಮದ್ವೆ ಆಗಿಲ್ಲ. ಅದೇ ಉದ್ದೇಶಕ್ಕೆ ನಾಳೆ ಇದು ಮೊದಲನೇ ಮದ್ವೆ ಮಾಡಿ ಅಲ್ಲಿ ಗಂಡ ಕಟ್ಟೋದ ಅಂತ ಇನ್ನೊಂದ್ ಕಡೆ ಮದ್ವೆ ಮಾಡಿ ಅಲ್ಲೇ ಬಿಟ್ಟು ಬಂದವಳೆ. ಇವ್ರು ಸರಿ ಇಲ್ಲ ಅಂತಾರೆ, ಇವ್ರ ಮನೆ ತಂದ ಸರಿ ಇಲ್ಲ ಅಂತಾರೆ, ನಾಳೆ ನನಗೆ ಯಾರು ಹೆಣ್ಣು ಕೊಡ್ತಾರೆ, ನಿನ್ ಬಂದಿಂಗ್ ಇಲ್ಲಿ ಸಿಕ್ತಂದ್ರೆ ನಿನ್ ಮಕ್ಳು ಕರ್ಕೊಂಡು ಇಲ್ಲಿಟ್ಟೆ ಅಂದ್ರೆ ನಾಳೆ ಯಾರು ಹೆಣ್ಣು ಕೊಡ್ತಾರೆ ನನ್ಗೆ, ನನ್ ಮರ್ಯಾದೆ ಎಷ್ಟು ಹಾಳಾಯ್ತದೆ, ನನ್ ಗೌರವ ಹಾಳಾಯ್ತದೆ. ಏನೇ ಆದ್ರೂ ನೀನ್ ಅಲ್ಲೇ ತಾಯಿಷ್ಟು ಅಲ್ಲೇ ಇರ್ಬೇಕು, ಬದುಕಿದ್ರೆ ಅಲ್ಲೇ ಬೇಕು, ಸತ್ರು ಅಲ್ಲೇ ತಾಯಿ. ಬದುಕಿದ್ರೆ ಗೌರಿ ಹಬ್ಬಕ್ಕ ನೀನ ಬಂದ ಅನ್ನಕ್ಕ ಹೋಗ್ತೀನಿ, ಸತ್ರ ಬಂದಿನ ಬಂದ್ ಒಂದ್ ನಿನ್ ಒಂದಿನಿ ಒಂದಿಡಿ ಮಣ್ಣಾಕ್ ಹೋಗ್ತೀನಿ ಅಷ್ಟೇ ಅವ್ರ ಮಾತು. ಮೊದಲು ನಮ್ಮ ಅಮ್ಮ ನನಗೆ ಸಪೋರ್ಟ್ ಇದ್ದಾರೆ, ಹಿಂಗೆ ಮಾಡವ, ಹಿಂಗೆ ಹೋಗು, ಹಿಂಗೆ ಮಾಡು, ಇದ್ ಮಾಡಿದ್ರೆ ಸರಿ ಆಯ್ತದೆ, ಅವನ್ ಏನೇ ಮಾತಾಡ್ತಂದ್ರೆ ನೀನ್ ತಲೆ ಕೆಡ್ಸ್ಕೋಬೇಡ, ನೀನ್ ಏನ್ ನಿನ್ ಮಗನ್ ನೋಡ್ಕೋಬೇಕು, ನೀನೇನ್ ಕೆಲ್ಸ ಮಾಡ್ಬೇಕು ಅದನ್ನ ನೀನ್ ಮಾಡ್ಕೊಂಡು ಹೋಗು, ಅವ್ರ ಅಮ್ಮನ ಮಾತಿಗೆ ಅವನ್ ಮಾತಿಗೆ ತಲೆ ಕೆಡ್ಸ್ಕೋಬೇಡ. ಅಮ್ಮ ನನ್ಗೆ ಟೈಮ್ ಟೈಮ್ಗೆ ಏನೇನ್ ಹೇಳ್ಕೊಡ್ಬೇಕು, ಏನೇನ್ ಮಾತಾಡ್ಬೇಕು ಎಲ್ಲ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾವ್ರೆ ಅಮ್ಮ. ಮನೆ ನನಗ್ ಧೈರ್ಯ. ಮನೆಗ್ ತಂದಾಕೋದು ಯಾರು? ಇಲ್ಲ ಗುರುಜಿ, ಹಿಂಗೆ ಹೋದಾಗ ಬಂದಾಗ ಅಮ್ಮನ ಹತ್ರ ಅಕ್ಕಿ ತುಪ್ಪ ಏನ್ ಬೇಕಾದ ಇಟ್ಕೊಂಡ್ ಬರ್ತೀನಿ, ಬಂದಾಗ ಹೋದಾಗ ಅಮ್ಮ ಖರ್ಚಿಗೆ ಕೊಡ್ತಾರೆ 500,000 ಈ ತರ, ಅದ್ರಲ್ಲಿ ಬೇರೆ ಸಾಮಾನ್ ತಂದು ಬರ್ತೀನಿ, ಬಟ್ಟೆ ಬರಿ ಎಲ್ಲ ಅಲ್ಲಿ ನೀನ್ ನಡ್ಕೊಂಡ್ ಬರ್ತೈತೆ ಗುರುಜಿ. ನಾಳೆ ತರ್ತೀನಿ. ನಿನ್ ಗಂಡನ್ ದುಡಿಮೆ ಏನಮ್ಮ? ಏನು ದುಡಿಯಲ್ಲ, ಹೊಲ್ದಲ್ಲಿ ದುಡಿತಾರೆ, ತಗೊಂಡಾಗೆಲ್ಲ ಇಟ್ಬಿಟ್ಟಾಗ್ತಾರೆ, ಹೊಲ್ದಲ್ಲಿ ಬೆಳೆ ಬೆಳಿತಾರೆ, ಶುಂಠಿ ಸೊಪ್ಪು ಜೋಳ ಅದು ಇದು ಬೆಳಿತಾರೆ, ಅದಕ್ಕೂ ನಾನು ಹೋಗ್ತೀನಿ, ಅವ್ರ ಜೊತೆ ಕೆಲ್ಸ ಮಾಡ್ತೀನಿ, ಅವ್ರಿಗಿಂತ ಒಂದ್ಸಲ ಜಾಸ್ತಿ ಕೆಲ್ಸ ಮಾಡ್ತೀನಿ ನಾನು. ಅಂದ್ರೆ ನಿನ್ಗೆ ಏನ್ ಬೇಕು ತಗೊಳ್ಳಿ ಅಂತ ತಂದಾಕಲ್ಲ, ಯಾವತ್ತೋ ಒಂದಿನ 6 ತಿಂಗಳಿಗೋ 3 ತಿಂಗಳಿಗೋ ಹೇಳಿ 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 ಸಾಕಾಗಿ ಕೊನೆಗೆ ಇರೋ ಆಸ್ತಿಲಿ ಅವ್ರಿಬ್ರು ಗಂಡ್ ಮಕ್ಳಲ್ವಾ, ಡಿವೈಡ್ ಮಾಡ್ಕೊಂಡಿಲ್ಲ. ಆತ ಕೃಷಿ ಮಾಡಲ್ವಾ? ಇಲ್ಲ, ಅವ್ನ್ ಬೆಂಗಳೂರಲ್ಲೇ ಇದ್ದಾವಾಗ್ಲಿಂದ. ನಿನ್ ಗಂಡ ಮಾತ್ರ ಕೃಷಿ ಮಾಡ್ತಾನೆ? ಆದಾಯ ಬರುತ್ತೆ? ಆದಾಯ ಐತೆ ಗುರುಜಿ, ಆದಾಯ ಐತೆ, ತೋಟ ಐತೆ, ತೆಂಗಿನ ತೋಟ ಎಲ್ಲ ಇಟ್ಬಿಟ್ಟಿ, ಅದ್ರಲ್ಲಿ ಯಾವ್ದ್ರಲ್ಲೂ ಏನು ಮನೆಗೇನು ಎಂತು ಅಂತಾನು ನೋಡಲ್ಲ. ಒಂದ್ ಪಾತ್ರೆ ಸಹ ನಮ್ ತವ್ರ ಮನೆಯಿಂದ ತಂದು ಮಾಡ್ಕೊಂಡಿರೋದು, ನಮ್ಮ ಅತ್ತೆ 2 ತಟ್ಟೆ 2 ತಪ್ಪಲಿ ಕೊಟ್ಬಿಟ್ಟು ಕಳಿಸ್ಬಿಟ್ರು, ಹೋಗಿ ಎಲ್ಲಾದ್ರೂ ದೂರ ಮಾಡ್ಕೊಳ್ಳಿ. ಅಲ್ಲ ಈಗ ಹಾಗೆ ನೋಡಿದ್ರೆ ನೋಡವ್ವ, ಅವರ ತಾಯಿ ಅಥವಾ ಅವ್ರ ಅಣ್ಣ ಇಲ್ಲಿ ನಿನ್ನ ಇಡೀ ಇವತ್ತಿನ ಕಣ್ಣೀರಿನ ಈ ಬದುಕಿನ ಒಟ್ಟು ಕೊಡುಗೆ ಆ ಪಾಪ ನಿನ್ನ ತವ್ರ ಮನೆಯದೇ ಆಗಿದೆ. ಅಂದ್ರೆ ಸುಮ್ಮನೆ ಯೋಚನೆ ಮಾಡಿ, ಒಂದು ಅದು 2ನೇ ಮದುವೆನೋ 3ನೇ ಮದುವೆನೋ 4ನೇ ಮದುವೆನೋ, ಗಂಡಿನ ಕಡೆಯವರು ಯಾರು ಅಪ್ಪ ಅಮ್ಮ ಬಂಧು ಬಳಗ ಯಾರೂ ಇಲ್ಲ, ಎಲ್ಲ ನುಣ್ಣಗೆ ಹೋಗ್ಬಿಟ್ಟಿದ್ದಾರೆ, ಇವನೊಬ್ಬ ಮಾತ್ರ ಇದ್ದಾನೆ, ಬೇರೆ ವಿಧಿ ಇಲ್ಲ ಅಂದಾಗ ಆಯ್ತಪ್ಪ ನಿನ್ನ ಕಡೆಯವ್ರು ಇದ್ದಿದ್ರೆ ನೀನು ಕರೆಸ್ತಾ ಇದ್ದೆ, ಪಾಪ ಇಲ್ಲ ಏನು ಮಾಡ್ತೀಯ, ಆಯಿತು ನಿನ್ನ ಮೇಲೆ ನಂಬಿಕೆ ಇದೆ ಅಂತ ನಾವು ಮುಂದುವರಿಬೋದು. ಬಟ್ ಎಲ್ಲ ಇದ್ದು ಆ ಸಮಯದಲ್ಲಿ ಯಾರೊಬ್ಬರೂ ಗೌರವಾನ್ವಿತವಾಗಿ ಬಂದು ಕೂತು ಹಿರಿಯರು ಅಂತ ಮಾತಾಡಿಲ್ಲ ಅಂದಾಗ ಅವನಿನ ಅದು ಎಂದು ಎಷ್ಟು ಕೆಟ್ಟದಾಗ ಬದುಕಿರ್ಬೋದು ಅಂತ ಒಂದು ಅಂದಾಜು ಮಾಡೋಕ್ಕಾಗಲಿಲ್ಲ ಅಂದರೆ ಹೇಗೋ ಸಾಗಿಸಿದ್ರೆ ಸಾಕು ಅನ್ನೋ ಬುದ್ಧಿ ಇದೆಯಲ್ಲ, ಅದು ಆ ಮನೆಯನ್ನು ತಿಂದಾಕುತ್ತೆ.
ಹೌದು ಗುರುಜಿ, ಅದೇ ಆಗಿದ್ ನನ್ ಇವತ್ತು ಕಣ್ಣೀರ ಶಾಪ ಹಾಕ್ತೀನಿ ಅವನಿಗೆ, ನನ್ ಕಣ್ಣೀರಿನ ಶಾಪ ನಿನಗ್ ಕಟ್ಬೇಕಪ್ಪ, ನಾನು ಅಷ್ಟೆಲ್ಲ ಕಣ್ಣೀರ ಬೇಡ್ಕೊಂಡಿದೀನಿ ಆತ ನೋಡಿದ್ರೆ ಅವ್ನ್ ಕುಡ್ದು ಕುಡ್ದು ಸಾಯೋ ತರ ಇದಾನೆ, ಮತ್ತೆ ಇನ್ನೊಂದ್ ಮದ್ವೆ ಅವನ್ ಜೊತೆ ಮತ್ತೆ ಮುಂದೆ ಅನ್ಸ್ಕೊಳ್ಳೋ ಪಟ್ಟಕ್ಕೆ ಯಾಕೆ ಮದ್ವೆ ಆಗ್ಬೇಕು, ನಾನು ಆಗಲ್ಲ ಅಂದ್ಮೇಲೆ ಆಗಲ್ಲ, ನೀನ್ ಹಂಗೆ ನನ್ಗೊಂದ್ ದಾರಿ ತೋರಿಸ್ಲೇಬೇಕು ಅಂದ್ರೆ ನನ್ಗೊಂದ್ ಕೆಲ್ಸ ಕೊಡ್ಸು, ಒಂದ್ ಬಾಡಿಗೆ ಮನೆ ಮಾಡ್ಕೊಡು, ನನ್ ಬಾಡಿಗೆ ಕಟ್ಟಿ ನನ್ ಜೀವನ ನಡ್ಸ್ಕೊಂಡ್ ನನ್ ಮಗಳು ಸಾಕೆ ಹೋಗ್ತೀನಿ ಅಂತ ಬೇಡ್ಕೊಂಡೆ ಗುರುಜಿ ಅವ್ರ ಹತ್ರ. ಅಲ್ಲವ ಇಲ್ಲಿ ಈಗ ನಿನ್ನ ಅತ್ತೆ ಕೆಲವು ವಿಚಾರಗಳಲ್ಲಿ ನಿನಗೆ ತುಂಬ ಕೆಡ್ದಾಗ ನಡೆದುಕೊಂಡಿರ್ಬೋದು, ಮಾತಾಡಿರ್ಬೋದು, ಬಟ್ ಹಾಗೆ ನೋಡಿದ್ರೆ ಬೇರೆ ಮನೆ ಹೆಣ್ಮಗಳನ್ನ ತಂದು ಅವಳು ಬದುಕು ಹಾಳು ಮಾಡೋದು ಬೇಡ ಅಂತ ಅವ್ರು ತುಂಬ ಚೆನ್ನಾಗಿ ನಡ್ಕೊಂಡಿದ್ರಲ್ಲವ. ನಿಮ್ಮ ಅತ್ತೆ ಅಥವಾ ನಿಮ್ಮ ಅತ್ತೆ ಕಡೆಯವರು ಅಥವಾ ನಿಮ್ಮ ಗಂಡನ ಏನು ಉಳಿದವರು ಇದ್ರಲ್ಲ ಮನೆ ಕುಟುಂಬಸ್ಥರು, ಇನ್ನೊಂದು ಹೆಣ್ಮಗಳು ತಂದು ಅವಳು ಬದುಕು ಹಾಳು ಮಾಡೋದು ಬೇಡ, ಇರೋಳೊಬ್ಬನ್ನ ನೋವು ಕೊಟ್ಟು ತೊಂದರೆ ಕೊಟ್ಟು ಟಾರ್ಚರ್ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ, ಇನ್ನೊಂದು ಹೆಣ್ಣನ್ನು ತಂದು ಅವಳು ಬದುಕು ಹಾಳು ಮಾಡೋದು ಬೇಡ ಅಂತ ಇವರು ಅವನನ್ನು ಎಲ್ಲಿಡ್ಬೇಕು ಅಲ್ಲಿಟ್ಟಿದ್ರು, ಹೌದಲ್ಲ? ಅಂದ್ರೆ ಕೆಲವು ವಿಚಾರಗಳಲ್ಲಿ ನಿನ್ನ ಅತ್ತೆ ಬಗ್ಗೆ ನಿನಗೆ ಬೇರೆ ಬೇರೆ ಅವಳು ಹಿಂಗನ್ಲು ಹಂಗನ್ಲು ಅಂತ ಇರಬಹುದು, ಬಟ್ ಇನ್ನೊಂದು ಹೆಣ್ಮಗಳನ್ನ ಹಾಳು ಮಾಡೋದು ಬೇಡ ಅಂತ ಅವರು ಮೌನವಾಗಿ ದುಳ್ಳೆದೇ ಇತ್ತಲ್ಲ. ಹೌದು, ಆ ವಿಷಯದಲ್ಲಿ ಅದು ಕರೆಕ್ಟ್ ಆಯ್ತು ಗುರುಜಿ. ಅದೆಲ್ಲ ನಡೆದಾದ್ಮೇಲೆ ನೀನ್ ಅನುಭವಿಸು ಅಂತ ನಿನ್ನ ಅತ್ತೆ ಈಗ ಹೇಳಲಿಕ್ಕೆ ಆಕೆಗೆ ಅಧಿಕಾರ ಇದೆ, ಯಾಕಂದ್ರೆ ಆಕೆ ಇದನ್ನ ಮುಂದಾಳತ್ವದಲ್ಲಿ ನಿಂತು ಮಾಡಿದ್ದಲ್ಲ. ಹೌದು, ಯಾಕಂದ್ರೆ ಇವನ ತೇವಲಿಗೆ ಈತ ನಿಮ್ಮ ಮುಂದೆ ಎಷ್ಟು ಸುಳ್ಳು ಹೇಳ್ದ, ನಿಮ್ಮ ಆತ್ಮಸಾಕ್ಷಿ, ನಿಮ್ಮ ತಮ್ಮ, ನಿಮ್ಮ ಅಮ್ಮ ಎಲ್ಲರೂ ಆತ್ಮಸಾಕ್ಷಿ ಪ್ರಶ್ನೆ ಮಾಡಿಕೊಳ್ಳಿ, ಅವನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಅವ್ರಿಗೂ ಗೊತ್ತಿತ್ತು. ಆದ್ರೆ ನಿನ್ನ ತಮ್ಮನ ಒತ್ತಾಯವೋ ಏನೋ ನಿನ್ನ ತಾಯಿ ಕೂಡ ಬಾಯಿ ಮುಚ್ಕೊಂಡ್ ಬಿಟ್ರು. ಹೌದು ಹೌದು, ಅವನಿಗೆ ಎದ್ರಕೊಂಡೆ ಏನಾದ್ರೂ ಮುಂದೆ ಕಷ್ಟಸುತ್ತಾದ್ರೆ ಅವನೇ ನೋಡೋಣ, ಅವನಿಗೆ ಎದ್ರಾಕೊಂಡು ನಾವ್ ಏನ್ ಮಾಡಕ್ಕಾಯ್ತದೆ, ಗಂಡು ಅನ್ನೋ ದಿಕ್ಕಿಲ್ಲದ ಮನೆ ಐತೆ, ಅವನೇ ನಮಗ್ ಎಲ್ಲವ, ಅವನನ್ ಬಿಟ್ರೆ ನಮ್ ಆಮೇಲೆ ಕಾಲ್ ಕಸ ಆಗ್ಬಿಡ್ತೀವಿ, ಇಷ್ಟು ವರ್ಷ ಮರ್ಯಾದೆಯುತವಾಗಿ ಬದುಕಿದೀವಿ, ಇವತ್ತು ಅವನು ಏನಾದ್ರೂ ನಮ್ಮನ್ನ ದೂರ ತಳ್ಳಿದ್ರೆ ನಮ್ಗೆ ಯಾರ ದಿಕ್ಕಿಲ್ಲ. ಈಗ ಜೀವಗಳು ಕೆಲವೊಮ್ಮೆ ತಪ್ಪು ಅಂತ ಗೊತ್ತಾದಾಗ್ಲೂ ಕೂಡ ಧ್ವನಿ ಎತ್ತಲಿಕ್ಕೆ ಪರಿಸ್ಥಿತಿಗಳು ಬಿಡುವುದಿಲ್ಲ, ಹಾಗೆ ಅಂತಹ ಪರಿಸ್ಥಿತಿಯಲ್ಲಿ ನಿನ್ ತಾಯಿ ಇದ್ರು. ಆದ್ರೆ ಶಕ್ತಿ ಇದ್ದು ಕೂಡ ತನ್ಗೆ ಯಾರು ಹೆಣ್ಣು ಕೊಡಲ್ಲ ಅಥವಾ ತನ್ ಗೌರವ ಹಾಳಾಗುತ್ತೆ ಅಂದ್ರೆ ಸ್ವಂತ ಒಡ ಹುಟ್ಟಿದ ಒಂದು ಅಕ್ಕ ಅಥವಾ ಅಕ್ಕ ಅನ್ನೋದು ಬಿಡು, ಒಂದು ಹೆಣ್ಣನ್ನ ಬಲಿ ಕೊಟ್ಟು ತನ್ ಗೌರವವನ್ನ ಉಳಿಸ್ಕೊಳ್ಳೋದು ಅನ್ನೋದಾದ್ರೆ ಆ ಗೌರವ ಹೇಸಿಗೆ ಸಮಾನ. ಒಂದು ಹೆಣ್ಣನ್ನು ಬಲಿ ಕೊಟ್ಟು ನಾನೊಂದು ಗೌರವ ಉಳಿಸ್ಕೊಳ್ಬೇಕು ಅನ್ನೋದಾದ್ರೆ ಆ ಬಲಿ ಕೊಟ್ಟು ಗೌರವವನ್ನು ಉಳಿಸ್ಕೊಳ್ಳೋ ಆ ಬುದ್ಧಿ ಮುಂದೊಂದು ದಿನ ನೀನೆಂಥ ತ್ರಿಪುರ ಸುಂದರಿಯನ್ನೇ ಆಯ್ಕೆ ಮಾಡಿದ್ರು ಕೂಡ ನಿನ್ನ ಮನೆಯನ್ನು ಅದು ಸುಟ್ಟು ಹಾಕುತ್ತೆ. ಆಯ್ತವ, ನಾನೀಗ ಅದ್ರ ಬಗ್ಗೆ ಶಾಪನೂ ಹಾಕಲ್ಲ, ನನ್ನ ಹಾರೈಕೆ, ನನ್ನ ಆಶೀರ್ವಾದ ಅಥವಾ ನನ್ನ ಶಾಪ ಇವೆರಡನ್ನೂ ಮೀರಿ ನೀನೇನು ನೋವು ತಿಂದಿದೀಯಾ ಅದು ನಿನ್ನ ತವರು ಮನೆಯನ್ನು ಸುಡುತ್ತೆ. ನೀನು ಇಲ್ಲ ನನ್ನ ತವರು ಮನೆಗೇನೂ ಆಗೋದು ಬೇಡ ಅಂದರೂ ಅದು ಬಿಡೋದಿಲ್ಲ. ಆದರೆ ನಿನ್ನ ಮಗಳಿಗೆ ಅವರು ಆಶ್ರಯ ಕೊಟ್ಟಿದ್ದಾರೆ, ಆ ಅದೊಂದು ಭಾಗ ಅವರ ಶಾಪ ಅಥವಾ ಅವರ ಮನೆ ಸುಡೋದನ್ನ ಒಂಚೂರು ನೀರ್ ಹಾಕದಂಗ ಅಷ್ಟೇ. ಅದು ಇಲ್ಲಿ ಈಗ ನಿನ್ನ ಮೊದಲ ಮದುವೆಯಲ್ಲಿ ನೀನ್ ನಿರ್ಧಾರ ತಗೊಳಕಾಗ್ಲಿಲ್ಲ, ಎರಡನೇ ಮದುವೆಯಲ್ಲೂ ನೀನು ಬೇಡ ಅಂತ ಹೇಳದೆ ಹೊರತು, ಆದರೆ ನೀನ್ ಅದನ್ನ ಆ ಮಟ್ಟಿಗೆ ವಿರೋಧ ಮಾಡಿ ನೀನ್ ಮನೆ ಬಿಟ್ಟು ಹೋಗಿ ಎಲ್ಲೋ ಒಂದು ಕಡೆ ಅಂದ್ರೆ ಅವತ್ ನೀನು ನಾನು ಬೇಡ ಅಂದೆ ಸರ್, ನಾನು ಬೇಡ ಅಂದೆ ಸರ್, ನಾನು ಬೇಡ ಅಂದೆ ಸರ್, ನಾನು ಅಂದೆ, ನಾನು ವಿರೋಧ ಮಾಡಿದೆ, ಬಟ್ ಅವರು ಮಾಡಿದ್ರು. ಬಟ್ ನಾನು ಇವತ್ತು ಯಾರೋ ಬಂದು ಏ ಇನ್ನೊಂದು ಗಂಡು ತೋರಿಸ್ತೀನಿ ಹಾಗು ಅಂದಾಗ ಅವ್ರ ಕಪಾಳ ಕೊಡ್ದು ನೀನೇ ಬೇಕಾದ್ರೆ ಬೇರೆ ಹೋಗಿ ಎಲ್ಲೋ ಒಂದು ಕಡೆ ಬದುಕ್ತೀಯ ಅಂದರೆ ಈಗಲಾದರೂ ನಿನ್ನ ಬದುಕಿನ ನಿರ್ಧಾರ ನೀನು ತಗೋ. ಈ ಹಿಂದೆ ಅವ್ರಿವ್ರಿಗೆ ತಮ್ಮನಿಗೆ ಬಿಟ್ಟೆ ಅಮ್ಮನಿಗೆ ಬಿಟ್ಟೆ ಎಲ್ಲ ತಗೊಂಡು 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 ನಿನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಅವರು ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಅವರ ಉದ್ದೇಶ ಸರಿ ಇತ್ತಾದರೂ ಕೂಡ ಆ ನಂತರ ಅದು ಕೆಟ್ಟಾಗ ಯಾರು ಜೊತೆ ಅಂದರೆ ಯಾರು ಅಲ್ಲಿಗೆ ದೂಕಿದ್ರೋ ಅಲ್ಲಿ ಈಜು ಬರದಲ್ಲಿ ಮುಳುಗ್ತಾ ಇದ್ದಾಳೆ ಅಂದಾಗ ಅವರೇ ಹೋಗಿ ಕಾಪಾಡ್ಬೇಕಲ್ವ? ಇಲ್ಲ ಗುರುಜಿ, ಮಾಡ್ತಾ ಇಲ್ಲ. ಇವಾಗ ಈ ಮಾತುಗಳು ಬಂದ ಗುರುಜಿ, ಇಲ್ಲ ಅವನ ಹತ್ರ ನನಗೆ ಬದುಕಕ್ ಆಗದೇ ಇಲ್ಲ ಅಪ್ಪ, ಆದ್ರೆ ಒಂದ್ ಎರಡು ವರ್ಷ ನನ್ನ ಮಗನ್ ನೋಡ್ಕೊಳ್ಳಿ, ನಾನು ಒಂದ್ ಕಾಲ್ ಮೇಲೆ ನಾನು ನಿಂತ್ಕೋತೀನಿ, ಆಮೇಲೆ ನನ್ನ ಮಕ್ಕಳನ್ನ ಇಬ್ರು ನಾನು ಕರ್ಕೊಂಡೋಗಿ ನಾನು ಸಾಕ್ತೀನಿ, ನನ್ಗ ಧೈರ್ಯ ಕೆಪಾಸಿಟಿ ನನ್ಗ ಐತೆ, ದಯವಿಟ್ಟು ಒಂದೆರಡು ತಿಂಗಳು ನೋಡ್ಕೊಳ್ಳಿ ಸಣ್ಣವನ್ನ ಅಂತ ಬೇಡ್ಕಂಡೆ ಗುರುಜಿ ಅವ್ರ ಹತ್ರ, ಕೇಳಲಿಲ್ಲ. ಏನೇನೋ ಮಾತ್ಕೊಳ್ ಬಂದು ಏನೋ ನನ್ನ ಕಾಲಿಗೆ ಬಂದಿದ್ದು ಕರ್ಕೊಂಡ್ ಬಂದು. ಒಂದು ಹೆಣ್ಮಗಳಾಗಿ ಅಥವಾ ಈ ಪರಿಸ್ಥಿತಿಯಲ್ಲಾಗಿ ಈಗ ನಾನು ಎರಡು ವಿಚಾರ ನಿನ್ನ ಮುಂದಿಡ್ತೀನಿ, ಎರಡರಲ್ಲಿ ಯಾವ್ದಾದ್ರೂ ಆಯ್ಕೆ ಮಾಡ. ಆದ್ರೆ ಮೊದಲು ನೀನು
ತವ್ರ ಮನೆ ಹಿಂಗೆ ಹೇಳಿತು, ಅತ್ತೆ ಹಿಂಗೆ ಹೇಳ್ಬಿಟ್ರು, ಗಂಡ ಹಿಂಗೆ ಹೇಳ್ಬಿಟ್ರು. ಅಂದ್ರೆ ಈ ಈ ಈ ವಿಚಿತ್ರ 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 ಹೇಳಿಕೆಗಳನ್ನು, ವಿಚಿತ್ರ ವಿಚಿತ್ರ ಅವರ ಒಪಿನಿಯನ್ಗಳನ್ನು ಅಥವಾ ಅವರ ಮಾತುಗಳು ನಿನ್ನ ಬಗ್ಗೆ ಎಷ್ಟು ಕಠಿಣವಾಗಿದ್ದಾವೆ, ಕಠೋರವಾಗಿದ್ದಾವೆ, ಇದನ್ನು ನೀನು ಎಷ್ಟು ಚಿಂತೆ ಮಾಡ್ತಾ ಕೂತರೂ ಪ್ರಯೋಜನ ಇಲ್ಲ. ಈಗ ನೀನು ಮಾಡಬೇಕಾಗಿರೋದು ಇದರಿಂದ ಹೊರಗಡೆ ಬಂದು ಅನ್ನೋದಕ್ಕಿಂತ ಇದನ್ನು ಮೀರಿ ನಾನು ನನ್ನ ಮಕ್ಕಳಿಗೆ ಒಂದು ಭವಿಷ್ಯವನ್ನು ಕಟ್ಟಿಕೊಡಬೇಕು. ನೀನೇ ಕಾರ್ಯಕ್ರಮದಲ್ಲಿ ನೋಡಿದೀಯ, ಗಂಡನನ್ನು ಬಿಟ್ಟು, ತವ್ರ ಮನೆಯನ್ನು ಬಿಟ್ಟು, ಗಂಡನ ಮನೆಯನ್ನು ಬಿಟ್ಟು ಬಂದು ಒಂದು ಕಡೆ ರೂಮ್ ಮಾಡಿಕೊಂಡು ಮಗನನ್ನು ಎಲ್ಲೋ ಒಂದು ಕಡೆ ಹಾಸ್ಟೆಲಲ್ಲಿ ಸೇರಿಸಿ ಹೇಗೋ ದುಡಿದು ಸರಿ ದಾರಿಯಲ್ಲಿದ್ದು, ಯಾವ ಗಂಡ ಇಲ್ಲ ಅನ್ನೋ ಕಾರಣಕ್ಕೆ ಸಮಾಜದ ಒಂದಷ್ಟು ಏನೇನೋ ಆಮಿಷಗಳು, ಏನೇನೋ ಪ್ರಯತ್ನಗಳು, ಅವು ಯಾವುದಕ್ಕೂ ಸೋಲದೆ ಬದುಕನ್ನು ಕಟ್ಕೊಂಡಿರೋರು ತುಂಬ ಜನ ಇದ್ದಾರೆ. ಒಂದು ಮಗುವನ್ನು ಅವ್ರು ಸಾಕ್ತಾರೆ, ಮುಂದಿನ ವರ್ಷ ಎಲ್ಲೋ ಒಂದು ಕಡೆ ಪಿ ಜಿಯಲ್ಲಿ ಸೇರಿಸಿ, ಯಾಕಂದರೆ ಬದುಕನ್ನು ಕಟ್ಕೊಳ್ಳೇಬೇಕಾದ ಅನಿವಾರ್ಯತೆ. ಅವನಿಗೆ ಆಸ್ತಿ ಇರ್ಬೋದು, ಮನೆ ಇರ್ಬೋದು, ನೋಡವ್ವ ನಾಳೆ ಸಾಯ್ತೀವೋ ನಾಡಿದ್ದು ಸಾಯ್ತೀವೋ, ಅವನದೇನೋ ಆಸ್ತಿ ಇದೆ ಅಂತಸ್ತು ಇದೆ ಅಂದ್ಕೊಂಡು ಈ ಅನಿಷ್ಟನೆಲ್ಲ ಸಹಿಸಿಕೊಂಡು ಒಂದಿವಸ ಅವನು ಕತ್ತಿಸಿಕ್ ಸಾಯಿಸ್ತಾನೆ, ಆಸ್ತಿ ಅಂತಸ್ತಾಂಡ್ ಏನು ಮಾಡ್ತೀವಿ ಮತ್ತೆ? ಅಂದರೆ ಈಗ ನಿನ್ನ ತಮ್ಮ ಹೇಳೋದು, ಅಮ್ಮ ಹೇಳೋದು, ಅಥವಾ ಯಾರೋ ಒಬ್ಬರು ಹಿರಿಯರು ಅಂತ ಬಂದು ಅಯ್ಯೋ ಏನು ಮಾಡೋದವ ಆಸ್ತಿ ಇದೆ, ನಾಳೆ ನಿನ್ನ ಮಗನಿಗೆ ಹೆಂಗೋ ಒಂದು ಬದುಕು ಸಿಗುತ್ತೆ, ಅರೆ ನನ್ನ ಅಸ್ತಿತ್ವವೇ ಅಳ್ಗಾಡ್ತಿರ್ಬೇಕಾದ್ರೆ ನನ್ನ ಅಸ್ತಿತ್ವವೇ ಅಲ್ಲಾಡ್ತಾ ಇದೆ, ನಾವು ಆಸ್ತಿ ತಾಂಡೇನು ಮಾಡಿಕೊಳ್ಳಿ. ನ್ಯಾಯ ಹೇಳೋರಿಗೆ ನೀನು ಇನ್ನೊಬ್ಬರ ಮನೆ ಹೆಣ್ಣುಮಗಳು, ಅವ್ರ ಮನೆ ಹೆಣ್ಣುಮಗಳಾಗಿದ್ರೆ ಅವ್ರು ಬೇರೆ ಥರ ಯೋಚನೆ ಮಾಡ್ತಿದ್ರು. ಈಗ ನೀನು ಅರ್ಥ ಮಾಡ್ಕೊ, ಇಲ್ಲಿ ನಿನ್ನ ತಮ್ಮನ ಅನ್ಯಾಯ ಅಥವಾ ನಿನ್ನ ತವ್ರ ಮನೆ ಅನ್ಯಾಯ, ಗಂಡನ ಮನೆಯವರ ಅನ್ಯಾಯ ಅಥವಾ ಸ್ವತಃ ಗಂಡ ಮಾಡಿದ ಅನ್ಯಾಯ, ಇವೆಲ್ಲವೂ ಕೂಡ ಇವತ್ತು ನಾನು ಶುರುವಿನಲ್ಲೇ ನಿನಗೆ ಕರೆಯನ್ನು ತಗೊಂಡಾಗಲೇ ಯಾವುದು ನನ್ನ ಬದುಕಿನಲ್ಲಿ ಸೋಲು ಅಂತ ನನಗನ್ಸುತ್ತೋ ಅದನ್ನು ನಾನು ಗೆಲುವಾಗಿ ಮಾರ್ಪಡಿಸಿಕೊಳ್ಳಿಕ್ಕೆ ನನ್ನ ಇಚ್ಛಾಶಕ್ತಿಯನ್ನು ಬಳಸಬೇಕು. ಹೆಣ್ಮಕ್ಳು ಕತೆ ಕೇಳಿದೀಯಾ, ಹೆಣ್ಮಕ್ಳು ಬದುಕನ್ನು ನೋಡಿದೀಯಾ, ಹೆಣ್ಮಕ್ಳು ಎಂತೆಂಥ ಪರಿಸ್ಥಿತಿಯಲ್ಲಿ ಇವತ್ತು ನಿನ್ನ ಬದುಕನ್ನು ಅವರಿವ್ರ ನಿರ್ಧಾರ ತಗೊಂಡು ಹಾಳು ಮಾಡಿದ್ದಾರೆ, ಇನ್ನೂ ಕೆಲವು ಹೆಣ್ಮಕ್ಳು ಅವರವರೇ ತಗೊಂಡು ಹಾಳು ಮಾಡಿದ್ದಾರೆ. ಯಾರೋ ಕರ್ದ ಅಂತ ಮಧ್ಯರಾತ್ರಿ ಮನೆ ಬಿಟ್ಟು ಓಡ್ ಬಂದ್ಬಿಟ್ರು, ಹಿಂಗೆ ಏನೇನೋ ಅವರವರೇ ನಿರ್ಧಾರ ತಗೊಂಡು ಹಾಳು ಮಾಡಿಕೊಂಡಿದ್ದಾರೆ. ಈಗ ಇಲ್ಲ ಗುರುಗಳೇ, ನಾನು ಇವನೇನು ಹೊಡೆದ್ರು, ಇವನೇನು ಬೈದರು, ಇವನೇನು ಹೊಲಸ್ತನ ಮಾಡಿದ್ರು, ನಾನು ಹಂಗೆ ಸಹಿಸ್ಕೊಂಡಿರ್ತೀನಿ, ನಾನು ಅವನ ಜೊತೆನೇ ಮುಂದುವರಿತೀನಿ, ಇನ್ನು ನನ್ನ ಅಮ್ಮ ಹೇಳ್ದಂಗೆ ಮುಂದೆ ನನಗೂ ಒಂದು ಒಳ್ಳೆ ದಿನ ಬರುತ್ತೆ ಅಂತ ಕಾಯ್ತೀಯೋ, ಅಥವಾ ಬದುಕಿನ ಸತ್ಯವನ್ನು ಅರ್ಥ ಮಾಡಿಕೊ, ಸಾವು ಎಂದಾದರೂ ಒಂದು ದಿವಸ ಬಂದೇ ಬರಬಹುದು, ಅದು ನಾಳೆ ಬರಬಹುದು, ಫೋನ್ ಇಟ್ಟ ಮೇಲೆ ಬರಬಹುದು, ಗೊತ್ತಿಲ್ಲ. ಆದರೆ ನನ್ನ ಮಗ ಅಥವಾ ಮಗಳು ಇವರ ಭವಿಷ್ಯವನ್ನು ಕಟ್ಟಲಿಕ್ಕೆ ನಾನು ಇವರು ಮನೆ, ಇವರು ಆಸ್ತಿ ಅದು ಇದು, ಯಾಕಂದರೆ ಈ ಬದುಕು ಅಥವಾ ಈ ಸಂಪೂರ್ಣವಾಗಿ ನೀನು ಆಯ್ಕೆ ಮಾಡಿಕೊಂಡಿರೋ ಜಾಗ ಸಂಘರ್ಷದಿಂದ ತುಂಬ ಹೋಗಿದೆ. ಸರಿನಪ್ಪ ಗಂಡ ಹಾಳಾಗೋಗ್ಲಿ, ಅಯ್ಯೋ ಅವ್ರ ಅಣ್ಣ ದೇವ್ರಂತವನು, ಯೋಚನೆ ಮಾಡಬೇಡಮ್ಮ ನಾನು ನಿಮಗೆ ಇರೋ ಸಾವನ್ ಪಾಲಿಂದ ಆಸ್ತಿಯನ್ನು ಕೊಡ್ತೀನಿ, ಹೆಂಗೋ ಮಕ್ಕಳು ನೋಡ್ಕೊಂಡಿರಿವೆ ಅನ್ನೋನು ಅವನಲ್ಲ. ಓ ಆಸ್ತಿ ಇರೋದಕ್ಕೆ ನೀನು ಇಲ್ಲಿದ್ದೀಯ ಅಂದರೆ ಅವನಿಗೆ ಇಡೀ ಹಿನ್ನೆಲೆಯಲ್ಲಿರೋರೆಲ್ಲ ನಿನ್ನ ವಿರುದ್ಧ ಆದಾಗ ಇದು ಸಂಪೂರ್ಣ ಸಂಘರ್ಷದಲ್ಲಿ ಮುಳುಗೋಗುತ್ತಿದ್ದು. ಅಂದರೆ ಬರಬೇಕಾಗಿರೋದು ಬರುತ್ತಾದರೂ ಕೂಡ ನೀನು ಅನುಭವಿಸಿಕ್ಕಾಗೋದೇ ಇಲ್ಲ, ಆ ಮಟ್ಟಿಗೆ ಇದು ವಿವಾದವಾಗಿ ನಿಂತ್ಕೊಳ್ಳುತ್ತೆ. ನಿನ್ನ ಬದುಕಿನ ಇಡೀ ಒಂದಷ್ಟು ಅಮೂಲ್ಯವಾದ ಆಯಸ್ಸನ್ನು, ಮಕ್ಕಳ ಸಂತೋಷ ಆಯಸ್ಸನ್ನೆಲ್ಲ ಇವ್ರ ಜೊತೆ ನಾನು ಕೋರ್ಟ್ ಕೂಡ ಆಡ್ಕೊಂಡೇ ಕಳೆಯೋದು, ಯಾಕಂದರೆ ಅವ್ರ ಮನಸ್ಥಿತಿ ಈಗಲೇ ಅರ್ಥ ಆಗ್ತಿದೆ. ಓಹೋ ನೀನು ಇಲ್ಲಿ ಇರೋದಾದ್ರೆ ಇರ್ಬೋದು, ಹೋಗೋದಾದ್ರೆ ಹೋಗ್ಬೋದು, ಏನು ಆಸ್ತಿಗೆ ಅಂತ ಇದ್ದೀಯಾ? ಅಂದರೆ ಅತ್ತೆಯಿಂದ ಹಿಡಿದು ಗಂಡನ ಅಣ್ಣನಿಂದ ಹಿಡಿದು ಅಕ್ಕ ತಂಗಿದಿರಿ ಇವರೆಲ್ಲರೂ ಇದೇ ಮನಸ್ಥಿತಿಯವರಾದಾಗ ಆ ನೆಲ, ಆ ಮನೆ ಅಲ್ಲಿ ನಿನಗೆ ಸಂತೋಷವನ್ನು ಕೊಡುವುದಿಲ್ಲ. ನಿನ್ನ ಮಗನ ಕಾಲಕ್ಕೆ ಅವನು ಪಡ್ಕೊಳ್ಬೇಕಾ, ಅವನು ಏನು ಮಾಡ್ಕೊಳ್ತಾನೆ ಮಾಡಿಕೊಳ್ಳಿ, ಆದರೆ ಈಗ ನೀನು ನಿನ್ನ ತಾಯಿ ಅಲ್ಲೇ ಇರು ಅಂತ ಹೇಳ್ತಿದ್ದಾರೆ. ಬಟ್ ನನ್ನ ಸಲಹೆ ಇಷ್ಟೇ, ನೀನು ಈ 29-30 ಏಜಲ್ಲಿ ಇದ್ದೀಯಲ್ಲವ, ಇಲ್ಲಿಂದ ಮುಂದಿನ 5-10 ವರ್ಷ ಚೆನ್ನಾಗಿ ದುಡಿದು ನಿನ್ನ ಬದುಕನ್ನು ಕಟ್ಕೊಂಡ್ರೆ ನೀನು ಒಂಚೂರು ಸ್ವಾಭಿಮಾನವಾಗಿ ಬದುಕಿ ನಿನ್ನ ಮಕ್ಕಳಿಗೆ ಬುದ್ಧಿ ಹೇಳುವಂತಕ್ಕೆ ಹೋಗ್ತೀಯ. ಇಲ್ಲ ಬಿಡು, ನಮ್ಮ ಅಪ್ಪನೇ ಕುಡ್ಕೊಂಡು ಓಡಾಡ್ತಾನೆ, ನಾನು ಇನ್ನೊಂದು ವೀಡಿಯೋ ಆಯ್ಕೆ ಮಾಡ್ಕೊಂಡು ನಾನು ಅಲ್ಲಿ ಓಡಾಡೋಣ ಅಂದ್ರೆ ಏನು ಮಾಡ್ತೀಯ? ಯಾಕಂದ್ರೆ ಈಗ ನನ್ನ ನಿಜವಾದ ಆಸ್ತಿ ನಿನ್ನ ಮಕ್ಕಳೇ ಹೊರತು ಆ ಆಸ್ತಿ ಅಲ್ಲ. ಹಾಗಾಗಿ ಇಲ್ಲಿ
ನೀನು ಇದನ್ನು ಕಾನೂನಾತ್ಮಕವಾಗಿ ಬಿಡುಗಡೆ ಮಾಡಿಕೊಳ್ಬೇಕು, ಯಾರೋ ಒಬ್ಬರು ಒಳ್ಳೆಯವರನ್ನು ಹಿಡಿದು ಒಂದು ಕೆಲಸ ತಗೊಳ್ಬೇಕು, ಮಗನನ್ನು ಯಾವುದೋ ಹಾಸ್ಟ್ಲಿಗಾದರೂ ಮಠಕ್ಕಾದರೂ ಸೇರಿಸಿ ಅವನ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಹೋಗಲಿ. ಮತ್ತು ನಾನು ಹೇಳೋದು ಇಲ್ಲಿ ಮಗ ಹಾದಿ ತಪ್ತಾನ ಮಗಳ ಹಾದಿ ತಪ್ತಾಳ, ಇಲ್ಲ, ನೀನೊಬ್ಬ ತಾಯಿಯಾಗಿ ನಿನ್ನ ಕರ್ತವ್ಯ ಏನು ಮಾಡಬೇಕು ನೀನು ಮಾಡಬೇಕು. ಈಗ ನೀನು ಹತ್ಕೊಂಡು ಕೂತ್ಕೊಂಡು ಮುಂದಿನ 5 ವರ್ಷ 10 ವರ್ಷ ನೀನು ಅಳ್ಕೊಂಡು ಕೂತ್ಕೊ, ಆಮೇಲೆ ಇವನು ಇರೋದೆಲ್ಲ ಮಾರ್ಕೊಂಡು ತಿನ್ಕೊಂಡು ಅವ್ರ ಅಣ್ಣಂದಿರು ಕುತಂತ್ರ ಮಾಡಿ ನಿನ್ನಿಂದ ಎಲ್ಲ ಕಿತ್ಕೊಂಡು ಆಮೇಲೆ ಏನೂ ಇಲ್ಲ ಅಂತ ದುಡಿಯೋಕೆ ಹೋಗ್ತೀಯ, ಆಗ ನಿನ್ನ ದೇಹ ಸಪೋರ್ಟ್ ಮಾಡಲ್ಲ, ವಯಸ್ಸಾಗಿರುತ್ತೆ. ಹೌದಲ್ಲ? ಹೌದು ಗುರುಜಿ, ಅಂದ್ರೆ ನನ್ನ ಇಲ್ಲಿಂದ ಕಾಲ್ ಕಿತ್ತು ಹೋದ್ರೆ ಎಲ್ಲ ಉಲ್ಟಾ ಆಗುತ್ತೆ. ಏನ್ ಉಲ್ಟಾ ಆಗುತ್ತೆ ಅಂದ್ರೆ, ಅವರಣ್ಣ ಕಷ್ಟ ಸಿಕ್ಕದಲ್ಲ ನನ್ನ ತಮ್ಮನ್ ಏನು ಅಂತ ನೋಡಿಲ್ಲ, ನನ್ನ ತಾಯಿ ಏನು ಅಂತ. ಅವ್ನು ಬೆಂಗಳೂರಲ್ಲಿ ಇದ್ದಾನೆ, ಇಲ್ಲಿರೋದು ಜನ. ಅವರಮ್ಮ ನನ್ ಜೊತೆ ನಮ್ ಸುದ್ದಿಗೆ ಬರ್ಬೇಡಿ, ನೀವು ನಿಮ್ ಪಾಡಿ ನೀವ್ ಏನಾರ ಮಾಡ್ಕೊಳ್ಳಿ, ನನ್ನೇನ್ ಹೇಳಿ ಕೇಳಿ, ನೀನು ಆಗಿಲ್ಲ ಅವನು ಆಗಿಲ್ಲ, ಸುದ್ದಿಗೆ ಬರ್ಬೇಡಿ ಅಂತ. ಆಕೆ ಆಕೆ ಒಬ್ಳೆ, ಅಷ್ಟು ದೊಡ್ಡ ಮನೆ ಒಳಗೆ ಇಷ್ಟು ದೊಡ್ಡ ಮನೆ ಒಳಗೆ ಆಕೆ ಒಬ್ಳೆ ಇದಾರೆ. ಮೇಲ್ಗಡೆ ಒಂದು ಚಿಕ್ಕ ರೂಮಲ್ಲಿ ನಾವು 3 ಜನ ಇದೀವಿ, ನಾನು ನನ್ ಮಗ ನನ್ ಗಂಡ 3 ಜನ ಚಿಕ್ಕ ರೂಮಲ್ಲಿ ಇದ್ದೀವಿ. ಅಷ್ಟು ಇದ್ರೂ ನಮ್ಮ ಅಷ್ಟೆ ನಮ್ ಇದನ್ನ ನೋಡಲ್ಲ. ಆಮೇಲೆ ಅಕಸ್ಮಾತ್ ನಾನ್ ಆತರ ಕಾಲ್ ಕಿತ್ತು ಹೋದೆ ಅಂತ ಅನ್ಕೊಂಡ್ರೆ, ಅವ್ರ ಅಣ್ಣ ಬರ್ತಾನೆ, ಎಲ್ಲ ಅವ್ರ ಅಮ್ಮನ ಹತ್ರ ಎಲ್ಲ ಇರೋದು, ಆಸ್ತಿ ಎಲ್ಲ, ಆಸ್ತಿ ಮನೆ ತೋಟ ಪ್ರತಿಯೊಂದೇ ಅವ್ರ ಅಮ್ಮನ ಹತ್ರನೇ ಇರೋದು, ಎಲ್ಲಕ್ಕೆಲ್ಲ ಅವನ ಹೆಸರು ಮಾಡಿಸ್ಕೊಂತಾನೆ. ಈತ ಹೆಂಗ್ರು ಕುಡ್ದು ಕುಡ್ದು ಸಾಯ್ತಿದ್ದೇನಲ್ಲ, ಇವ್ನು ಏನಾದ್ರೂ ಅವ್ರ ಯಾರು ಕೇರ್ ಮಾಡಲ್ಲ, ನಾಳೆ ನನ್ ಮಗನು ನಮ್ಮೇ ಆಗುತ್ತಲ್ಲ ಅನ್ನೋದು ಒಂದು ಉದ್ದೇಶ ನಂದು. ಈಗ ಸರಿ, ನೀನು ಏನೇ ಹೋರಾಟ ಮಾಡಿದ್ರು ಮುಂದಿನ 5-6 ವರ್ಷದಲ್ಲಿ ಅಥವಾ ಮುಂದಿನ ಅತಿ ಬೇಗ ಅದರಿಂದ ಫಲವನ್ನು ಪಡೆಯುವಂತಹ ರೀತಿಯಲ್ಲಿ ಅದು ನಿನ್ನ ಭಾಗಕ್ಕೆ ಬರೋದಿಲ್ಲ. ಈಗ ಅವನ ಹೆಸರಲ್ಲಿದೆಯೋ ಯಾರ ಹೆಸರಲ್ಲಿದೆಯೋ ಮುಂದೆ, ಈಗ ಅದನ್ನು ಪಡ್ಕೊಂಡು ನೀನು ಅದರಿಂದ ಏನು ಮಾಡಂಗಿದ್ದೀಯವ್ವ, ಏನ್ ಮಾಡ್ತೀಯ? ನಿನಗೆ ಕೊಡ್ಲಿಕ್ಕೆ ಕಾನೂನು ಹಂಗೆ ಹೇಳಬಹುದು, ಬಟ್ ಧರ್ಮದ ರೀತಿಯಲ್ಲಿ ನೋಡಿದ್ರೆ ಇಲ್ಲಿ ನಿನ್ನ ಪಾಲಿನ ನೀನು ತಗೊಳ್ತೀಯ, ಆಯ್ತು ಸರಿ, ಬಟ್ ಒಂದು ನಿನ್ನ ಹೆಸರಿಗೆ ಅಥವಾ ನಿನ್ನ ಪಾಲಿನ ನಿನಗೆ ಬರಬೇಕು, ಅದರಲ್ಲಿ ನೀನು ಚೆನ್ನಾಗಿ ಬದುಕಿ ಉದ್ಧಾರ ಆಗಬೇಕು ಅಂದರೆ ನಿನ್ನ ಪರವಾಗಿ ಕಾನೂನಾತ್ಮಕವಾಗಿ ನೈತಿಕವಾಗಿ ಎಷ್ಟು ಬೆಂಬಲ ಬೇಕಾಗುತ್ತಲ್ಲವ? ಪಾಲಿನ ಬರೋದು ಹೌದು, ಅದು ಬರುತ್ತೆ, ಆದ್ರೆ ಈಗಲ್ಲ ಅಂತ ಮಾತ್ರ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದ್ರೆ ನನ್ ಪಾಡಿ ನನ್ ಕಾಲ ಮೇಲೆ ನನ್ ನಿಂತ್ಕೊಂಡ್ ಇಲ್ಲೇ ತಳ ಊರಿ ನಾನು ಇಲ್ಲೇ ಎಲ್ಲ ಬದುಕ್ತೇನೆ. ಈ ಮನೆಯನ್ನ ಬಿಟ್ಟು ಹೋಗ್ಬೇಕಾದ್ರೆ ಆ ಆಸ್ತಿ ಅವ್ರ ಅಣ್ಣನ ಆಸ್ತಿಗೆ ಹಂಗ ಹೋಗ್ಬಿಡುತ್ತೆ ಹಂಗ ಹೋಗ್ಬಿಡುತ್ತೆ. ನಿನ್ನ ಬದುಕನ್ನು ಸ್ವತಂತ್ರವಾಗಿ ನಿನಗೆ ಕಟ್ಕೊಳ್ಳೋ ಶಕ್ತಿ ಇದೆ, ನಿನ್ನ ಮಕ್ಕಳನ್ನು ಸಾಕುವ ಶಕ್ತಿ ನಿನಗಿದೆ, ಆದರೆ ನಿನ್ನ ಶಕ್ತಿಯನ್ನು ನಿನಗೆ ಮರೆಸ್ತಾ ಇರೋದು ಆಸ್ತಿ ಎನ್ನುವುದಾದರೆ ಅದು ಅತ್ಯಂತ ದೊಡ್ಡ ದೌರ್ಬಲ್ಯ ನಿನ್ನದು. ಅದೇನೇ ಕೇಳಿಸ್ಕೊ, ಅದೇನೇನೋ ಕಾರಣಕ್ಕೆ ನೀನು ನಿನ್ನ ಶಕ್ತಿಯನ್ನು ಮರೆತು ಈಗ ಇಂಥ ಕುಡುಕ ಗಂಡ ಅಂತ ಬೇಜವಾಬ್ದಾರಿ ಅಥವಾ ಯಾವುದೇ ರೀತಿಯಲ್ಲೂ ಧರ್ಮವನ್ನು ಮರೆತ ಅತ್ತೆ ಅಣ್ಣ ಅವ್ರ ಅಣ್ಣ ಇವರನ್ನು ನಂಬಿಕೊಂಡು ನೀನು ಸಾಧ್ಯನೇ ಇಲ್ಲ. ಆಯ್ತು, ನಾನೀಗ ಹೇಳ್ಬೋದು ಹೋಗವ ಹೋರಾಡು ನಿನ್ನ ಪಾಲಿನ ಪಡ್ಕೊಳ್ಳವ ಬಿಡಬೇಡ ಅಂತ ಹೇಳ್ಬೋದು, ಬಟ್ ನಾನು ಅವಶ್ಯವಾಗಿ ನಿನ್ನ ಬದುಕನ್ನು ನಾನು ಬಲಿ ಕೊಟ್ಟಂಗಾಗುತ್ತೆ. ಯಾಕಂದ್ರೆ ಆಸ್ತಿ ಅಥವಾ ಯಾವ ಜಮೀನಿಗೋಸ್ಕರ ನೀನು ಹೊಡೆದಾಡಿ ಬಹುಶಃ ನಿನ್ನ ಜೀವನದ ಬಹುತೇಕ ಬದುಕನ್ನು ಸಂಘರ್ಷ ಮಾಡಿಕೊಂಡು ಬದುಕ್ತೀಯ. ಕೇಳಿಸ್ಕೋ, ಭಾವನಾತ್ಮಕವಾಗಿ ನೀನು ಬದುಕನ್ನು ಕಟ್ಕೊಳ್ಳೋಕೆ ಆಗಲ್ಲ. ಸರಿ ಆಯ್ತು, ತಂದೆಯನ್ನು ಹಚ್ಕೊಂಡ್ಬಿಟ್ಟಿದೆ ಅಂದ್ಕೊಂಡು ಬದುಕು, ಆಯ್ತು ಇರು ಗಂಡ ಜೊತೆ ಇರು, ಅವ್ನು ಹೊಡೆದಂಗೆ ಓಡಿಸ್ಕೋ. ಅವ್ನು ತಂದಾಕ್ಲಿ ಅಂದ್ರೆ ನಿನ್ನ ತಾಯಿ ಮನೆಯಲ್ಲಿ ಸಾಲ ಮಾಡಿ ತಂದು ಮನೆಯಲ್ಲಿ ವ್ಯವಹಾರ ನಡೆಸು ಅಥವಾ ಮನೆಯನ್ನು ನಡೆಸ್ಕೊಂಡು ಹೋಗು. ನಿಲ್ಲುವುದಾದ್ರೆ ಯಾವ್ದಾದ್ರೂ ಒಂದು ನಿಯಮಕ್ಕೆ ನಿಲ್ಲಬೇಕು, ಈ ಕಡೆ ಅಲ್ಲೂ ಈ ಕಡೆ ಇಲ್ಲೂ ಅಂದ್ರೆ ಅದಕ್ಕೇನ ಅರ್ಥ ಇದೆಯೋ? ಗೊಂದಲ, ಅದನ್ನೇ ಸ್ಪಷ್ಟತೆ ಕೊಡ್ತಾ ಇದ್ದೀನಿ ನಾನು. ಸ್ಪಷ್ಟವಾಗಿ ಹೇಳಾದ್ಮೇಲೂ ಮತ್ ನೀನ್ ಅಲ್ಲಿಗೆ ಬರುತ್ತೀಯ ಅಂದ್ರೆ ಮತ್ ಗೊಂದಲವಾಗಿ ಉಳಿಯುತ್ತೆ ಅದು. ನೀನು ತ್ಯಾಗ ಮಾಡಬೇಕಾಗುತ್ತೆ. ಸರಿ, ಅವ್ರ ತಂದೆ ಹತ್ರ ಅವನು ಇರ್ತಾನ, ಹೋಗು, ಬಿಟ್ಟು ಹೋಗು, ಬದುಕು, ಒಂದೊಂದು ದಿವಸ ಬಂದ್ರೆ ಬರ್ಲಿ, ಇಲ್ಲಾಂದ್ರೆ ನಿನ್ನ ಮಗಳನ್ನ ನೋಡ್ಕೊ. ಅವ್ರ ತಂದೆ ಆಸ್ತಿ ಅವನಿಗೋಗುತ್ತೆ ಅನ್ನೋದಾದ್ರೆ ಆ ಮಗಳಿಗೆ ಗತಿ ಯಾರು? ಹೌದಲ್ಲವ? ಅವ್ರು ನನ್ನ ಮಗುನ ಬಿಟ್ಟು ಹೋಗು ಅಂತಾನ? ಬಿಡು,
ಯಾವುದನ್ನು ಬಲವಂತ, ನೀನು ನಾಲ್ಕು ಕಾಸು ದುಡಿಮೆ ಮಾಡಿ ನೀನೊಂದು ಶಕ್ತಿವಂತಳಾಗಿ ನೀನು ಗಟ್ಟಿತನವಾಗಿ ಎಲ್ಲವನ್ನು ಸ್ವಾವಲಂಬಿಯಾಗಿ ಬದುಕಿದ್ರೆ ಮಗ ಮುಂದೆ ಹೌದಪ್ಪ ನನ್ನ ತಾಯಿ ನನ್ನ ತಂದೆ ಸರಿ ಇಲ್ಲ ಅಂತ ಬರ್ತಾನೆ ಅಣೆವಾರ ಇದ್ರೆ, ಇಲ್ವಾ ನಿನ್ನ ಮಗಳಿಗೆ ಇವನು ನಿನ್ನ ಮಗನಿಗೆ ತಂದೆ ಇದ್ದಾನೆ ಅವ್ರ ಕಡೆದು ಏನೋ ಇದೆ ಅಂದ್ಕೊಳ್ಳ, ಮಗಳಿಗೊಂದು ಬದುಕಬೇಕಲ್ವ, ನಿನ್ನ ತಮ್ಮ ಇವತ್ತಿಗೆ ಹಿಂಗಂತಿರೋ ನಾಳೆ ಏನಂತನೂ ಗೊತ್ತಿಲ್ವಲ್ಲ. ಸ್ಪಷ್ಟತೆ ಬೇಕೋ ಕೇಳು, ಇಲ್ಲ ನೀನು ಇಲ್ಲೂ ಅಲ್ಲೂ ಅದಂಗಾಗಲ್ಲ. ಯಾಕಂದ್ರೆ ಬದುಕಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ನರಳ್ತಾ ಇರೋ ಸಮಯದಲ್ಲಿ ಒಂದು ಯಾವುದನ್ನು ಅನಿವಾರ್ಯವಾಗಿ ತ್ಯಾಗ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಬದುಕನ್ನ ಸಂತೋಷವಾಗಿ ಕಳೆಯೋದಕ್ಕೆ ನಾವು ಬಂದಿದ್ದೀವಿ ಹೊರತು ನಾವು ಅವ್ರ ಮುಂದೆ ಗೆದ್ದು ಇವ್ರ ಮುಂದೆ ಗೆದ್ದು ಅವ್ರಿಗೆ ಬುದ್ಧಿ ಕಲಿಸಿ ಇವ್ರಿಗೆ ಬುದ್ಧಿ ಕಲಿಸಿ ಇವ್ರ ಹತ್ರ ಹೋರಾಡಿ ಆಸ್ತಿ ತಗೊಂಡು ಅಂತಿಮವಾಗಿ ಆಸ್ತಿ ಕಾರು ಬಂಗ್ಲೆ ಎಲ್ಲದರ ಮೂಲ ಉದ್ದೇಶ ಮನುಷ್ಯ ಆರಾಮವಾಗಿ ನೆಮ್ಮದಿಯಾಗಿರಬೇಕು ಅನ್ನೋದೇ ಹೌದಲ್ವಾ? ಮತ್ತೆ ಈ ಆಸ್ತಿಗಳೇ ಈ ಜಂಜಾಟಗಳೇ ನಿಮ್ಮ ನೆಮ್ಮದಿ ಹಾಳು ಮಾಡ್ತಿದ್ದಾವೆ ಅನ್ನೋದಾದರೆ ಸಂಪತ್ತು ನಿಮ್ಮ ಜೀವನದ ಸಾರ್ಥಕತೆಯನ್ನು ನಿರ್ಧಾರ ಮಾಡಲ್ಲ. ಸಂಪತ್ತಿದ್ರೂ ಇಲ್ಲದೆ ಹೋದರೂ ಸ್ವಯಂ ನಿಮ್ಮನ್ನು ನೀವು ಇದ್ದಾಗ ಹೇಗೋ ಇಲ್ಲದಾಗಲೂ ಹಾಗೆ ಸಮಾನವಾಗಿ ನಿಮ್ಮ ಅಂತರಂಗವನ್ನು ನೀವು ಕಾಪಾಡಿಕೊಂಡು ನೀವು ಏನು ಬಂದರೂ ಏನು ಹೋದರೂ ಕೂಡ ಭಾವನಾತ್ಮಕವಾಗಿ ಮೂರ್ಖತನ ಎಮೋಷನಲ್ ಫೂಲಿಶ್ನೆಸ್ಸನ್ನು ಬಿಟ್ಟು ಸರಿ ಇದೇ ಒಳ್ಳೆಯ ಸಮಯ ನನ್ನ ಮಗನನ್ನು ಬಿಟ್ಟು ಹೋಗು ಅಂತ ಹೇಳ್ತಿದ್ದಾನಲ್ವ, ಆಯಿತು ಇದೇ ಒಳ್ಳೆಯ ಸಮಯ ನಾನು ಹೊರಗಡೆ ಹೋಗಿ ಒಂದು ಪಿ ಜಿಲಿ ಬದುಕಿ ಒಂದೊಳ್ಳೆ ಕೆಲಸ ಇಟ್ಕೊಂಡು ತಿಂಗಳ ತಿಂಗಳ ಸಂಬಳ ತಗೊಂಡು ನನ್ನ ಮಗಳಿಗೆ ನಾನು ಏನು ಮಾಡಬೇಕೋ ಮಾಡಿ ಮುಂದೊಂದು ದಿನ ಮಗ ನಿನ್ನನ್ನು ಹುಡುಕಿ ನಿನ್ನನ್ನು ಪ್ರೀತಿಯಿಂದ ಕಂಡ್ರೆ ಓಕೆ, ಇಲ್ವಾ ತಂದೆ ಇಲ್ಲದ ಮಗಳನ್ನು ನೀನು ಬಲಿ ಕೊಡೋದು ಧರ್ಮ ಅಲ್ಲ. ನಾವೆಲ್ಲರೂ ಒಟ್ಟಿಗಿರೋ ದಿನ ಬರಲ್ವ ಗುರುಜಿ? ನಿನ್ನ ಗಂಡನ ವಿಚಾರದಲ್ಲಿ ಅದು ಈಗಲೇ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆತನಿಗೆ ಸದ್ಯಕ್ಕೆ ತೋಳ್ಬಲ, ಆತನಿಗೆ ಹಣಬಲ, ಆತನ ಚಟಕ್ಕೆ ಏನೇನು ಬೇಕೋ ಅವೆಲ್ಲವನ್ನ ತಾನೇ ಹುಟ್ಟಿಸಿಕೊಳ್ಳುವ ಶಕ್ತಿಯಲ್ಲಿ ಸದ್ಯಕ್ಕಿದ್ರೋದ್ರಿಂದ ನಿನ್ನ ಅಣತಿಯಂತೆ ಒಂದಾಗಿ ಗೌರವಾನ್ವಿತವಾಗಿ ಬದುಕುವ ಬದುಕು ನಿನಗೆ ಸಿಗುವುದಿಲ್ಲ. ಬಟ್ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ, ಇಲ್ಲಿ ನೀನು ಸ್ವಾವಲಂಬಿಯಾಗಿ ಒಂದು ಸ್ವಂತ ಒಂದು ಒಬ್ಬ ಗಂಡಸಿನಂತೆ ನೀನು ಹೊರಗಡೆ ಹೋಗಿ ದುಡಿದೆ ಹೋದರೆ ನೀನು ಇಡೀ ಜೀವನ ಪೂರ್ತಿ ಜೀತದಾಳ ಥರ ಒಡಗಿಸ್ಕೊಂಡು ಬಡಿಸ್ಕೊಂಡೇ ಬದುಕಬೇಕಾಗುತ್ತೆ. ಮತ್ತು ನಿನ್ನ ಮಗಳಿಗೂ ನೀನು ಅತ್ಯಂತ ಶಾಪವಾಗಿ ಪರಿಣಮಿಸಿಬಿಡ್ತೀಯ. ಈಗ ನೀನು ಈಗ ಈ ಸಮಯದಲ್ಲಿ ನೀನು ಮಗ ಅಥವಾ ಗಂಡ ಇವುಗಳ ಮೇಲಿನ ವ್ಯಾಮೋಹವನ್ನು ಬಿಟ್ಟು ಮೊದಲು ನೀನು ದೊಡ್ಡ ಮರವಾಗು, ಆಮೇಲೆ ಮಗನಿಗೂ ನೆರಳು ಕೊಡ್ಬೋದು, ಗಂಡನಿಗೂ ನೆರಳು ಕೊಡ್ಬೋದು, ಮಗಳಿಗೂ ನೆರಳು ಕೊಡ್ಬೋದು, ತವರ ಮನೆಗೂ ನೆರಳು ಕೊಡ್ಬೋದು. ನೀನೇ ದೊಡ್ಡ ಮರವಾಗಿಲ್ಲ, ನೀನೇ ಒಣಕೊಂಡು ಕೂತಿದೀಯ ಅಂದರೆ ನೀನು ಯಾರಿಗೆ ನೆರಳು ಕೊಡಬಲ್ಲೆ? ಹೌದಲ್ಲ, ಇಲ್ಲೇ ಇಷ್ಟೊಂದು ಕೆಲಸ ನೋಡ್ತಿದ್ದೀನಿ ಗುರುಜಿ, ನನ್ನ ಮಗನ ಕರ್ಕೊಂಡ ಕೆಲಸ ಮಾಡ್ತೀನಿ ಅಂತ ಅಷ್ಟೆಲ್ಲ ಹಂಗಲ್ಲ ಅಷ್ಟು ಬೇಡ್ಕೊತೀನಿ ಗುರುಜಿ, ಇವ್ರ ಹತ್ರ ಬೇಡ ಹೋಗಕ್ಕೂ, ನನ್ನ ಗೌರವ ಹಾಳಾಗುತ್ತೆ, ಹೋಗಕ್ಕೂ ನನ್ನ ಮನೆತನದ ಮರ್ಯಾದೆ ಹಾಳಾಗುತ್ತೆ, ಹೋಗಕ್ಕೂ ಅಂತ ತುಂಬಾ ಗಲಾಟೆ ಮಾಡ್ತಾರೆ. ನೋಡುವ ಇಲ್ಲಿ ಇಲ್ಲಿ ತೀರಾ ಹಂಗ ಇಲ್ಲಿಂದಲೇ ಕೆಲಸ ಮಾಡ್ತೀನಿ, ಮಗನು ಇಲ್ಲೇ ಬುದ್ಧಿ ಕಲಿತ, ಅವನು ಬದಲಾಗ್ತಾ ಇಲ್ಲ, ನೀನೊಂದು ಕೆಲ್ಸಕ್ಕೆ ಹೋಗಿ ದುಡಿಯೋಕು ಬಿಡ್ತಾ ಇಲ್ಲ, ಮನೆ ನೋಡ್ಕೊಳ್ಳೋಕು ಅವಕಾಶ ಕೊಡ್ತಿಲ್ಲ, ಹೊರಗಡೆ ಹೋಗಿ ಬದುಕೋಕು ಅವಕಾಶ ಕೊಡ್ತಿಲ್ಲ ಅಂದಾಗ ಕಡೀಗಿರೋದು ಕಾನೂನಾತ್ಮಕವಾಗಿ ನೀನು ಇದನ್ನ ಪರಿಹರಿಸ್ಕೊಳ್ಬೇಕು. ಇಲ್ಲಿ ಯಾವುದನ್ನು ನೀನು ಒಪ್ಪದೆ ಹೋದ್ರೆ ಬೇರೆ ದಾರಿ ಇಲ್ಲವ, ಒಂದೋ ಇವರೆಲ್ಲರನ್ನ ತ್ಯಜಿಸಿ ನೀನು ಎಲ್ಲೋ ಕಣ್ಣಿ ಕಾಣ್ದಂಗೆ ಹೋಗಿ ಒಂದು ಕಡೆ ದುಡಿದು ನೀನು ಬದುಕನ್ನು ಕಟ್ಟಿಕೊಂಡು ಆಮೇಲೆ ನಿನ್ನ ಮಗಳನ್ನು ಸಂಪರ್ಕದಲ್ಲಿಟ್ಟುಕೊಂಡು ನಿನ್ನ ತಾಯಿ ಮನೆಗೆ ನೀನು ನೆರವಾಗಬಹುದು. ಆದರೆ ತಮ್ಮ ಅವನ ಮೇಲೆ ಹೇರಲಿಕ್ಕೆ ನಿನ್ನನ್ನು ಮೆಟ್ಲಾಗಿ ಬಳಸ್ಕೊಳ್ಳೋದು ಅಥವಾ ನಿನ್ನನ್ನು ಕಾಲ್ದಡಿಕೆ ಹಾಕೊಳ್ಳೋದು ಅದು ಅವಕಾಶ ಮಾಡಿಕೊಡಬೇಡ. ನಿನ್ನ ಬಹಳ ದೊಡ್ಡ ಮೈನಸ್ ಪಾಯಿಂಟ್ ಏನು ಗೊತ್ತಾ, ಅಥವಾ ನಿನ್ನ ಅತಿದೊಡ್ಡ ದೋಷ ನಿನ್ನ ಬದುಕಿನ ಈ ಪರಿಸ್ಥಿತಿಗಳಲ್ಲಿ ನೀನ್ ನಿರ್ಧಾರ ತೆಗೆದುಕೊಳ್ಳುವಷ್ಟು ನಿನಗೆ ಶಕೆ ನೀರು ಬಂದಾಗ ಯಾರೋ ಬಂದು ಒರೆಸ್ಲಿ ಅಂತ ನೀನ್ ಯಾಕೆ ಆಯ್ತಿ? ನೀನು ಒರೆಸ್ಕೊಳ್ಬೇಕು, ನಿನಗೆ ಬಾಯಾರ್ದಾಗ ನಿನಗೆ ಗೊತ್ತಾಗಬೇಕು. ಯಾವುದೇ ಆಗಲ್ಲವ, ಈಗ ಒಂದು ಮಗು ಚಿಕ್ಕ ಮಗು ತಾಯಿ ಮಲಗಿಸ್ತಾ ಇದ್ದಾಳೆ, ಮಗು ಹೇಳುತ್ತೆ ಅಮ್ಮ
ನನ್ಗೆ ಒಟ್ಟಿಸ್ದಾಗ ನೀನು ನನ್ನನ್ನು ಎಬ್ಬರಿಸಮ್ಮ ಅಂತ. ಅಮ್ಮ ಏನು ಹೇಳಬೇಕು, ಲೋ ನಿನ್ಗೆ ಒಟ್ಟಿಸಿದ್ರೆ ನೀನೇ ಎದ್ದೊಳ್ತೀಯ, ನಾನು ಹೆಂಗೆ ಎಬ್ಬರಿಸ್ಲಿ ನಿನ್ನ ಅಂತ. ಮಗುವಿಗೆ ನಿದ್ದೆ ಬಂದಾಗ, ಮಗುವಿಗೆ ಹೊಟ್ಟೆ ಹಸಿದಾಗ ಆ ಮಗುವಿನೇ ಅದಕ್ಕೆ ಮುಂದಾಗಬೇಕು ಹೊರತು ಏನೇ ತಾಯಿ ಆದರೂ ಕೂಡ ಮಗುವಿಗೆ ಯಾವಾಗ ಹೊಟ್ಟೆಸಿತು ಅದು ಗೊತ್ತಾಗ್ಲಿಕ್ಕಿಲ್ಲ. ಅನ್ನ ಬೇಕು ಅಂತ ಕೇಳಬೇಕಲ್ಲ. ಹಾಗೆ ನಿನ್ನ ಬದುಕಲ್ಲಿ ಈ ಸ್ಥಿತಿಗೆ ಬಂದು ನಿಂತಿದ್ದೀಯ. ಯಾಕೆ ಅವರಿವ್ರು ಅವರಿವ್ರ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಬಿಟ್ಟೆ ಇಲ್ಲಿಗೆ ಬಂದು ನಿಂತಿದೀಯ. ಈಗಲಾದರೂ ನೀನು ನಿರ್ಧಾರ ತಗೋ. ನಾನು ಹೇಳ್ತಾ ಇದ್ದೀನಿ, ನೀನು ಸ್ವತಂತ್ರವಾಗಿ ನೀನು ನಾಲ್ಕಾಸು ದುಡಿಯೋ ಏಜಲ್ಲಿದ್ದಾಗ ವಯಸ್ಸಲ್ಲಿದ್ದಾಗ ನೀನೀಗ ಅವರು ಇವರು ಅಂತ ಹೊಡೆದಾಡ್ಕೊಂಡು ನೀನು ನಾಲ್ಕಾಸು ದುಡ್ದು ಲಾಯರಿಗೆ ಹಣ ಕಟ್ಟುವಷ್ಟು ಶಕ್ತಿ ಬಂದಾಗ ನಿನ್ನ ಕೇಸ್ ನಿನ್ನ ಆಸ್ತಿ ನೀನು ತಗೊಳ್ಬೋದು ಕೇಸ್ ಹಾಕಿ. ಯಾಕಂದರೆ ನಾನು ಹೋರಾಡಬೇಕಂದ್ರೆ ನನ್ನ ಬತ್ತಳಿಕೆಯಲ್ಲಿ ಬಾಣಗಳಿರಬೇಕಲ್ಲ. ಏನು ಇಲ್ದಲೆ ನಾನು ಹೋರಾಡ್ತೀನಿ, ಏನು ಇಲ್ದಲೆ ನಾನು ಅವರಿಂದ ಪಡ್ಕೊಳ್ತೀನಿ? ಸಾಧ್ಯ ಇಲ್ಲವ. ಬದುಕು ಸಂಘರ್ಷ ಮಾಡಿ ಆದರೂ ಸರಿ ನನ್ನ ಪಾಲಿಂದ ನಾನು ಪಡ್ಕೊಳ್ಬೇಕು. ಅಷ್ಟು ಹಠ ಇದ್ದರೆ ನಿನಗೊಂದು ನೆಮ್ಮದಿ ಬದುಕು. ಇಲ್ಲ ನಾನು ಯಾವುದಕ್ಕೂ ಎಲ್ಲದಕ್ಕೂ ನನಗೆ ಅದು ಬೇಕು ಇದು ಬೇಕು, ಗಂಡನೂ ಸರಿ ಹೋಗ್ಬೇಕು, ಮಕ್ಕಳು ಸರಿ ಹೋಗ್ಬೇಕು, ಎಲ್ಲ ಇಲ್ಲವ. ಒಂದಕ್ಕೊಂದು ವಿರೋಧ ಇರೋದ್ರ ನಡುವೆ ಎಲ್ಲವನ್ನು ನಿಭಾಯಿಸಿಕೊಂಡು ಬದುಕೋದೇ ಜೀವನ. ಈಗ ನಾನು ಹೇಳ್ದಂಗೆ ಮಾಡು, ನೀನು ಆ ಗಂಡ ಮಗ ಇವರನ್ನೆಲ್ಲ ತ್ಯಜಿಸಿ ನೀನು ನಾಲ್ಕಾಸು ದುಡಿಮೆ ಮಾಡ್ಲಿಕ್ಕೆ ಶುರು ಮಾಡಿ. ಅಲ್ಲೇ ಇದ್ದು ಶುರು ಮಾಡ್ತೀಯೋ ಹೊರಗಡೆ ಹೋಗಿ ಶುರು ಮಾಡ್ತೀಯೋ ಗೊತ್ತಿಲ್ಲ. ಆದರೆ ಇವನು ಎಂದೋ ಒಂದು ದಿವಸ ಹಾಸಿಗೆ ಹಿಡಿಯೋ ಸ್ಥಿತಿ ಬಂದು ಇನ್ಯಾವುದು ಗತಿ ಇಲ್ಲ ಅಂದಾಗ ನಿನ್ನನ್ನು ಪ್ರೀತಿಸ್ತಾನೆ ಹೊರತು ಅಲ್ಲಿವರೆಗೂ ಅವನು ನಿನ್ನ ಪರ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೇಳಿಸ್ಕೊಳ್ಳವ, ಅದನ್ನ ನಾನು ನಿಂಗೆ ಹೇಳಲಿಕ್ಕೂ ಆಗಲ್ಲ ಅಥವಾ ಅದು ಬರ್ಲಿ ಅಂತ ಆಶಿಸೋದಿಕ್ಕೂ ಅದು ಧರ್ಮ ಅಲ್ಲ. ನಾನು ಹೇಳ್ತಾ ಅದು ಬಂದಾಗ ಅವನ ಎದುರಿಸ್ಕೊಳ್ತಾನೆ, ಅದನ್ನ ಅವನು ಅನುಭವಿಸ್ಕೊಳ್ತಾನೆ. ನಿನಗ ಅದು ಬೇಡ. ಈಗ ನಿನ್ನ ಧರ್ಮದ ದಾರಿ, ನಿನ್ನ ಮೊದಲ ಮದುವೆ ಏನಿದೆಯಲ್ಲವ ಅಥವಾ ಮೊದಲ ಸಂಬಂಧ ಏನಿದೆಯಲ್ಲ, ಈಗ ನೀನು ಅದನ್ನ ಮತ್ತೆ ಜೀವಂತಗೊಳಿಸುವ ಸಮಯ ಬಂದಾಗಿದೆ. ಅದಕ್ಕೆ ನೀನು ಬದ್ದಳಾಗಿ ನಿಲ್ಲುವ ಸಮಯ ಬಂದಾಗಿದೆ. ಈ ಸಂಬಂಧ ಕರ್ತ ಇಲ್ಲ. ಈಗ ನೀನು ಆ ಮಗಳಿಗೋಸ್ಕರ ಅವಳಿಗೋಸ್ಕರ ನಿನ್ನ ಬದುಕನ್ನು ಮುಡಿಪಿಡು. ಈ ಮಗುವಿಗೆ ಪ್ರೀತಿ ಕೊಡಬೇಡ ಅಥವಾ ಈ ಮಗು ಮುಖ್ಯ ಅಲ್ಲ ಅಂತ ಅಲ್ಲ, ಬಟ್ ಹಾಗೆ ನೋಡಿದ್ರೆ ಈ ಸಂಬಂಧವೇ ಅರ್ಥವಿಲ್ಲದೆ ಇರುವಂಥದ್ದು. ಅವನು ಯಾವುದೋ ತನ್ನ ಚಟಕ್ಕೋ ತನ್ನ ದುರ್ಬುದ್ಧಿಗೂ ಕಟ್ಕೊಂಡು ಬಂದುಬಿಟ್ಟ ಸುಳ್ಳು ಹೇಳಿ. ನೀನು ಒಂದು ಸುಳ್ಳಿನ ಪಾಶಕ್ಕೆ ಸಿಲುಕಿ ಇಲ್ಲಿ ಅಮೃತ ಅಂತ ಬಂದೆ, ಇಲ್ಲಿ ವಿಷ ಅಂತ ಗೊತ್ತಾದಾಗ ಆ ವಿಷದಿಂದ ಬಚಾವಾಗುವ ಪ್ರಯತ್ನ ನೀನು ಮಾಡಲೇ ಮಾಡ್ದೇನೆ ಅಲ್ಲೇ ಉಳ್ಕೊಳ್ಳೋದು. ನೋಡುವ ಕುಡುಕ ಗಂಡನನ್ನು ಸರಿ ಮಾಡಬೇಕು, ಬುದ್ಧಿ ಹೇಳಬೇಕು, ಎಲ್ಲವನ್ನ ಅವನನ್ನು ಕ್ಷಮಿಸಬೇಕು, ಅವನು ಸರಿ ಮಾಡೋ ಪ್ರಯತ್ನ ಎಲ್ಲವೂ ಆದಮೇಲೂ ಮತ್ತೆ ಅದು ಮುಂದುವರಿಯಿತು ಅಂದರೆ ಯಾವುದೇ ಬುದ್ಧಿವಂತ ಮಹಿಳೆ ಅಲ್ಲಿ ಉಳಿಬಾರದು. ಯಾಕಂದರೆ ಡೈವರ್ಸ್ ತಗೊಂಡು ಇನ್ನೇನು ಆಸ್ತಿ ಅಂದ ಇದಕ್ಕೂ ಮೀರಿ ಬದುಕು ದುಡಿದು ಏನೋ ಕುಡ್ದು ಬಂದು ಏನು ಕುತ್ತಿಗೆ ಮೇಲೆ ಕಾಲಿಟ್ಟು ಒಂದು ಐ ಗೊಟ್ಟಕ್ಕೆ ಅನ್ನಿಸ್ತಾ ಅಂದ್ರೆ ಬದುಕು ಪವಿತ್ರವಾದ ಬದುಕು ಹೊಂಟೋಯ್ತಲ್ಲವ. ನಿನಗೆ ಎಲ್ಲವನ್ನೂ ಅವಲೋಕಿಸಿ ಹೇಳ್ತಾ ಇದ್ದೀನಿ. ನನಗೆ ಒಂದು ಮಟ್ಟಿನ ಅರಿವಂತೂ ಆಗುತ್ತೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈವನ್ ನಿನ್ನ ತಾಯಿಯ ನಿರ್ಧಾರವನ್ನು ನಾನಿಲ್ಲಿ ಅಲ್ಲಗಳಿತಾ ಇದ್ದೀನಿ ಅಂದರೆ ನಾನು ಎಲ್ಲವನ್ನು ಗ್ರಹಿಸಿನೇ ಹೇಳ್ತಾ ಇದ್ದೀನಿ. ಒಂದೋ ಎಲ್ಲವನ್ನು ಸಹಿಸಿಕೊಂಡು ನಾನು ಹಿಂಗೆ ಜೀತದಾಳ್ತಾರೆ ಇರ್ತೀನಿ, ನೀನು ಹಂಗೆ ಬದುಕು ಬತ್ತ, ಅದು ನನ್ನ ಸಲಹೆ ಅಂತೂ ಖಂಡಿತ ಅಲ್ಲ. ಆದರೆ ನಾನು ನಿನ್ನ ಆ ಮಗಳಿಗೆ ಅನ್ಯಾಯ ಆಗಲಿಕ್ಕೆ ಆಗಬಾರ್ದು. ಆಸ್ತಿ ಅಂತಸ್ತು ಏನೂ ಇಲ್ಲದೆ ಹೋದರೂ ಬೇಕಾಗಿರೋ ನೆಮ್ಮದಿನವ. ಆಯಾ ದಿನ ದುಡ್ಕೊಂಡು ತಿನ್ನೋರು ಈ ಜಗತ್ತಲ್ಲಿ ಎಷ್ಟು ಜನ ಇಲ್ಲ. ನಿನ್ನ ಮಗಳಿಗೋ ಮಕ್ಕಳಿಗೆ ನಿನ್ನ ತಾಯಿಯಾಗಿ ನೀನಾದರೂ ಇದ್ದೀಯ, ತಂದೆ ತಾಯಿ ಇಲ್ಲದೆ ಎಷ್ಟು ಮಕ್ಕಳು ಏನು ಸತ್ತಿದ್ದಾವೆ, ಎಲ್ಲ ಬದುಕ್ತಾ ಇದ್ದಾರಲ್ಲ. ಏನೂ ಇಲ್ಲ ಅನ್ನೋದಕ್ಕಿಂತ ಏನೋ ಒಂಚೂರು ಇದೆಯಲ್ಲ ಅನ್ನೋದ್ರ ಬಗ್ಗೆ ತೃಪ್ತಿ ಇರಲಿ. ಸಂತಾನವಿಲ್ಲದೆ ಮಡಿಲು ತುಂಬದೆ ಗಂಡನೂ ಸರಿ ಇಲ್ಲ, ಮಕ್ಕಳು ಆಗಿಲ್ಲ, ಎಲ್ಲರೂ ಬೈತಾರೆ, ಯಾಕಪ್ಪ ನನ್ನ ಜೀವನ ಅನ್ನೋರು ಎಷ್ಟು ಜನ ಇದ್ದಾರೆ, ನಿನ್ನ ಮಗಳಿದ್ದಾಳೆ ಅವಳು ನೋಡ್ಕೊಂಡು ಹೊರಗಡೆ ಹೋಗಿ ಬದುಕಮ್ಮ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ಯಾವ ಆಸ್ತಿ, ನಿನ್ನ ತಮ್ಮ ಮದುವೆ ಮಾಡೋ ಸಮಯದಲ್ಲಿ ಆಸ್ತಿ ಇದೆ, ಮನೆ ಇದೆ, ಹೆಂಗೋ ಬೇಕಾದ್ರೂ ಬದುಕಬೋದು, ಹೆಂಗೆ ಬದುಕ್ಬೋದು, ಏನದು ಬದುಕು, ಹೆಂಗೆ ಬದುಕ್ಬೋದು ಹೇಳವ ನೀನೇ.
ಮನೆಯಲ್ಲಿ ಯಾರೋ ಒಬ್ಬ ನಿನ್ನ ವಿರೋಧ ಮಾಡ್ತಾನೆ ಅಂದ್ರೆ ಉಳಿದ ಮೂವರು ನೀನು ಪರ ಇದ್ರೆ ಅದೊಂದು ಪರವಾಗಿಲ್ಲ, ಯಾರೋ ಒಬ್ಬ ಹಂಗ್ ಮಾಡ್ತಾನ್ ಬಿಡಪ್ಪ, ಇನ್ ಮಿಕ್ಕದವರೆಲ್ಲ ನನ್ನ ಪರ ಅಲ್ಲಿ ಇರೋರೆಲ್ಲ ಅಂತವ್ರು ಅಂದಾಗ ಅದ್ ಏನವ ಅದು. ಹಾಗಾಗಿ ನೀನು ನಿನ್ನ ಮಗಳ ಬದುಕಲ್ಲಿ ಹೀರೋ ಆಗು, ನಿನಗೆ ಅವಕಾಶ ಇದೆ, ಆರೋಗ್ಯ ಚೆನ್ನಾಗೂ ನೋಡ್ಕೊ ಬಿಡು. ಈ ಈ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಎಲ್ಲಿರಬೇಕು, ಏನು ಕೆಲಸ ಮಾಡಬೇಕು ಎಲ್ಲ ತಯಾರಿ ಮಾಡಿಕೊಂಡು ನಿನ್ನ ಅಮ್ಮನ ಸಂಪರ್ಕದಲ್ಲಿರೋ, ಅದನ್ನು ಬಿಟ್ಟು ನೀನು ಹೋಗಿ ಬದುಕು. ಜಗತ್ತು ವಿಶಾಲವಾಗಿದೆ, ಚೆನ್ನಾಗಿ ದುಡಿದು ನೀನು ಎಲ್ಲ ರೀತಿಯಲ್ಲೂ ಶಕ್ತಿವಂತಳಾದ ಮೇಲೆ ಮತ್ತೆ ಮಗನನ್ನು ಕರ್ಕೊಳ್ತೀಯೋ ಇಲ್ಲ ಮಗನನ್ನೇ ಮಗಳು ನಾನು ಒಬ್ಳಿಗೆ ನನಗಿರೋಳು ಒಬ್ಳೇ ಮಗಳು ಅಂದ್ಕೊಂಡು ಬದುಕ್ತೀಯೋ ಸೆಕೆಂಡ್ರಿ. ಅದು ಮಗುವನ್ನು ಬಿಟ್ಟು ಹೋಗೋದಷ್ಟು ಸುಲಭ ಅಲ್ಲದೇ ಇರ್ಬೋದು, ಆದರೆ ಈ ಸಮಯದಲ್ಲಿ ಮಗುವಿನ ಪಾಲನೆ ಮಾಡಲಿಕ್ಕೆ ಅವನೊಬ್ಬ ಗಂಡ ಅಂತ ಇದ್ದಾನೆ. ಈಗ ನೀನು ಇಲ್ಲ ಅಂದಾಗ ಅವನೇನು ಮಾಡ್ತಾನೆ, ನೀನು ಸಹಿಸ್ಕೊಂಡು ಹೋಗ್ತೀಯ ಅಂದಾಗ ಅವನು ಅದನ್ನೇ ಮುಂದುವರಿಸ್ತಾನೆ. ಅವನು ಹಂಗ ಮುಂದುವರಿಲಿಕ್ಕೆ ಏನು ಕಾರಣ ಅಂದರೆ ನಿನ್ನಂತ ಸಹಿಸ್ಕೊಂಡು ಹೋಗೋರು ಬಂದಿದ್ದಕ್ಕೆ. ಯಾಕಂದ್ರೆ ಮೊದಲನೇ ಅವಳು ಯಾಕೆ ಓದ್ಲು, ದಡ್ಡಿ ನೀನು ಯಾವಾಗ ಸರಿ ಹೋಗ್ತಾನೆ ಅಂದಲ್ವ, ನೀನು ಯಾವಾಗ ಸರಿ ಹೋಗ್ತೀಯೋ ಅವನು ಅವಾಗ ಸರಿ ಹೋಯ್ತಾನೆ. ಸಿಂಪಲ್. ನೀನು ಸರಿ ಹೋಗೋದು ಅಂದ್ರೇನು, ಅರೇ ನಿನ್ನಂಥ ಮನಸ್ಥಿತಿ ಇರ್ತಕ್ಕಂಥವನನ್ನು, ಕುಡುಕನನ್ನು, ಬೇಜವಾಬ್ದಾರಿತನವನ್ನು ಅಥವಾ ನಿನ್ನಂಥ ಮಾನವೀಯತೆಯನ್ನು ಕಳ್ಕೊಂಡಿರೋನ ಜೊತೆ ಬದುಕೋದಕ್ಕಿಂತ ನಾನು ಮೆಟ್ರೋ ಸ್ಟೇಷನ್ ಅಡಿ ಮಲ್ಕೊಂಡು ನನ್ನ ಜೀವನ ನೋಡ್ಕೊಳ್ತೀನಿ ಎಂದುಕೊಂಡು ನೀನು ಅಲ್ಲಿಂದ ಹೊರಗಡೆ ಬಂದರೆ ಅವತ್ತು ನಿಜವಾದ ಬದುಕು. ಯಾಕಂದರೆ ಅವನು ಮನೆಯವರೆಲ್ಲ ಹೊರಗಡೆ ಹಾಕಿ ಛೀ ಥೂ ಅಂತ ಒಂದು ತಟ್ಟೆಗಿಟ್ಟು ಅನ್ನ ಇಕ್ಕೊಡ್ಲಿಕ್ಕೂ ಮನೆಯವರೆಲ್ಲ ಆಚೆಗಡೆ ಹಾಕಿದಾಗ ಬೇರೆ ಗತಿ ಇಲ್ಲ ಅಂತ ನಿನ್ನ ಬಳಿ ಬಂದು ನಿನ್ನನ್ನು ಕರ್ಕೊಂಡು ಬಂದ. ನೀನು ಬಿಟ್ಟು ಹೋದರೆ ಕಡೆಗೆ ಬುದ್ಧಿ ಕಲಿತಾನೆ, ಏನ್ ಮಾಡಿ ಟೈಮ್ ಟೈಮಿಗೆ ಇಡ್ತಿದೀಯಲ್ಲ ಮತ್ತೆ ಹೆಂಗ್ ಸರಿ ಹೋಯ್ತಾನೆ. ಯಾಕಂದ್ರೆ ನಿನ್ ಮನೆಗೆ ಬಂದು ಅವತ್ತು ಯಾಕಾದ ಮನೆಯವರೆಲ್ಲ ಗೌರವಾನ್ವಿತವಾಗಿ ಅವನನ್ನು ನಡ್ಸ್ಕೊಂಡಿದ್ರೆ ಅವನು ಕರ್ಕೊಂಡು ಬರ್ತಿದ್ದ. ಸಿ ಮನೆಯವ್ರು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇವ್ ನಡತಕ್ ತಕ್ಕಂಗೆ ಏನ್ ಸಿಗ್ಬೇಕು ಅದ್ ಸಿಕ್ಕಿದೆ ಅವತ್ತು, ಬೇರೆ ವಿಧಿ ಇಲ್ಲ ಅಂತ ನೀನ್ ಬಕ್ರ ಸಿಕ್ಕದೆ ಹೇಳ್ಕೊಂಬಂದ್ರು. ಈಗಲಾದರೂ ಬುದ್ಧಿ ಕಲಿ, ಆ ವಿಚಾರದಿಂದ ಹೊರಗಡೆ ಬಂದು ನಿನ್ನ ತಾಯಿ ಜೊತೆ ಮಾತಾಡಿ, ಅಮ್ಮ ನಾನೀಗ ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಅಲ್ಲಿ ಬದುಕ್ತೀನಿ, ನಾನು ಮಗಳನ್ನು ಕರ್ಕೊಳ್ತೀನಿ, ನಾನೇನು ನಿಮ್ಮ ಹತ್ರನೇ ಬಿಡುವುದಿಲ್ಲ. ಹಾಗಾಗಿ ಇಲ್ಲಿ ನನಗೊಂದು ಸ್ವಲ್ಪ ಹೊರಗಡೆ ಯಾರೋ ಒಬ್ರು ಕೈ ಕಾಲು ಹಿಡಿದು ಒಂದು ಕೆಲಸ ಗಿಟ್ಟಿಸ್ಕೊಂಡು, ಸರ್ ನನ್ನ ಪರಿಸ್ಥಿತಿ ಹಿಂಗಾಗಿದೆ ಸರ್, ನೀವೇ ನನ್ನ ತಂದೆ, ನೀವೇ ನನ್ನ ತಾಯಿ ಎಂದುಕೊಂಡು ಒಬ್ರು ಯಾರೋ ಗೌರವಾನ್ವಿತವಾಗಿರ್ತಕ್ಕಂಥವ್ರ ಕಾಲು ಕೈ ಹಿಡಿದು ಅವ್ರ ಜೊತೆ ಒಂದು ಪಿ ಜಿಯಲ್ಲಿ ಇರ್ತೀಯೋ ಎಲ್ಲಿ ಇರ್ತೀಯೋ, ಯಾಕಂದರೆ ಒಬ್ಬ ಪುರುಷನ ಆಸರೆ ಅನ್ನೋದು ಇದೆಯಲ್ಲ ಅದು ಗಂಡನೇ ಆಗಬೇಕು ಅಂತ ಇಲ್ಲ, ತಂದೆಯ ಸಮಾನ ಹಿರಿಯರು ತುಂಬ ಜನ ಇರೋ ಒಳ್ಳೆಯವರು ಇದ್ದಾರೆ ಜಗತ್ತಲ್ಲಿ. ನೀನು ಯಾವಾಗ ಇವನಿಂದ ದೂರ ಆಗ್ತೀಯೋ ಇವನಿಗೆ ಬುದ್ಧಿ ಬರುತ್ತೆ. ನೀನು ಅಲ್ಲೇ ಇದ್ದರೆ ಸಾಧ್ಯನೇ ಇಲ್ಲ, ಇದನ್ನು ಬರೆದಿಟ್ಕೋ. ನನ್ನ ಪ್ರಕಾರ ನೀನು ಇವನಿಂದ ದೂರ ಇದ್ದು ಅಜ್ಞಾತವಾಗಿ ಅಜ್ಞಾತವಾಸ ಅಂತಾರೆ, ಅಂದರೆ ನಾನು ಎಲ್ಲಿದ್ದೀನಿ ನಾನು ಯಾರು ಅಂತಲೇ ಗೊತ್ತಾಗಬಾರ್ದು, ಹಂಗೆ ಬದುಕಬೇಕು ಅಂತ. ವನವಾಸ ಅಂದರೆ ವನ ಅಂದರೆ ಕಾಡಲ್ಲಿ ಬದುಕೋದು, ಅಜ್ಞಾತವಾಸ ಅಂದರೆ ಎಲ್ಲರ ಜೊತೆನೇ ಇರ್ತೀವಿ ನಾಡಲ್ಲೇ ಇರ್ತೀವಿ ಬಟ್ ವೇಷ ಬದಲಿಸಿರ್ತೀವಿ ಅಂತ. ಹಂಗೆ ನೀನು ಜಗತ್ತು ವಿಶಾಲವಾಗಿದೆ, ತಾಯಿ ಜೊತೆ ಮಾತ್ರ ಸಂಪರ್ಕದಲ್ಲಿದ್ದುಕೊಂಡು ಅಯ್ಯೋ ನನ್ನ ತಮ್ಮನಿಗೆ ಹೆಣ್ಣು ಕೊಡಲ್ಲ, ಅಯ್ಯೋ ನನ್ನ ತಮ್ಮನ ಮರ್ಯಾದೆ ಆಗ್ಬಾಡ. ನಿಜಕ್ಕೂ ಮಾನವೀಯತೆ ಇರೋರು ನನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಇನ್ನೊಬ್ಬರು ಬದುಕನ್ನು ದುಃಖದಲ್ಲಿ ಈಡು ಮಾಡೋದು ಒಳ್ಳೇದಲ್ಲ. ಅದನ್ನೇನಾದರೂ ಸರಿ ಯಾರಾದರೂ ಸರಿನವ್ವ, ನನ್ನ ಮಗನ ಕಾಪಾಡಲಿಕ್ಕೆ ಇನ್ನೊಬ್ಬ ಮಗನನ್ನು, ಈಗ ನಿನ್ನ ಮಗ ಯಾರನ್ನೋ ಕೊಲೆ ಮಾಡಿ ಬಂದ ಅಂದಾಗ ಅಯ್ಯೋ ನಿನ್ನ ಮಗನ ಕಾಪಾಡಲಿಕ್ಕೆ ಅಯ್ಯೋ ನನ್ನ ಮಗ ಮಾಡಿರೋದು ಸರಿ ಅಂದರೆ ಆ ಪಾಪ ನಿನ್ನನ್ನು ಸುಟ್ಟಾಕುತ್ತೆ. ಹಂಗೆ ಈ ಸಮಯದಲ್ಲಿ ನಿರ್ಧಾರ ಮಾಡು, ಆವುದಲ್ವಾ ನನ್ನ ಈ ಹುಟ್ಟಿರೋ ಮಗು ಇದೆಯಲ್ಲ ಬಿಟ್ಟು ಹೋಗು ನಾನು ನೋಡ್ಕೊಳ್ತೀನಿ ಅಂತಿದ್ದಾನಲ್ವ, ಆಯಿತು ಆ ಮಗುವಿನ ಹಣೆಬಾರ ಇದ್ದಂಗಾಗಲಿ. ಯಾಕಂದರೆ ಇಲ್ಲಿ ನೀನು ಇವರಿಗೆಲ್ಲ ಮೋಸ ಮಾಡಿ ಯಾವನಿಂದನೂ ಹೋಗ್ತಾ ಇಲ್ಲ, ಇವರನ್ನು ನಾಳೆ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಲೇ ಈಗ ನೀನು ವನವಾಸಕ್ಕೆ ಹೋಗ್ತಾ ಇದೀಯ. ನೀನು ಬರೋವರೆಗೂ ಇವರೆಲ್ಲ ಬದುಕಿದ್ರ ಚೆನ್ನಾಗಿ ನೋಡ್ಕೋ, ಕ್ಷಮಿಸು. ಈಗ ಸ್ವಲ್ಪ ದಿಟ್ಟತನ ತೋರಿಸು, ತ್ಯಾಗ ಮಾಡು. ನಾಲ್ಕು ಜನ ಹೆಣ್ಮಕ್ಳಿಗೆ ನೀನು ಬದುಕು ಮಾದರಿ ಆಗಬೇಕು. ಯಾಕಂದರೆ ಇಂಥ ಗಂಡ ಇಂಥ ಪರಿಸ್ಥಿತಿ ಈ ಪರಿಸ್ಥಿತಿಗಳನ್ನೆಲ್ಲ ನೀನು ಛಲವಾಗಿ ತಗೊಳ್ಬೇಕು.
ಹೌದು ಗುರುಜಿ, ಈ ಮಾತುಗಳೆಲ್ಲ ಕೇಳಿ ಕೇಳಿನೇ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿ ತವ್ರ ಮನೇಲಿ ಅವನನ್ನ ಬಿಡ ನಾನು 4 ದಿನ, ಆಮೇಲೆ ಒಂದ್ ಮನೆ ಅಂತ ಮಾಡ್ಕೊಂಡು ಎಲ್ಲಾದ್ರೂ ಫ್ಯಾಕ್ಟ್ರಿಗಳಲ್ಲಿ ಗಾರ್ಮೆಂಟ್ಸ್ ಗಳಲ್ಲಿ ಕೆಲಸ ಮಾಡ್ಕೊಂಡು ನನ್ ಮಗಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಜೀವನ ಮಾಡೋಣ ಅಂತಾನೆ ತಯಾರಿ ಮಾಡ್ಕೊಂಡೆ ಹೊರಟಿದ್ದೆ ಗುರುಜಿ. ಇಲ್ಲಿಂದ ನಾನು ಕೇಳಿಸ್ಕೊ, ಅವನು ನೀನ್ ಅವನ ಕಾಲ್ಗೊಂಬೆ ಆಗಿರ್ಬೇಕು, ಜೀತದಾಳಾಗಿರ್ಬೇಕು ಅಂತ ಆತ ಬಯಸ್ತಾನೆ. ನೀನ್ ಎಂದು ಸ್ವತಂತ್ರಳಾಗ್ಲಿಕ್ಕೆ ಅವನು ಬಿಡೋದಿಲ್ಲ. ಕಾರಣ ನೀನ್ ಸ್ವತಂತ್ರಳಾದ್ರೆ ಅವನ ಆ ದುರಾಚಾರಗಳಿಗೆ ನೀನ್ ಅಡ್ಡಿ ಬರ್ತೀಯ. ನೀನ್ ಸ್ವತಂತ್ರಳಾಗಂಗಿಲ್ಲ. ಯಾವುದು ನಿನ್ ಮೇಲೆ ಪ್ರಯೋಗ ಆಗಲ್ಲ. ನನ್ನ ಮಾತು ಕೇಳು, ಮುಂದುವರಿ. ನಿನ್ನ ಮೇಲೆ ಅದ್ಯಾವುದು ಪ್ರಯೋಗ ಆಗಲಿಕ್ಕೆ ಬಿಡೋದಿಲ್ಲ. ಭಗವಂತ ನಿನ್ನ ಒಳ್ಳೇದು ಮಾಡಲಿ. ಆದರೆ ಇಲ್ಲಿ ನಿನ್ನ ಮಗಳ ನಾಳೆ ಗಂಡು ಮಗುವಾಗಿ ಇವನ ಬದುಕು ಹೆಂಗೋ ನಡೆದು ಹೋಗುತ್ತವ. ನೀನೊಂದು ಹೆಣ್ಣಾಗಿ ಅರ್ಥ ಮಾಡ್ಕೊ. ನೀನು ಇದನ್ನು ಪಾಲಿಸ್ತೀಯೋ ಮತ್ತೇನೋ ಒಂದು ಕಾರಣ ಹೇಳ್ಕೊಂಡು ಸುಮ್ಮನಾಯ್ತೀಯೋ ಗೊತ್ತಿಲ್ಲ. ಇದೊಂಥರ ತಣ್ಣೀರು ಸ್ನಾನ ಮಾಡ್ದಂಗೆ, ಮೊದಲನೇ ಚಂಬು ಉಯ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟ. ಅರ್ಥ ಆಯ್ತಲ್ಲ, ಆಮೇಲೆ ಅದೇ ಸರಿ ಹೋಗುತ್ತೆ. ಹಂಗೆ ಇವನಿಗೆ ಗೊತ್ತಿಲ್ದಂಗೆ ಹೊರಗಡೆ ಅಮ್ಮನನ್ನೋ ಇನ್ಯಾರನ್ನೋ ಸಂಪರ್ಕ ಮಾಡಿ, ನೋಡಿ ನನ್ನ ಪರಿಸ್ಥಿತಿ ಹೆಂಗಿದೆ, ನನಗೊಂದು ಕೆಲಸ ಬೇಕು, ನಾನು ಬೆಂಗಳೂರಲ್ಲಿ ಎಲ್ಲ ಒಂದು ಕಡೆ ಮನೆ ಮಾಡ್ಕೊ ನಾನು ಬದುಕ್ತೀನಿ, ಹಿಂಗೆ ಸ್ವಲ್ಪ ಒಳಗೆ ಎಲ್ಲ ತಯಾರಿ ಮಾಡ್ಕೊಂಡು ಆಮೇಲೆ ಹೊರಗಡೆ ಕಾಲಿಡಬೇಕು. ನೀನು ಮೊದ್ಲೇ ಉಮ್ಮಸಲ್ ಕಾಲಿ ಬಿಟ್ಟೋದ್ರೆ ಒಂದಿನ ಈಚೆ ಈಚೆ ನನ್ನ ತಾಯಿನೇ ಅಲ್ಲ, ಇವ್ಯಾರೋ ನನಗೆ ಗೊತ್ತೇ ಇಲ್ಲ, ಅಮ್ಮನೇ ಅಲ್ಲ. ನೀನ್ ಈಗ ಬಿಟ್ಟು ಹೋಗ್ತಿರೋ ಎಂದಿನ ಉದ್ದೇಶ ಮಗುವಿಗೆ ಮೋಸ ಮಾಡೋದಲ್ಲ, ಎಲ್ಲದ್ರ ಮೀರಿ ನಿನ್ನ ಬದುಕನ್ನ ಕಟ್ಕೊಳ್ಬೇಕು. ಕಾರಣ ಈ ಮಕ್ಕಳಿಗೋಸ್ಕರನೇ. ಅದನ್ನು ಮೀರಿ ಅವ್ನು ನಾಳೆ ಉಲ್ಟ ಹೊಡಿತಾನೆ ಅಂದ್ರೆ ಅದ್ ನೀನೇನು ಮಾಡ್ಲಿಕ್ಕೆ ಆಗಲ್ಲ. ಇರೋ ಒಬ್ಳು ಮಗಳನ್ನ ಸಾಕೊಂಡು ಬದುಕಬೇಕು. ಅರ್ಥ ಆಯ್ತಲ್ಲ, ಈಗ ನೀನು ಬಿಟ್ಟು ಹೋಗಿ ಆ ಮಗು ತಾಯಿ ಯಾರು ಅಲ್ಲ, ತಾಯಿ ಗೊತ್ತಿಲ್ಲ ಅಂತ ಹೇಳೋದಿರ್ಲಿ, ಇವನೇ ಮನ್ಸು ಮಾಡಿದ್ರೆ ಆ ಮಗುವಿನ ಮನಸ್ಥಿತಿಯನ್ನು ಬದಲಿಸ್ಬಿಡ್ಬೋದಲ್ಲ. ಹೇಳ್ಕೊಟ್ಟು ಹೇಳ್ಕೊಟ್ಟು ಇಲ್ಲಿಯ ವಿಚಾರವಾಗಿ ಭರವಸೆನೆ ಇಟ್ಕೊಳ್ಬೇಡ. ನಿನ್ನ ಕತೆ ಇಷ್ಟೇ, ಗಂಡ ಎಲ್ಲೋ ಹೋಗ್ತಾ ಇದ್ರು, ಪಾಪ ತೀರು ಹೋದ್ರು, ಮಗಳಿದ್ದಾಳೆ, ಇಷ್ಟೇ ನಿನ್ನ ಬದುಕು. ಅಲ್ಲಿಂದ ನೀನೇನು ಕಟ್ಕೊಳ್ತಾ ಇದ್ದೀ, ಈ ಕತೆನೆಲ್ಲ ಮತ್ತೆ ನೀನ್ ರೀಕಾಲ್ ಮಾಡ್ಕೊಳ್ಳೇಬೇಡ. ಎಲ್ಲಿ ನಿನ್ನ ಮಗಳ ಬದುಕು, ನಿಮ್ಮ ಅತ್ತೆನೂ ಕೂಡ ನನ್ನ ಮಗನೇ ಸತ್ತು ಹೋದ, ಇನ್ ನನಗೂ ನಿನಗೂ ಸಂಬಂಧ ಇಲ್ಲ ಅಂದ್ರು, ನಿಮ್ ತವ್ರ ಮನೆಗೆ ಬಂದೆ, ಅಲ್ಲಿಂದ ನಿಂತಿತ್ತು, ಈಗ ಮುಂದುವರಿತಾ ಇದೆ ಅಷ್ಟೇ. ಈ ಮಧ್ಯೆ ಏನ್ ನಡೀತು ಅದೊಂದು ಅಡ್ವರ್ಟೈಸ್ ಒಂದಕ್ಕೂ ಅಷ್ಟೇ. ಅವ್ರ ಇವ್ರಿಗೆ ಬೇಕಾಗಿರೋದು ಅಷ್ಟೇ ಗುರುಜಿ. ಗಂಡ ಮಗ ಹುಟ್ಟಿದಾನೆ, ನನ್ನ ಹೆಸರು ಹೇಳ್ತಾನೆ, ನಿನ್ನ ಕಟ್ಕೊಂಡು ಏನಾಗ್ಬೇಕಾಯ್ತು? ಆಯ್ತು, ಆ ಮಾತನ್ನ ಭಗವಂತ ನಿನಗೊಂದು ಅವಕಾಶ ಕೊಡಿಸ್ಲಿಕ್ಕೆ ಹೇಳಿದ್ದಾನೆ. ಅರ್ಥ ಆಯ್ತಲ್ಲ. ನೀನ್ ಇನ್ನೊಬ್ಬರ ಬದುಕಿಗೆ ಬೆಳಕಾಗೋದು ಯಾವಾಗ ಅಂದ್ರೆ, ನಿನ್ನ ಹತ್ರ ಏನೋ ಇದ್ದಾಗ. ನೀನು ಬೆಳಕಾಗಿ ದೊಡ್ಡ ಮರವಾಗಿ ಹೆಮ್ಮರವಾಗಿ ನೆರಳು ಕೊಡಬೇಕು. ಓಕೆ, ಇವ್ರ ವಿಚಾರನೆಲ್ಲ ಬಿಟ್ಟು ನಿನ್ನ ಮಗಳ ಕಡೆ ಗಮನ ಕೊಡು. ಹೇಗೋ ನೀನು ಹೊರಗಡೆ ಹೋಗಿ ಕಸ ಮುಸರೆ ತಿಕ್ಕಾದ್ರೂ ಸರಿ, ತಿಂಗಳಿಗೆ 10,000 ದುಡಿಯೋ ಥರ ಮಾಡ್ಕೋ. ಅಲ್ಲಿಂದ ನಿನ್ನ ಬದುಕು ತುಂಬ ಚೆನ್ನಾಗಿ ಇರುತ್ತೆ. ಎಲ್ಲಿವರೆಗೂ ನಿನಗೆ ದುಡಿಮೆ ಇರೋದಿಲ್ವೋ, ನೀನು ಯಾರಿಗೂ ಬೇಡವ್ವ. ಜಗತ್ತು ಶೂನ್ಯವಾಗಿ ಕಾಣುತ್ತೆ, ಹಾಗಾಗಿ ಹಂಗಿನಲ್ಲಿ ಬದುಕೋದು ಬೇಡ. 10,000 ದುಡಿಯೋ ಥರ ಒಂದು ಕೆಲಸ ನೋಡ್ಕೊ. ಹೆಂಗೋ ಸ್ವಲ್ಪ ಕಷ್ಟದ ಜೀವನ. ನನ್ನ ತಾಯಿನ ಬಗ್ಗೆನೂ ನಾನು ಉದಾಹರಣೆ ಕೊಡ್ತೀನವ್ವ. ಇಪ್ಪತ್ತು ವರ್ಷ ಒಂಟಿಯಾಗಿ ಬದುಕಿದ್ದಾರೆ. ನಮ್ಮ ತಾತವ್ರು ಬಂದು, ಬಾ ಆಯ್ತು ಏನೋ ಕೆಟ್ಟವನಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟು ಬಾ ನನ್ನ ನಮ್ಮ ಮನೆಯಲ್ಲಿ ಇರು ಅಂತ ಅಂದಾಗ, ನಾನು ಇಲ್ಲೇ ಸಾಯ್ತೀನಿ ಹೊರತು ನಾನು ಬರಲ್ಲ, ಆದರೆ ನಿಮ್ಮ ಬೆಂಬಲ. ನಮ್ಮ ತಾತವ್ರ ಮನೆಯವರು ಅವರು ದೇವರಂತವರು, ಅವರು ಏನು ಬೆಂಬಲ ಕೊಟ್ಟರು. ಆದರೆ ನನ್ನ ತಾಯಿ ಇಡ್ಲಿ ಮಾರೋದ್ರಿಂದ ಹಿಡಿದು ಬೇರೆಯವ್ರ ಮನೆ ಕಸ ಮೊಸರು ಬಾಚೋದ್ರಿಂದ ಹಿಡಿದು ಗಾರೆ ಕೆಲಸ ಮಾಡೋದ್ರಿಂದ ಹಿಡಿದು ನನಗೆ ಹೆಮ್ಮೆ ಆಗುತ್ತೆ ಇವತ್ತು. ಅಂದರೆ ಅವತ್ತು ನನ್ನಂಥ ಅಜ್ಜಿ ಮನೆಯಲ್ಲಿ ಬಿಟ್ಟುಬಿಟ್ಟು 20 ವರ್ಷ ಒಬ್ಬರೇ ಇರಬೇಕು, ಅದು ಏನೇನು ನೋವು ಅನುಭವಿಸಿರ್ಬೇಕಲ್ಲ. ಈಗ ಆ ತ್ಯಾಗವನ್ನು ನೀನು ಮಾಡಬೇಕೀಗ, ಆ ತ್ಯಾಗವನ್ನು. ಈಗ ಆಕೆ ನನ್ನನ್ನು ಅಲ್ಲಿ ಬಿಟ್ಟುಬಿಟ್ಟು ಯಾಕೆ ದುಡಿದ್ರು, ನನಗೋಸ್ಕರ ನಿಲ್ತಾನೆ. ನಾವು ಸ್ಮರಿಸಬೇಕು,
ನೀನೊಬ್ಬ ತಾಯಿಯಾಗಿ ಆ ತ್ಯಾಗ ಮಾಡಿ ಎಲ್ಲ ಒಂದು ಕಡೆ ಇದ್ದು ಆಗಾಗ ಹೋಗಿ ಮಗುವನ್ನು ನೋಡ್ಕೊಂಡು ಬರ್ತೀಯೋ ಏನು ಮಾಡ್ತೀಯೋ, ಬಟ್ ಈ ಗಂಡ ಮಗ ಈ ವಿಚಾರ ನಿನ್ನ ತಲೆಯಿಂದ ತೆಗೆದುಹಾಕು. ಅದೇ ನಿನ್ನನ್ನು ಬಯಸಿ ಬಂತ ಪ್ರೀತಿಯಿಂದ ಕರ್ಕು, ಬಲವಂತ ಮಾಡಬೇಡ. ಹ್ಮ್, ನಿನಗೆ ಒಳ್ಳೇದಾಗಲಿ, ನಾನು ಹೇಳ್ದಂಗೆ ಈ ವಿಚಾರವನ್ನು ತಲೆಯಲ್ಲಿ ಇಟ್ಕೋ. ಹ್ಮ್, ಸ್ವಲ್ಪ ಕಷ್ಟ ಅನ್ನಿಸ್ಬೋದವ್ವ, ಆದ್ರೆ ಈ ಸಮಯದಲ್ಲಿ ಸ್ವಂತ ನಿರ್ಧಾರ ನೀನು ತಗೊಳ್ಳೇಬೇಕು. ನಿನಗೆ ಒಳ್ಳೇದಾಗಲಿ ತಾಯಿ. ಖಂಡಿತ ಪಾಲ್ಸವ್ವ, ಹ್ಮ್, ನಿನ್ ಜೀವನಕ್ಕೆ ಒಳ್ಳೇದಾಗಲಿ. ಆದ್ರೆ ಇಲ್ಲಿ ನೀನು ಬಯಸಿದಂತೆ ಎಲ್ಲರೂ ಜೊತೆಗಿರುವ ಸಂದರ್ಭ ಸದ್ಯಕ್ಕೆ ಅದು ಬರುವುದಿಲ್ಲ, ಅಂಡ್ ಅದು ನಿನಗೆ ಅದು ಬೇಕಾಗೂ ಇಲ್ಲ. ಸದ್ಯಕ್ಕೆ ನೀನು ಮಗಳ ನಾಳೆಗೋಸ್ಕರ ನೀನು ಸ್ವಲ್ಪ ಕೆಲವೊಂದನ್ನು ತ್ಯಾಗ ಮಾಡಲೇಬೇಕು. ನಿನ್ನ ಬದುಕು ನಿನ್ನ ಬದುಕಿನಂತೆ ನಿನ್ನ ಮಗಳದು ಆಗಬಾರದು ಅನ್ನೋದೇ ನಿನ್ನ ಜೀವನದ ಪರಮ ಗುರಿ ಅಷ್ಟೇ. ಹೌದು ಗುರುಜಿ, ನಾನು ಬಯಸಿದ್ದೆ ಬೇರೆ ಗುರುಜಿ. ಇನ್ನು ಮದುವೆ ಆದ್ರೆ ನನ್ನ ಮಗಳನ್ನು ನನ್ನ ಜೊತೆಲಿ ಇಟ್ಕೋಬಹುದು. ಯಾರವ ಕೋಟಿಗೊಬ್ರು ಕಣವ, ನನ್ನ ಅನುಭವದಲ್ಲಿ ಹೇಳ್ತೀನಿ. ನಾನು ಎಷ್ಟು ನೂರಾರು ಸಾವಿರ ಕೌನ್ಸಿಲಿಂಗ್ ಮಾಡಿದ್ನಲ್ವ, ಕೋಟಿಲೊಬ್ರು ಹೌದಪ್ಪ, ಅದು ಒಂದು ಮಗು ಅಂತ ಮಾಡೋರು. ಇನ್ನೆಲ್ಲ ಮದುವೆ ಆಗೋವರೆಗೂ ಕೆಲಸ ಆಗ್ಬೇಕಲ್ಲ, ಅದಕ್ಕೆ ಮದುವೆ ಆಗೋವರೆಗೂ ಬಹಳ ಸಿಹಿಯಾಗಿ ನಡ್ಕೊಳ್ತಾರೆ. ಅವ್ರಿಗೆ ಬೇಕಾಗಿರೋದೊಂದು ಮಗು ಗುರುಜಿ ಅಷ್ಟೇ. ಅವ್ರ ಹೆಸರು ಹೇಳಕ್ ಅವ್ರಿಗೆ ಒಂದು ಮಗು ಬೇಕಾಗಿತ್ತು, ಅದಕ್ಕೆ ನಾನು ಮಿಷಿನ್ ಸಿಕ್ಕಂಗಾಯ್ತು. ಆಯ್ತು, ಎಲ್ಲಿ ಬೀಳ್ಬೇಕು ಬೀಳ್ತಾರೆ, ಅನುಭವಿಸ್ಕೊಳ್ತಾರೆ. ನೀನೀಗ ಅದರಿಂದ ಪಾರಾಗ್ಲಿಕ್ಕೆ, ಭಗವಂತ ಸಂದೇಶ ಕೊಡ್ಲಿಕ್ಕೆ ಈ ದಿನ ನೀನು ಇಲ್ಲಿಗೆ ಬಂದಿದ್ದೀಯ. ಇದನ್ನು ಅರ್ಥ ಮಾಡಿಕೊಂಡು ನೀನು ಸರಿದಾರಿಗೆ ಅಥವಾ ಸರಿಯಾದ ನೆಲೆಗೆ ಹೋಗಿ ಕೂತ್ಕೊಂಡು ಯಾವ ಸಂಬಂಧಿಕರು ಯಾವ ಪ್ರೋಗ್ರಾಮು ಯಾವ ಕಾರ್ಯ ಎಲ್ಲಿಗೂ ಹೋಗ್ಬೇಡ, ದುಡಿ. ಬೇಡ, ನಿನ್ನನ್ನೇ ಎಲ್ಲ ಹುಡುಕೊಂಡು ಬಂದು ಕರೆಯೋ ದಿನ ಬರುತ್ತೆ. ಸದ್ಯಕ್ಕೆ ಗೌರವ ಅನ್ನೋದನ್ನು ಕಿತ್ಕೊಳ್ಳೋಕಾಗಲ್ವ, ಸಂಪಾದಿಸ್ಬೇಕು. ತಮ್ಮ ಅಮ್ಮ ಯಾರಿಂದ ಏನು ಚುಚ್ಚು ಮಾತು ಬರಲಿ ಪರವಾಗಿಲ್ಲ, ಭಗವಂತನೇ ನನ್ನ ಪರ ಇದ್ದಾನೆ ಅಂದುಕೊಂಡು ಮುಂದೆ ಹೋಗ್ತಾ ಇರು. ನಿನಗೆ ಒಳ್ಳೇದಾಗ್ಲವ. ಈಶ್ವರ ನೋಡಿ, ಇಲ್ಲಿ ಮೊದಲನೇ ಮದುವೆಯಲ್ಲಿ ಒಂದು ಮಗುವಾಗಿತ್ತು, ಗಂಡ ಆಕ್ಸಿಡೆಂಟ್ ಆಗ್ತೀರು ಹೋದಾಗ ಆ ಸಮಯದಲ್ಲಿ ತವರು ಮನೆಯವರು ಬಾರವ ನಾವು ನೋಡ್ಕೊಳ್ತೀವಿ ಅಂತ ಕರೆದ್ರು. ಅದೊಂದು ಅದ್ಭುತವಾದ ಸಂಗತಿ. ಬಟ್ ಅದಾದ್ಮೇಲೆ ಈ ತಮ್ಮ ಅನಿಸಿಕೊಂಡವರು ಮಾಡಿದ ಒಂದು ಎಡವಟ್ಟಿದೆಯಲ್ಲ, ಮನೆಯಲ್ಲಿ ಗಂಡನನ್ನು ಬಿಟ್ಟು ಅಥವಾ ಗಂಡ ತೀರು ಹೋಗಿರೋ ಒಂದು ಹೆಣ್ಮಗಳಿದ್ದಾಗ ಸಮಾಜ ಹೇಗೆ ನೋಡುತ್ತೆ, ಖಂಡಿತ ನಾನು ಅದನ್ನು ಗ್ರಹಿಸಬಲ್ಲೆ. ಆದರೆ ಆ ಕಾರಣಕ್ಕೆ ನಾನು ಹಿಂದೆ ಮುಂದೆ ಗೊತ್ತಿಲ್ಲದೆ ಸ್ವಂತ ಮನೆಯವರೇ ಅವನನ್ನ ಕಾಲು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿರೋನನ್ನು ಕರ್ಕೊಂಡು ಬಂದು ಹೆಂಗೋ ಮನೆಯಲ್ಲಿರೋ ನಮ್ಮ ಅಕ್ಕ ಯಾವ ಗಂಡ ಇಲ್ಲದೆ ಇರೋಳು ಒಬ್ಳು ಹೆಂಗೋ ತೊಲಗಿದ್ರೆ ಸಾಕು ಅಂತ ಹೆಂಗೆ ಬಂದವನಿಗೆಲ್ಲ ಆ ರೀತಿ ಹಿಂದೆ ಮುಂದೆ ಗೊತ್ತಿಲ್ಲದೆ ನಡತೆ ಸರಿ ಇಲ್ದಿರೋನಿಗೆಲ್ಲ ನೀವು ಮಾಡಿಕೊಟ್ಬಿಟ್ರೆ ಅದು ಬಾವಿಗೆ ತಳ್ಳದಂಗೆ. ಅದಕ್ಕೆ ನಮ್ಮ ಹಿರಿಯರು ಹೇಳೋರು, ಅದ್ರ ಬದಲು ಒಂದು ತೊಟ್ಟು ವಿಷ ಕೊಟ್ಬಿಡಿ ಅಂತ. ಬೇಡ್ರಪ್ಪ, ಅದು ನೀವು ಕಳಂಕದಿಂದ ತಪ್ಪಿಸಿಕೊಳ್ಳಿಕ್ಕೆ ಹಂಗೆಲ್ಲ ಮಾಡಿ ಹೆಣ್ಮಕ್ಳು ಜೀವನ ಜೊತೆ ಆಟ ಆಡಬಾರ್ದು. ಕಾಲ ಬದಲಾಗಿದೆ, ಗೌರವ ಅದು ಇದು ಅಂದುಕೊಂಡು ಒಡ ಹುಟ್ಟಿದವಳ ನೋವು ಅರ್ಥ ಆಗದೆ ಹೋದರೆ ಒಬ್ಬ ಅಣ್ಣನಾಗಿ ಒಬ್ಬ ತಮ್ಮನಾಗಿ ಯಾವನ್ನ ನೋಡ್ಕೊಂಡಿದೀಯ ನೀನು? ಅಲ್ಲೋಗಿ ಪಿ ಜಿ ಮಾಡ್ಕೊಂಡಿದ್ದೀಯಲ್ಲ, ಯಾವನ್ನ ನೋಡ್ಕೊಂಡಿದೀಯಾ, ಯಾವನ್ನ ಸಂಬಂಧ ಇಟ್ಕೊಂಡಿದೀಯಾ ಅಂದಾಗ ಎಷ್ಟು ಹೃದಯ ಹೊಡೆದೋಗಿರ್ಬೇಕು ಆ ಸಮಯದಲ್ಲಿ. ಏನು ಹೇಳಿ, ಅದರ ಒಂದಂತೂ ಸತ್ಯನವ್ವ, ಈ ಸಮಯದಲ್ಲಿ ಸಂಬಂಧಿಕರು ಅವರು ಇವರು ಏನಂತಾರೆ ಅದು ಇದು ಭಾವನಾತ್ಮಕವಾದ
ಕಾರಣಗಳನ್ನು ಹೊರತುಪಡಿಸಿ ನೀನು ನಿನ್ನ ಜೀವನವನ್ನು ಸ್ವಲ್ಪ ವಾಸ್ತವಿಕತೆಯ ನೆಲೆಯಲ್ಲಿ ನಿಂತು, ಸರಿ ನಾನೀಗ ಇಲ್ಲೇ ಇದ್ದರೆ ಏನಾಗುತ್ತೆ, ಇವನು ಬದಲಾಗ್ತಾನ ಇಲ್ಲ, ಕುಡಿಯೋದು ಬಿಡ್ತಾನ ಇಲ್ಲ, ಅವನಿಗೆ ಆ ಮಗು ಮುಖ್ಯ, ನಾನು ದಾಸಿ, ನನಗೆ ಬೆಲೆ ಇಲ್ಲ, ಅತ್ತೆ ಬೆಂಬಲ ಇಲ್ಲ, ಗಂಡನ ಅಣ್ಣ ಅವನು ತುಳಿತಾನೆ, ಸರಿ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ, ಇವ್ರ ಮನೆನೋ ಆಸ್ತಿನೋ, ಸರಿ ನಾವು ನಿನ್ನ ಪಾಲಿಗೆ ಮನೆ ಸಿಗ್ಬೋದು, ಮನೆ ತಗೊಳ್ಬೋದು ನೆಮ್ಮದಿ, ಆಸ್ತಿ ತಗೊಳ್ಬೋದು ನೆಮ್ಮದಿ, ಯೋಚನೆ ಮಾಡಿ, ನಿರ್ಧಾರ ನಿಮಗೆ ಬಿಟ್ಟಿದ್ದವ್ವ, ಶುಭವಾಗಲಿ.